गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। कस्तूरीतिलकं ललाटपटले वक्षस्थले कौस्तुभं नासाग्रे वरमौक्तिकं करतले वेणुं वेणुः करे कङ्कणं सर्वाङ्गे हरिचन्दनं सुललितं कण्ठे च मुक्तावली गोपस्त्रीपरिवेष्टितो विजयते गोपालचूडामणिः वंशी विभूषितकरान्नवनीरनाभा पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ಎರಡನೇ ಅಧ್ಯಾಯ ಅಥ ದ್ವಿತೀಯೋಧ್ಯಾಯ ವ್ಯಾಸ ಉವಾಚ ಇತಿ ಸಂಪ್ರಶ್ನ ಸಂಹೃಷ್ಟೋ ವಿಪ್ರಾಣಾಂ ರೋಮಹರ್ಷಣಿಃ ಪ್ರತಿಪೂಜ್ಯ ವಚಸ್ತೇಷಾಂ ಪ್ರವಕ್ತುಮುಪಚಕ್ರಮೇ. ಈ ಶೌನಕಾದಿ ಮಹರ್ಷಿಗಳ ಪ್ರಶ್ನೆಗಳನ್ನು ಕೇಳಿ ತುಂಬ ಸಂತೋಷವಾಯಿತು. ಏಕೆಂದರೆ ಲೌಕಿಕ ವಿಷಯಗಳೆಲ್ಲ ಇವರು ಕೇಳುತ್ತಿದ್ದು, ಇವರು ಕೇಳುತ್ತಿದ್ದು ಪರಮಾತ್ಮನ ಕುರಿತು, ತಮ್ಮ ಆತ್ಮನ ಕುರಿತಿನ ಪ್ರಶ್ನೆ. ಈ ಪ್ರಶ್ನೆಗಳು, ಈ ಪ್ರಶ್ನೆಗಳ ಪ್ರತ್ಯುತ್ತರ ಹೇಳಿದರೆ ಇವರೊಬ್ಬರಿಗೆ ಅಲ್ಲ, ಇಡೀ ಬ್ರಹ್ಮಾಂಡಕ್ಕೆ ಉಪಯೋಗವಾಗುತ್ತೆ. ಆದ್ದರಿಂದ ಎಲ್ಲರೂ ಕೇಳಬಹುದು, ಎಲ್ಲರಿಗೂ ಆನಂದಕರವಾಗ. ಆದ್ದರಿಂದ ಪ್ರತಿಪೂಜ್ಯ, ನೀವು ಕೇಳಿದ್ದು ಪ್ರಶ್ನೆ ಒಳ್ಳೆಯದು ಎಂದು ಪ್ರತಿಪೂಜ್ಯ. ಪ್ರತಿಪೂಜ್ಯ ಅಂದರೆ ಪ್ರಶ್ನೆ ಕೇಳಿದವನ್ನು ಆಧರಿಸಿ, ಆಹಾ ನೀವು ಒಳ್ಳೆಯ ಪ್ರಶ್ನೆ ಕೇಳಿದೆಯಪ್ಪ ಎಂದು ಪ್ರಶ್ನೆ ಕೇಳಿದವನ್ನು ಒಂದು ಮುಖದಿಂದ ಪ್ರಶಂಸೆ ಮಾಡಿ. ಪ್ರವಕ್ತು ಉಪಚಕ್ರಮೇ, ಪ್ರತ್ಯುತ್ತರ ಹೇಳುವಕ್ಕೆ ಹೊರಟಿದ. ಅದಕ್ಕೆ ಮೊದಲು ತನ್ನ ಮಂಗಳಾಚರಣ ಹೇಳ್ತಾರೆ ನೋಡಿ. ಸೂತ ಉವಾಚ ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ವೇದವ್ಯಾಸ ತನ್ನ ಮಗ, ಚಿಕ್ಕ ಮಗ ಯಾರು ಶುಕ, ಹುಟ್ಟಿದ ನಂತರ ಕೆಲವೇ ದಿವಸ ಇದ್ದ, ಹೆಚ್ಚು ದಿವಸ ಇರಲಿಲ್ಲ. ಚಿಕ್ಕ ಮಗು ಇನ್ನೂ ಇರಲಿ, ಅವರಿಗೆ ಸಂಸ್ಕಾರ ಆಗಬೇಕು, ಉಪನಯನ ಆಗಬೇಕು, ಇನ್ನೇನಾದರೂ ಶಾಸ್ತ್ರ ಕಲಿಸಬೇಕು, ಸಾಧನೆಗಳು ಮಾಡಬೇಕು ಅಂದ್ಕೊಂಡ. ಅವನು ಬೆಳೆಯುತ್ತಾ ಕೆಲವು ದಿವಸಕ್ಕೆ ಅವರೇನು ಮಾಡಿದ, ಅನುಪೇತಂ ಉಪನಯನವೂ ಆಗಲಿಲ್ಲ, ಅಪೇತ ಕೃತ್ಯಂ ಇನ್ನು ಯಾವ ಕೆಲಸ, ಯಾವ ಕೆಲಸ ಅಂದರೆ ಯಾವ ಶಾಸ್ತ್ರೀಯ ಕರ್ಮಗಳು ಸಾಧನಗಳು ಇನ್ನು ಶುರು ಮಾಡಲೇ ಇಲ್ಲ. ಉಪನಯನವಾದ ನಂತರ ಯಾವುದೇ ಸಾಧನಕ್ಕೆ ಯೋಗ್ಯವಾಗ್ತಾನೆ, ಇನ್ನು ಯಾವ ಸಾಧನ ಶುರುವಾಗಲಿಲ್ಲ. ಅಷ್ಟರಲ್ಲಿ ಅವ್ರು ಏನು ಮಾಡಿದನೋ ಗೊತ್ತಾ, ಎಲ್ಲ ಬಿಟ್ಟು ಸನ್ಯಾಸಿಯಾಗಿ ಓಡಿ ಹೋಗ್ತಾ ಇದ್ದ. ಇವರು ಸನ್ಯಾಸ ಎಲ್ಲರನ್ನು ಕರೆಸಿ ಯಜ್ಞ ಮಾಡಿ ಪೂಜೆ ಮಾಡಿ ಅದೆಲ್ಲ ಹೇಳುವುದೇ ಇಲ್ಲ, ಸುಮ್ಮನೆ ಎದ್ದುವುದು ಹೋಗುವುದಷ್ಟೇ, ಹೇಳುವುದು ಹೋಗು. ಏಕೆಂದರೆ ನಮ್ಮ ಅಪ್ಪನಿಗೆ ಕೇಳಬೇಕು, ನಾನು ಸನ್ಯಾಸ ತಗೊಳ್ತಾ ಇದ್ದೀನಿ, ಅಮ್ಮನಿಗೆ ಹೇಳಬೇಕು ನಾನು ಸನ್ಯಾಸ ತಗೊಳ್ತಾ ಇದ್ದೀನಿ, ಇದೆಲ್ಲ ಹೇಳಬೇಕಾ? ಏಕೆ, ಇವರು ನಮ್ಮ ಅಮ್ಮ, ನಮ್ಮ ಅಪ್ಪ, ಇವರು ನಮ್ಮ ನೆಂಟರು, ಇದು ನನ್ನ ಆಸ್ತಿ, ಇದನ್ನು ಬಿಡ್ತಾ ಇದ್ದೀನಿ ಎಂದು ಯಾರಿಗೆ ಇದು ನನ್ನ ಆಸ್ತಿ ಎಂದು ಭಾವನೆ ಇರುತ್ತದೋ ಅವರದನ್ನು ಬಿಟ್ಟು ಹೋಗ್ತಾರೆ, ಅಲ್ಲ ಬಿಟ್ಟು ತ್ಯಾಗ ಮಾಡಿ ಹೋಗ್ತಾರೆ, ಇದು ನನ್ನದು ನಾನು ಇಷ್ಟು ಬಿಟ್ಟೆ ಎಂದು. ಇಲ್ಲಿ ಶುಕ ಎಂಥ ವೈರಕ್ತ, ಎಂತಹ ವಿರಕ್ತ ಅಂದರೆ ನನ್ನದು ಎಂಬುದೇ ಇಲ್ಲ, ಬಿಡುವುದೇನು ಬಿಡುವುದೇನು ಯಾರಿಗೆ ಹೇಳಬೇಕು? ಯಾರಾದರೂ ನನ್ನವರಿದ್ದರೆ ಇವರನ್ನು ನಿನ್ನ ಮನೆಯವರನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಯಾರೂ ನನ್ನವರಲ್ಲ, ಯಾರಿಗೆ ಹೇಳುವುದು? ಎಲ್ಲರೂ ಪರಮಾತ್ಮರು, ಅದರಿಂದ ಯಾರಿಗೂ ಹೇಳಲು ಇಲ್ಲ, ಸುಮ್ಮನೆ ಹೊರಟಿದ. ಎಲ್ಲಿಗೆ ಅಂದರೆ ಎಲ್ಲೇನು ಎಲ್ಲಿದ್ದೀನೋ ಗೊತ್ತಿಲ್ಲ. ಸಿ, ಇದು ನನ್ನ ಊರು, ನನ್ನ ಮನೆ ಆದರೆ ಬಿಟ್ಟು ಅಲ್ಲಿಗೆ ಹೋಗ್ತಾನೆ. ಇದು ನನ್ನ ಮನೆ ಅಲ್ಲ, ನನ್ನ ಊರಲ್ಲ, ಎಲ್ಲಿಗೆ ಹೋಗೋದು ಹೇಳಿ? ಎಲ್ಲಿಯಾದರೂ ಹೋಗೋ ಜಾಗ ಇದೆ? ಮಿಕ್ಕ ಇನ್ನೊಂದು ಕಡೆ ಎಲ್ಲಿ ಹೋಗಬೇಕೋ ಹಾಗೆಯೇ ಇದು ಇದೆ, ಇದು ಇನ್ನೊಬ್ಬರದೇ, ಅದು ಇನ್ನೊಬ್ಬರದೇ, ಎಲ್ಲಿ ಹೋಗಲಿ?
ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾನಲ್ಲ, ಒಂದು ಬಿಟ್ಟು ಇನ್ನೊಂದು ಕಡೆಗೆ, ಯಾವುದು ಬಿಡಬೇಕೋ ಎಲ್ಲಿ ಹೋಗಬೇಕೋ ಗೊತ್ತಿಲ್ಲ. ಯಾಕಂದರೆ ಎಲ್ಲವೂ ಒಂದೇ, ಸುಮ್ಮನೆ ಕಾಲು ಎಲ್ಲಿ ಎಳೆಯುತ್ತದೋ ಅಲ್ಲಿ ಹೋಗೋದಷ್ಟೇ, ಎಲ್ಲೋ ಹೋಗ್ತಾನೆ. ನಮ್ಮ ಇರುವೆ ಏನು, ಕೆಲವು ಪಕ್ಷಿಗಳು ಅಥವಾ ಕೆಲವು ಸೊಳ್ಳೆಗಳು ಇಲ್ಲಿ ಕೀಟಕಗಳು ಹೋಗ್ತವೆ ನೋಡಿ, ಇಲ್ಲಿ ಎಲ್ಲೆಲ್ಲೋ ಹೋಗ್ತವೆ. ಎಲ್ಲಿ ಹೋಗ್ತವೆ ಅಂದರೆ ಎಲ್ಲಿ ಅನ್ನೋ ಜಾಗನ ಮನೇನ ಎಲ್ಲೆಲ್ಲೋ ಓಡಾಡ್ತಾ ಇರ್ತವೆ. ಹಾಗೆ ಅಷ್ಟು ಚಿಕ್ಕ ಮಗು ನೋಡಿ, ಅವ್ರು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಏನಿದೆ ಅಂದರೆ ಅಲ್ಲೆಲ್ಲೋ ಹೋಗ್ತಾನೆ. ಏನಿದೆ ಅಂದರೆ ಏನೂ ಸುಮ್ಮನೆ ನೋಡಲು, ಎಲ್ಲಿ ಏನಿಲ್ಲ ಸುಮ್ಮನೆ ನೋಡ್ತಾನೆ. ಹಾಗೆ ಪ್ರವ್ರಜಂತಂ ಶುಕ, ಎಂಥ ವಿರಕ್ತ ನೋಡಿ, ವಿಶೇಷ. ಬಾಲ್ಯಕಾಲದಿಂದಲೇ ವೈರಾಗ್ಯಕ್ಕೆ ಇನ್ನೂ ವಿಶೇಷ ಇದೆ. ಯಾಕಂದರೆ ಮೊದಲು ಸ್ವಲ್ಪ ಆಸಕ್ತಿ ಇಟ್ಟುಕೊಂಡು ನಂತರ ಆಸಕ್ತಿ ಬಿಟ್ಟಾಗ, ನನ್ನ ಮನೆ, ನನ್ನ ಜನರು, ನನ್ನ ನೆಂಟರು ಎಂದು ಬಿಟ್ಟಾಗ ಹಿಂದಿನ ಕಾಲದ ನೆನಪಾದರಿರುತ್ತದೆ. ಓ, ಹಿಂದೆ ಇವರೆಲ್ಲ ನನ್ನ ಜನರಿದ್ದರು, ಇದೆಲ್ಲ ಹಿಂದೆ ನನ್ನದು, ಈಗ ನಾನು ಬಿಟ್ಟೆ ಎಂದು. ಅವರಿಗೆ ಅದು ಇಲ್ಲ, ಬಾಲ್ಯಕಾಲದಿಂದಲೂ ಎಲ್ಲವೂ ಬ್ರಹ್ಮಮಯವೇ. ಅಂಥ ಚಿಕ್ಕ ಮಗು, ಚಿಕ್ಕ ವಯಸ್ಸಿನ ಮಗು, ಎಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ, ಯಾವ ಕರ್ಮ ಇಲ್ಲ. ಏಕೆ? ಕರ್ಮ ಮಾಡಿ, ನಿಷ್ಕಾಮ ಕರ್ಮ ಮಾಡಿ ವೈರಾಗ್ಯವನ್ನು ಪಡ್ಕೊಂಡು ಕರ್ಮನ ಬಿಡುವದ, ಕರ್ಮ ಮೊದಲೇ ಕರ್ಮವನ್ನು ಬಿಡುವದ. ಅವರಿಗೆ ಮೊದಲೇ ಕರ್ಮ ಇಲ್ಲ. ಕರ್ಮ ಇಲ್ಲ ಅಂದರೆ ಏನು? ಕರ್ಮ ಮಾಡಬೇಕೆಂಬ ಆಸಕ್ತಿ ಮೊದಲಿನಿಂದಲೇ ಇಲ್ಲ ಅಂಥವನು. ಆದ್ದರಿಂದ ಅಪೇತ ಕೃತ್ಯಂ, ಎರಡು ಅರ್ಥ ಹೇಳಬಹುದು. ಯಾವ ಕರ್ಮ ಇಲ್ಲ ಹೇಳಬಹುದು, ಅಥವಾ ಎಲ್ಲ ಕರ್ಮಗಳನ್ನು ಮಾಡಿರುವ ಕೃತಕೃತ್ಯನಾಗುವುದರಿಂದ ಯಾವುದು ಮಾಡತಕ್ಕದ್ದು ಉಳಿಯಲಿಲ್ಲ. ಎರಡು ತರಹ ಹೇಳಬಹುದು. ನನಗೆ ಇದು ಮಾಡಬೇಕು ಎಂಬ ಆಸಕ್ತಿ ಯಾವಾಗಿರುತ್ತದೆ? ಆಸಕ್ತಿ ಇರುವಾಗ ಕರ್ತವ್ಯ ಇರುತ್ತದೆ. ಕರ್ತವ್ಯ ಯಾವಾಗ? ನನಗೆ ಅದು ಬೇಕು, ಇದು ಬೇಕು, ಇದು ಸಾಧಿಸಬೇಕು. ಸಾಧಿಸುವುದಕ್ಕೆ ಹಣಗೋಸ್ಕರ ಸಾಧಿಸ್ತಾರೆ, ಪುಣ್ಯಗೋಸ್ಕರ ಕೆಲಸ ಮಾಡ್ತಾರೆ, ಲೌಕಿಕ ಭೋಗಗಳಿಗೋಸ್ಕರ ಕೆಲಸ ಮಾಡ್ತಾರೆ, ಕೀರ್ತಿಗೋಸ್ಕರ, ಪುಣ್ಯಗೋಸ್ಕರ, ಕೆಲಸಗೋಸ್ಕರ, ಅಥವಾ ನಾನೇನೂ ಮಾಡಲಿಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ, ನಾನೂ ಏನೋ ಮಾಡಿದೆ ಎಂದು ತೃಪ್ತಿಗೋಸ್ಕರ, ಎಲ್ಲರ ಹಾಗೆ ನಾನೂ ಮಾಡಿದೆ, ನಾನೂ ಸಮರ್ಥನೆ ಎಂದು ತೋರಿಸ್ಕೋದಕ್ಕೆ ಅಲ್ಲವೇ. ಆದರೆ ಯಾರಿಗೆ ಆಸಕ್ತಿ ಇಲ್ಲವೋ, ಪುಣ್ಯ ಮೇಲೆ ಆಸಕ್ತಿ ಇಲ್ಲ, ಪುಣ್ಯಪಾಪ ಎರಡೂ ಇಲ್ಲ, ಇನ್ನೇನು ಕೀರ್ತಿ ಬೇಕೆಂದಿಲ್ಲ, ನಾನು ಇನ್ನೊಬ್ಬರಿಗೂ ತೋರಿಸಿಕೊಳ್ಳಬೇಕು ಎಂದಿಲ್ಲ, ನಾನು ಹೇಗಿದ್ದೀನೋ ಹಾಗೆ ಆನಂದ ಸ್ವರೂಪನಾಗಿದ್ದೀನಿ, ಅವರಿಗೆ ಯಾವ ಕರ್ತವ್ಯವೇ ಇಲ್ಲ. ಕರ್ತವ್ಯವಿರುವವನೂ ಕರ್ತವ್ಯ ಮಾಡ್ತಾನೆ, ಇವರಿಗೆ ಕರ್ತವ್ಯವೇ ಇಲ್ಲದಿರುವುದರಿಂದ ಪರಿಪೂರ್ಣನಾಗಿದ್ದಾನೆ. ಆದ್ದರಿಂದ ಅಪೇತ ಕೃತ್ಯಂ, ಕರ್ಮ ಶುರು ಮಾಡಲಿಲ್ಲ ಹೇಳಬಹುದು, ಅಥವಾ ಅವರಿಗೆ ಯಾವ ಕರ್ತವ್ಯಗಳು ಇಲ್ಲ, ಎಲ್ಲ ಕೃತಕೃತ್ಯನಾಗಿದ್ದಾನೆ, ಎಲ್ಲ ಬೇಕಾಗಿದ್ದೆಲ್ಲ ತನ್ನಲ್ಲೇ ಸಿಕ್ಕಿಬಿಟ್ಟಿದೆ, ಇನ್ನು ಏನು ಮಾಡಬೇಕು, ಏತಕ್ಕೆ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ, ಎಲ್ಲ ಆನಂದ ಸ್ವರೂಪ ಮೊದಲೇ ಇದೆ ಅಂತ ಶುಕ. ಅನುಪೇತಂ ಅಪೇತ ಕೃತ್ಯಂ ಪ್ರವ್ರಜಂತಂ, ಬಿಟ್ಟು ಹೋಗ್ತಾ ಇದ್ದಾನೆ ಎಲ್ಲಿ, ಕಾಡಿಗೆ. ಅವರ ಆಶ್ರಮದಲ್ಲಿರುತ್ತಾರೆ, ಎಲ್ಲೋ ಬಿಟ್ಟು ಅವರು ಹೊರಟಿದ್ದನ್ನು ನೋಡಿ ಅವನ ಹಿಂದೆ ಅಪ್ಪ, ಅಯ್ಯೋ ಚಿಕ್ಕ ಮಗು, ಅವರಿಗೆ ಇನ್ನೂ ಶಾಸ್ತ್ರಬೋಧ ಜ್ಞಾನ ಆಗಬೇಕು, ನಿಜವಾದ ವೈರಾಗ್ಯ ಬಂದು ಶಾಸ್ತ್ರ ಕಲಿತುಕೊಂಡ ನಂತರ ಸನ್ಯಾಸಿ ಆಗಲಿ, ಇನ್ನೂ ಚಿಕ್ಕ ಮಗು, ಇವರಿಗೆ ಪಾಪ ಗೊತ್ತಿಲ್ಲ, ಸ್ವಲ್ಪ ಇನ್ಕು ವೈರಾಗ್ಯ ಹೇಳಬೇಕು, ವೇದಾಂತ ಹೇಳಬೇಕು, ಎಲ್ಲ ಕಲಿತುಕೊಂಡ ನಂತರ ಬೇಕಾದರೆ ಹೋಗಲಿ, ವೇದವ್ಯಾಸನಿಗೇನು ಮೋಹ ಏನಿಲ್ಲ, ಅವರು ಬ್ರಹ್ಮಜ್ಞಾನೇ, ಸಾಕ್ಷಾತ್ ವಿಷ್ಣು ಸ್ವರೂಪರೇ. ಆದರೆ ಇನ್ನೂ ಚಿಕ್ಕ ಮಗು, ಇವರಿಗೆ ಇನ್ನೂ ಜ್ಞಾನೋದಯವಾಗಲಿ, ಏನೂ ಕಲಿತುಕೊಳ್ಳದೆ ಹೋಗ್ತಾ ಇದ್ದಾನೆ ಎಂದು ಸ್ವಲ್ಪ ಅವರ ಮೇಲೆ ಕರುಣೆಯಿಂದ ಏನು ಹೇಳಿದ, ಅಯ್ಯೋ ಪಾಪ ಎಂದು ದ್ವೈಪಾಯಮೋ ವಿರಹಕ ತರ ಜುಹಾವ, ಅವರನ್ನು ಕರೆಯುತ್ತಾನೆ ಪುತ್ರ ಎಂದು. ಪುತ್ರ ಅಂದರೆ ಏ ಶುಕ, ಎಲ್ಲಿದ್ದೀಯಪ್ಪ, ಎಲ್ಲಿ ಹೋಗ್ತಾ ಇದ್ದೀ ಎಂದು ಕರೆಯುತ್ತಾ ಇದ್ದ. ಪುತ್ರ ಎಂದು ಜೋರಾಗಿ ಕರೆದರೆ ಕಾಡಿನಲ್ಲಿ ಎಲ್ಲೋ ಇದ್ದಾನೆ. ಆವಾಗ ಯಾರು ಪ್ರತಿವಚನ ಹೇಳಬೇಕು, ಅಪ್ಪ ನಾನು ಇಲ್ಲಿದ್ದೆ ಎಂದು ಯಾರು ಹೇಳಬೇಕು? ಶುಕನಿಗೆ ನಾನು ಎಂಬುದು ಅಭಿಮಾನವಿಲ್ಲ, ನಾನು ದೇಹ ಇಂದ್ರಿಯ ಮನಸ್ಸು ಮೇಲೆ ಅಭಿಮಾನವಿಲ್ಲ, ನಾನು ಎಲ್ಲಿದ್ದೀನೋ ಎಲ್ಲಿ ಹೋಗ್ತಾ ಇದ್ದೀನೋ ಗೊತ್ತಿಲ್ಲ, ತಾನೆಂಬುದು ಪೂರ್ತಿ ಪ್ರಪಂಚ ರೂಪವಾಗಿ ಬಿಟ್ಟ, ಪಂಚಭೂತಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ, ಈ ಕಾಡು ಎಲ್ಲ ತಾನೇ ವ್ಯಾಪಕನಾಗಿಬಿಟ್ಟ. ನಾನೆಂಬುವ ಅಭಿಮಾನ ಬಿಟ್ಟವನು ಎಲ್ಲಿರುತ್ತಾನೆ? ಇಡೀ ಬ್ರಹ್ಮಾಂಡ ತಾನೇ ಆಗಿಬಿಡ್ತಾನೆ ಅಲ್ಲವೇ. ಆದ್ದರಿಂದ ಅವರು ಇಡೀ ಬ್ರಹ್ಮಾಂಡ ಆಗಿಬಿಟ್ಟಾಗ ಪುತ್ರ ಎಂದು ಕರೆದಾಗ ಯಾರು ಕರೆಯಬೇಕು, ಯಾರು ಹೇಳಬೇಕು ಪ್ರತಿವಚನ? ಇವರು ಪುತ್ರ ಪುತ್ರ ಎಂದು ಕರೆದಾಗ ಪುತ್ರೇತಿ ತನ್ಮಯತಯ ತರವೋಭಿನೇದುಹು, ಪುತ್ರ ಎಂದು ಕರೆದರೆ ಆ ಮರ ಗಿಡಗಳು, ಏನದು ಕಣಿವೆ, ಆ ಬೆಟ್ಟಗಳು ಎಲ್ಲ ಇವೆಲ್ಲ ಅದು ಅಪ್ಪ ಆ ಎಂದು ಹೇಳ್ತಾ ಇದ್ದಂತೆ. ಪುತ್ರ ಅಂದರೆ ಆ ಎಂದು ಶಬ್ದ ಕೇಳಿಸಿದಂತೆ.
ಅಂದರೆ ಸಾಮಾನ್ಯವಾಗಿ ನಾವು ಯಾರೂ ಇಲ್ಲದೇ ಇರುವಾಗ ಕಾಡಿನಲ್ಲಿ ಏನೋ ಶಬ್ದ ಮಾಡಿದರೆ ನಮ್ಮ ಶಬ್ದಕ್ಕೆ ಪ್ರತಿಶಬ್ದ ಬರುತ್ತದೆ, ಪ್ರತಿಧ್ವನಿ ಆಗುತ್ತದಲ್ಲ, ಅದು ಲೌಕಿಕವಾಗಿ ಪ್ರತಿಧ್ವನಿ ಆಗುತ್ತದೆ. ಈ ಪ್ರತಿಧ್ವನಿಯಲ್ಲಿ ಇವರ ಭಕ್ತರಾಗುವುದರಿಂದ ವೇದವ್ಯಾಸನಂಥವನು ಶುಕನಂಥ ಮಗನನ್ನು ಕರೆದರೆ ಆ ಪಿತಾಪುತ್ರ ಸಂವಾದ ಎಂಥದ್ದಾಗುತ್ತದೆ ನೋಡಿ. ಪಿತಾಪುತ್ರ ಸಂವಾದ, ಇಬ್ಬರ ಮಧ್ಯೆ ಸಂಭಾಷಣೆ ಹೇಗಿರುತ್ತದೆ? ವ್ಯಾಸ ಕರೆದರೆ ಇಡೀ ಬ್ರಹ್ಮಾಂಡ ಕೇಳುತ್ತಾ ಇದೆ, ಬ್ರಹ್ಮಾಂಡನೇ ಪ್ರತಿವಚನ ಕೊಡ್ತಾ ಇದೆ, ಆ ಎಂದು ಹೇಳ್ತಾ ಇದೆ, ಪುತ್ರ ಅಂದರೆ ಹಾ ಎಂದು ಹೇಳ್ತಾ ಇದೆ. ಇದರಿಂದ ಈ ಭಕ್ತರಿಗೆ ಏನು ಕಂಡು ಬರ್ತಾ ಇದೆ ನೋಡಿ, ವೇದವ್ಯಾಸನಂಥವನು ಮಗನನ್ನು ಕರೆಯುವುದು, ಮಗನ ಪ್ರತಿವಚನ ಏನು? ಆ ಎಂದು ಕೇಳ್ತಾ ಇದೆ. ಅಂದರೆ ಏನು? ತನ್ಮಯ ತಯಾ ತರಗೋಭಿನೇದುಹು. ಈ ಶಬ್ದ ಎಲ್ಲಿಂದ ಕೇಳಿಸ್ತಾ ಇದೆ? ಮಗನ ಬಾಯಿಯಿಂದ ಕೇಳಿಸಬೇಕೇ? ಮಗ ಎಲ್ಲಿದ್ದಾನೆ? ಎಲ್ಲ ಕಾಡುಗಳು, ಪೃಥ್ವಿ, ಪಂಚಭೂತಗಳು, ಆಕಾಶ, ವಾಯು, ಅಗ್ನಿ ಎಲ್ಲ ಆಗಿಬಿಟ್ಟ. ಆದ್ದರಿಂದ ಪಂಚಭೂತಗಳಿಂದ, ಕಾಡಿನಿಂದ, ಎಲ್ಲ ಆ ಮರಗಿಡಗಳಿಂದಲೇ ಶಬ್ದ ಕೇಳಿಸ್ತಾ ಇದೆ. ಏಕೆ? ತನ್ಮಯತಯ. ಆ ಶುಕ ಆ ಕಾಡುಮಯವಾಗಿದ್ದಾನೆ, ಅರಣ್ಯಮಯ, ವೃಕ್ಷಮಯ, ಆಯಾ ಪದಾರ್ಥ ರೂಪಗಳಲ್ಲಿ ಹೊಂದಿಕೊಂಡು ಬಿಟ್ಟ. ತಾನು ಎಂಬುದು ಬಿಡಿಯಾಗಿಲ್ಲ, ಆದ್ದರಿಂದ ಅವುಗಳಿಂದಲೇ ಶಬ್ದ ಕೇಳಿಸ್ತಾ ಇದ್ದಂತೆ. ಆ ಸೀನ್ ನೋಡಿದರೆ ನೋಡಿ ಎಷ್ಟು ಸುಂದರವಾಗಿದೆ. ಅಪ್ಪ ಕರೆಯುತ್ತಾನೆ, ಇನ್ನೂ ಚಿಕ್ಕ ಮಗು, ಇವರಿಗೆ ನಿಜವಾಗಿ ವೈರಾಗ್ಯ ಬರಬೇಕು, ನಿಜವಾಗಿ ಸನ್ಯಾಸ ಆಗಬೇಕು, ಅವರಿಗೆ ಜ್ಞಾನೋದಯ ಮಾಡಿ ಕಳಿಸ್ತೀನಿ ಎಂದು ಕರೀತಾ ಇದ್ದಾನೆ. ಮಗು, ಎಲ್ಲಿ ಓಡಾಡ್ತಾ ಇದ್ದೀಯಪ್ಪ? ಇನ್ನೂ ನಿಜವಾಗಿ ವೈರಾಗ್ಯ ಕಲಿತ್ಕೊಂಡು ಹೋಗು, ಎಂದು ಜ್ಞಾನ ಹೇಳ್ತೀನಿ, ಬಾ ವೇದಾಂತ ಕಲಿತುಕೊಂಡು ಹೋದು, ಭಗವಂತನ ಭಕ್ತಿ ಕಲಿತುಕೊಂಡು ಹೋಗು, ಎಂದು. ಪುತ್ರ, ಎಲ್ಲಿದ್ದೀಯಪ್ಪ? ಹಾಗೆ ಓಡಾಡಬೇಡ. ಅವರು ಮಗ, ಅವ್ರ ಮೊದಲೇ ಬ್ರಹ್ಮಜ್ಞಾನಿ ಆಗಿಬಿಟ್ಟ, ಬ್ರಹ್ಮಸ್ವರೂಪನಾಗಿಬಿಟ್ಟ. ಇಡೀ ಕಾಡು ಆಗುವುದರಿಂದ ಕಾಡುವೇ ಅವರಿಗೆ ಪ್ರತಿವಚನ ಹೇಳ್ತಾ ಇದೆ, ಆ ಎಂದು ಹೇಳ್ತಾ ಇದೆ ಅಂತ ಪ್ರತಿವಚನ. ವೇದವ್ಯಾಸನಿಗೆ ಅರ್ಥವಾಯಿತು, ಇವನು ತನ್ನ ಮಗುವಾಗಿಲ್ಲ, ಇವರು ಬ್ರಹ್ಮಾಂಡವೇ ಆಗಿಬಿಟ್ಟ, ಇಡೀ ಬ್ರಹ್ಮಾಂಡವೇ ಆಗಿಬಿಟ್ಟ. ಅದರಿಂದ ತನ್ಮಯತಯ ತರಗೋಭಿನೇದುಹು. ಇಂತಹ ಈಗ ಶುಕ ಎಲ್ಲಿದ್ದಾನೆ? ಸರ್ವಭೂತ ಹೃದಯಂ, ಸರ್ವಭೂತ ಪ್ರಾಣಿಗಳ ಹೃದಯವಾಗಿದ್ದಾನೆ. ಅಂಥ ಶುಕದೇವನಿಗೆ ಆನತೋಸ್ಮಿ, ನನ್ನ ನಮಸ್ಕಾರ. ಯಾರು? ಸೂತ. ಸೂತ ಶೌನಕಾದಿ ಋಷಿಗಳ ಪ್ರಶ್ನೆಗೆ ಪ್ರತಿವಚನ ಹೇಳುವಕ್ಕೆ ಮುಂಚೆ ಸ್ವಲ್ಪ ಮಂಗಳಾಚರಣೆ ಮಾಡ್ತಾ ಇದ್ದ. ಮಂಗಳಾಚರಣದಲ್ಲಿ ಮೊದಲು ಗುರುಗಳಿಗೆ ಶುಕನಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಆ ಶುಕನು ಏನೆಂದು ನಮಸ್ಕಾರ ಮಾಡ್ತಾ ಇದ್ದಾನೆ, ಯಾವ ಗುಣವನ್ನು ನೆನಪಿಸಿಕೊಂಡು ಪ್ರಶಂಸೆ ಮಾಡ್ತಾ ಇದ್ದಾನೆ? ಅವರ ಗುಣ ನೋಡಿ, ಎಷ್ಟು ವಿಶಿಷ್ಟ ಗುಣ ಇದೆ, ಎಷ್ಟು ದೊಡ್ಡ ಗುಣ ಇದೆ ನೋಡಿ. ಸರ್ವಭೂತ ಹೃದಯ, ಸಕಲ ಪ್ರಾಣಿ ರೂಪವಾಗಿ ಬಿಟ್ಟ. ಇದು ನೋಡಿ ಜ್ಞಾನಿ ಲಕ್ಷಣ, ಭಕ್ತರ ಲಕ್ಷಣ. ತಾನೆನ್ನುವುದು ಇಲ್ಲಿ ಇರಲ್ಲ. ಯಾರೋ ಒಬ್ಬ ಮಹಾತ್ಮರಿಗೆ ಏನೋ ವಸ್ತುಗಳು ತಂದುಕೊಡ್ತಾರೆ ಜನರು, ಹಣ್ಣುಗಳಾಗಲಿ, ಏನೋ ಒಬ್ಬರು ಬಟ್ಟೆಗಳಾಗಲಿ, ಯಾರೋ ಒಬ್ಬರು ಶಾಲ್ ಕೊಟ್ಟರು. ಶಾಲ್ ಕೊಟ್ಟಾಗ ಅವರೇನು ಮಾಡಿದರು? ಯಾರೋ ಒಬ್ಬರು ಭಕ್ತರು ಕಂಡು ಬಂದರೆ ಅವ್ರಿಗೆ ಕೊಟ್ಟುಬಿಟ್ರೆ ಇವರೇನು ಹೇಳ್ತಾರೆ? ಗುರುಗಳೇ, ಯಾರಿಗೆ ಕೊಡಬೇಡಿ, ಇದು ನೀವೇ ಬಳಸ್ಕೊಂಡು ಬಂದೆ. ಅವ್ರು ಆಯ್ತು ಏನು ಹೇಳಿ. ಸ್ವಲ್ಪ ಹೊತ್ತಿಗೆ ಯಾರೋ ಕಂಡು ಬಂದರು, ಅದರಲ್ಲಿ ಯಾರು ಬ್ರಹ್ಮಚಾರೋ, ಯಾರು ಬಡವರೋ, ಅವ್ರಿಗೆ ಕೊಟ್ಟರು. ಇವರು ಬಂದು ಹೇಳಿದರು, ಗುರುಗಳೇ ನಾನು ಹೇಳಿದ್ದೀನಿ, ಯಾರಿಗೆ ಕೊಡಬೇಡ, ನೀವೇ ಬಳಸಿ. ನೀವೇ ಅಂದರೆ ಯಾರು? ಈ ಶರೀರವೇ ತಾನ? ಅದು ತಾನೇ, ನಾನೇ ಬಳಸ್ತಾ ಇದ್ದೀನಿ, ಬಳಸಲ್ಲ. ಅವರು ತಾನೇ, ಅವ್ರಿಗೆ ಅರ್ಥವಾಗಲಿಲ್ಲ. ಅಲ್ಲಲ್ಲ, ಯಾರಿಗೆ ಕೊಡಬಾರದು? ನೀವೇ ಕೊಟ್ಟಿಮ್ಮಲ್ಲಿ ಯಾರಿಗೆ ಕೊಡಬಾರದು ಅಂತ ಅರ್ಥವೇನು? ನೀವು ಯಾರಿಗೆ ಕೊಟ್ಟಿದ್ದೀರಿ ಮೊದಲು ಹೇಳಿ. ಯಾರಿಗೆ ಕೊಟ್ಟಿದ್ದು? ಗುರುಗಳಿಗೆ. ಮರಿ ಗುರುಗಳಂದರೆ ಯಾರು? ಇಲ್ಲೇ ಇದ್ದಾರಾ? ಎಲ್ಲರಲ್ಲಿ ಇದ್ದಾರೆ, ಅವ್ರಿಗೆ ಕೊಟ್ಟ. ಹಾಗೆ ನಾವು ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ ನೋಡಿ. ಶುಕ ಅಂದರೆ ಎಲ್ಲಿದ್ದಾನೆ? ಕಾಡಿನಲ್ಲಿ, ಪೃಥ್ವಿಯಲ್ಲಿ, ನಿಮ್ಮೆಲ್ಲರಲ್ಲಿದ್ದಾನೆ. ಶುಕನಿಗೆ ನಮಸ್ಕಾರ ಅಂದ್ರೇನು? ಅಲ್ಲಿರುವ ಆ ಶುಕನಿಗಲ್ಲ, ಇವರೆಲ್ಲರಿಗೆ ನಮಸ್ಕಾರ. ಇವರೆಲ್ಲರಿಗೆ ಏಕೆ? ಇವರೆಲ್ಲರಲ್ಲಿ ಹೃದಯದಲ್ಲಿದ್ದಾನೆ. ನಿಮ್ಮೆಲ್ಲರ ಕೈ, ಕಾಲು, ಇಂದ್ರಿಯ, ಮನಸ್ಸು, ಕಣ್ಣು, ಕಿವಿ ಎಲ್ಲ ಆಗಿಬಿಟ್ಟ ಶುಕ. ಶುಕ ಸಾಕ್ಷಾತ್ ಬ್ರಹ್ಮಸ್ವರೂಪವಾಗುವುದರಿಂದ ನಮ್ಮ ಎದುರಾಗಿರುವ ಈ ರೂಪಗಳೆಲ್ಲ ಶುಕನೇ. ಅಂಥ ಶುಕನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂದರೆ ಯಾರಿಗೆ? ಇವರೆಲ್ಲರಿಗೆ ಮಾಡ್ತಾ ಇದ್ದಾನೆ. ಅಲ್ಲಿ ನೋಡಿ, ಹಾಗೆ ತಿಳ್ಕೋ, ಶುಕ ಅಂದರೆ ಅವನು, ಅಂಥವನು ಶುಕ. ನೀವು ಯಾರೋ ಒಬ್ಬನಿಗೆ ಮಾಡಿ ನಾನು ಶುಕನಿಗೆ ಮಾಡ್ತೀನಿ, ಇನ್ನೊಬ್ಬರಿಗೆ ಮಾಡಲ್ಲ. ನೀವು ಯಾರು? ನೀವು ಪಕ್ಕಕ್ಕಿರಪ್ಪ, ನಾನು ಶುಕನಿಗೆ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ನಮಸ್ಕಾರ ಯಾರಿಗೆ ತಲುಪಬೇಕಪ್ಪ? ಶುಕ ಮಹರ್ಷಿಗೆ ತಲುಪಬೇಕಂದ್ರೆ ಅವ್ರು ಎಲ್ಲಿದ್ದಾರೋ ಅದು ತಿಳ್ಕೊಂಡು ನಮಸ್ಕಾರ ಮಾಡಿ. ಅವ್ರು ಎಲ್ಲಿದ್ದಾರೆ? ನಿಮ್ಮ ನಮಸ್ಕಾರ ನಿಜವಾಗಿ ಅವರಿಗೆ ತಲುಪಬೇಕು. ಅವ್ರು ಎಲ್ಲಿದ್ದಾನೆ? ನೀವು ಯಾರಿಗೆ ಮಾಡು ಅದು ಅವರಿಗೆ ತಲುಪುತ್ತದೆ. ಏಕೆ? ಎಲ್ಲರೂ ಅವರೇ. ಯಾರಿಗೆ ಮಾಡು? ಅವರಿಗೆ, ಗುರುಗಳಿಗೆ, ಆ ಮಹನೀಯರಿಗೆ ತಲುಪುತ್ತಾರೆ. ಆದ್ದರಿಂದ ನೀವು ಯಾರಿಗೆ ಮಾಡು, ಯಾರಿಗೆ ನಮಸ್ಕಾರ ಮಾಡು, ಯಾರಿಗೆ ಉಪಕಾರ ಮಾಡು, ಅವರಿಗೆ ಉಪಕಾರ. ನೀವು ನನಗೇನು ಮಾಡಬೇಕಾಗಿಲ್ಲ, ಇವರಿಗೆ, ಈ ದೇಹಕ್ಕೇನು ಮಾಡಬೇಕಾಗಿಲ್ಲ. ನೀವು ಯಾರಿಗೆ ಉಪಕಾರ ಮಾಡಿ ಅದು ನನಗೆ ತಲುಪುತ್ತದೆ. ಯಾರಿಗೆ ಪ್ರೀತಿ ಪ್ರೀತಿಸಿ ಆ ಪ್ರೀತಿ ನನಗೆ ತಲುಪುತ್ತದೆ ಅಷ್ಟೇ ಹೊರತು, ಇವರಿಗೆ ಮಾಡಿದರೆ, ಈ ದೇಹಕ್ಕೆ ಮಾಡಿದರೆ ಮಾತ್ರ ಅಲ್ಲ. ನೀವು ಯಾರಿಗೆ ಮಾಡು ಅದೆಲ್ಲ ನನಗೆ ತಲುಪುತ್ತದೆ. ನಾನು ಸಂತೋಷವಾಗಿರ್ತೀನಿ, ನಿಮಗೆ ಆಶೀರ್ವಾದ ಮಾಡ್ತೀನಿ. ನೀವು ಯಾರಿಗೆ ಮಾಡು,
ಯಾರಿಗೆ ಉಪಕಾರ ಮಾಡು, ಯಾರಿಗೆ ನಮಸ್ಕಾರ ಮಾಡು, ಆ ಎಲ್ಲ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚನ್. ಇದು ನೋಡಿ ಮಹನೀಯರು ಹಾಗಿರುತ್ತಾರೆ. ಅಂಥ ಶುಕನಿಗೆ ನೀವು ಯಾರಿಗೆ ಮಾಡಿ, ಭಕ್ತಿಯಿಂದ ಪ್ರೀತಿಯಿಂದ ಮಾಡಿ, ಆ ಮಹಾತ್ಮರಿಗೆ ತಲುಪುತ್ತದೆ. ಯಾರಿಗೆ ಪ್ರೀತಿ ಮಾಡಿ, ಯಾರಿಗೆ ಉಪಕಾರ ಮಾಡಿ, ಅವರಿಗೆ ತಲುಪುತ್ತೆ. ಹೀಗೆ ಗೊತ್ತಾಯಿತಾ ಶುಕ ಶುಕ ಅಂದರೆ ಎಂಥವರು? ಅಂಥ ಗುರುಗಳು, ಅಂಥ ದೊಡ್ಡ ಗುರುಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಯಂ ಪ್ರವ್ರಜಂತಮುಪೇತ ಮನುಪೇತ ಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆ ಜುಹಾವ ಪುತ್ರೇತಿ ತನ್ಮಯತಯಾತರವೋಭಿನೇದುಹು ತಂ ಸರ್ವಭೂತ ಹೃದಯ ಮುನಿಮಾನತೋಸ್ಮಿ. ಆ ಮಂಗಳಾಚರಣದಲ್ಲೇ, ಆ ಮಂಗಳಾಚರಣದಲ್ಲಿ ಹೇಗೆ ನಮಸ್ಕಾರ ಮಾಡ್ತಾ ಇದ್ದೇನೋ, ನಮಸ್ಕಾರದಲ್ಲೇ ಆ ಭಕ್ತಿ ಭಗವಂತನ ಮಹಿಮ ಹೇಳಿಬಿಟ್ಟ ನೋಡಿ. ಮಹಾತ್ಮರು ಏನೇ ಹೇಳಲಿ ಅದು ಬ್ರಹ್ಮಮಯವೇ ಇರುತ್ತದೆ. ಸಾಮಾನ್ಯ ಲೌಕಿಕ ಮಾತುಗಳು ಮಾತಾಡಲಿ, ಅದರಲ್ಲಿಯೂ ಬ್ರಹ್ಮಮಯವೇ ತೋರ್ತದೆ. ಸುಮ್ಮನೆ ನಮಸ್ಕಾರ ಮಾಡಲಿ, ಅದಕ್ಕೆ ಅರ್ಥ ಪರಮಾತ್ಮನೇ, ಅದಕ್ಕೆ ಅರ್ಥ ತತ್ವವೇ. ಅವ್ರು ಏನೇ ಮಾಡಲಿ ತತ್ವ, ಅವ್ರ ಬಾಯಿದಿಂದ ಪ್ರವಚನಕ್ಕೆ ಕುಳಿತಿರುವಾಗಲೇ ಅಲ್ಲ, ಅವ್ರು ಏನೇ ಮಾಡಲಿ ತತ್ವಮಯವೇ ಇರುತ್ತದೆ. ಅವ್ರ ನಮಸ್ಕಾರ ತತ್ವಮಯ, ಅವ್ರು ಊಟ ಮಾಡಿದರೂ ತತ್ವಮಯ, ಮಾತಾಡಿದರೂ ತತ್ವಮಯ, ಆಶೀರ್ವಾದ ಮಾಡಿದ ತತ್ವಮಯ, ನೀರು ಕುಡಿದರು, ನಡ್ಕೊಂಡು ಹೋದರು, ಇನ್ನೊಬ್ಬರನ್ನು ಮಾತಾಡಿಸಿದ್ದರು, ಅದು ಬ್ರಹ್ಮಮಯವಾಗೇ ನೋಡ್ತಾರೆ. ನಾನು ಮನುಷ್ಯನಿಗೆ ಮಾತಾಡಿಸ್ತಾ ಇದ್ದೇನೆ ಎಂದು ಭಾವ ಇರಲ್ಲ. ಈ ರೂಪದಲ್ಲಿರುವ ಸರ್ವವ್ಯಾಪಕ ಆ ಪರಮಾತ್ಮಗೆ ಮಾತಾಡಿಸ್ತಾ ಇದ್ದೇನೆ. ಆವಾಗ ಅವರು ಏನೇ ಮಾಡಲಿ, ಅವರ ಕೆಲಸಗಳು, ಅವರ ನಡತೆ, ಅವರ ಅಣುವಣು ಎಲ್ಲ ಬ್ರಹ್ಮಮಯವೇ ಆಗಿರುತ್ತದೆ. ಅಂಥ ಮಹನೀಯರಿಗೆ ನಮಸ್ಕಾರ ಎಂದು ಹೇಳ್ತಾ ಇದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ. ಯಸ್ವಾನುಭಾವಂ ಅಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮ ದೀಪಂ ಅತಿಥಿ ತೀರ್ಷತಾಂ ತಮೊಂಧಂ ಸಂಸಾರಿಣಾಂ ಕರುಣಯಾಹ ಪುರಾಣ ಗುಹ್ಯಂ ತಂ ವ್ಯಾಸ ಸೋನುಮುಪಯಾಮಿ ಗುರುಂ ಮುನೀನಾಂ. ಶುಕನಿಗೆ ಇನ್ನೊಂದು ನಮಸ್ಕಾರ, ಇನ್ನೊಂದು ಬಗೆಯಾಗಿ ಪ್ರಶಂಸೆ ಮಾಡುತ್ತಾ ನಮಸ್ಕಾರ. ಒಂದೊಂದು ಗುಣ ಎಷ್ಟು ಮಹಿಮೆ ಇದೆ ನೋಡಿ. ಎಂ ಕರುಣಯ, ಯಾವ ಶುಕ ಅತ್ಯಂತ ಕರುಣದಿಂದ ಈ ಪುರಾಣ ಕಥೆಯನ್ನು, ಭಾಗವತ ಪುರಾಣ ಕಥೆಯನ್ನು ಉಪದೇಶ ಮಾಡಿದ್ದಾರೆ. ಈ ಅವರು ಅವರು ಮಾಡಿದ್ದ ಉಪದೇಶ ಹೇಗಿದೆ, ಮಾಡಿದವರು ಯಾರು, ಇಷ್ಟೊತ್ತಾಯಿತು, ಹೇಗೆ ಮಾಡಿದ, ಕರುಣೆಯಿಂದ ಮಾಡಿದ್ದ ಉಪದೇಶವೇನು ಇಲ್ಲಿ ಹೇಳ್ತಾ ಇದ್ದೆ. ಮಾಡಿದ್ದ ಉಪದೇಶ ಹೇಗೆ ಮಾಡಿದ ಉಪದೇಶ, ಕರುಣೆಯಿಂದ ಮಾಡಿದ. ಜನರು ಉಪದೇಶ ಮಾಡ್ತಾರೆ, ತನಗೆ ಕೀರ್ತಿ ಬರಲಿ, ಹಣ ಬರಲಿ, ಇನ್ನೇನೋ ಅಲ್ಲವೇ, ಇವರು ನನಗೆ ಇಷ್ಟು ಜನರ ಶಿಷ್ಯರಾಗಲಿ. ಅವರಿಗೆ ಯಾರು ಶಿಷ್ಯ, ಯಾರು ಗುರು? ಎಲ್ಲರೂ ಬ್ರಹ್ಮಮಯವಾಗುವುದರಿಂದ ಶಿಷ್ಯರು ಯಾರು, ಗುರು ಯಾರು ಅವರಿಗೆ ಭಾವವೇ ಇಲ್ಲ. ಎಲ್ಲವೂ ಪರಮಾತ್ಮಯ ಕಂಡು ಬರ್ತಾ ಇದೆ. ಅಂಥವರು ಅವರು ಏನು ಮಾಡಿದರೂ ಅದು ಉಪದೇಶವೇ. ಅವರು ಕೂತಿದ್ದರು, ನಿಂತಿದ್ದರು, ಏನು ಅಂಥವರ ಆ ದರ್ಶನ, ಶುಕನಂಥವನ ದರ್ಶನನೇ ನಮಗೆ ಅದೃಷ್ಟ ನೋಡಿ. ಅವರು ಹೇಳ್ತಾ ಇದ್ದಾನೆ, ಕರುಣಯ ಆಹ. ಸಾಮಾನ್ಯವಾಗಿ ನಿಜವಾದ ಭಕ್ತರು, ಜ್ಞಾನಿಗಳು ಕರುಣೆಯಿಂದ ಉಪದೇಶ ಮಾಡ್ತಾರೆ ಹೊರತು ಬೇರೆ ಯಾವ ಆಕರ್ಷಣ ನೋಡಿ ಉಪದೇಶ ಮಾಡಲ್ಲ. ನೀವು ಬೇರೆದೇ ಯಾವುದೇ ಮಾಡು, ಅವರು ಆಕರ್ಷಿತರಾಗಲ್ಲ. ನಿಜವಾದ ಜಿಜ್ಞಾಸು ಸಾಧಕ ಭಕ್ತ ಇದ್ದಾನೆ ಎಂದು ನೋಡಿಕೊಂಡರೆ ಇವರು ಯೋಗ್ಯ. ನಾನು ಈ ತತ್ವೋಪದೇಶ ಭಕ್ತಿ ಉಪದೇಶ ಮಾಡಿದರೆ ಇವರು ನಿಜವಾಗಿ ಉಪಯೋಗ ಮಾಡಿಕೊಳ್ತಾನೆ, ಇವರ ಜನ್ಮ ಧನ್ಯ ಮಾಡಿಕೊಳ್ತಾನೆ, ಸಾಧನ ಮಾಡ್ತಾನೆ ಎಂದು ಗೊತ್ತಾದರೆ, ಅಂಥವರನ್ನು ನೋಡಿದರೆ ತನ್ನ ಹೃದಯ ಕರಿಗೆ ತಾನು ತಾನು ಹೋಗುತ್ತದೆ ಅವರಿಗೆ ಹೇಳಬೇಕು. ನೀವು ಹೇಳು ಹೇಳು ಎಂದು ಅವರನ್ನು ತುಂಬ ಹಿಂಬಾಲಿಸಿ ಏನೋ ಪೀಡಿಸಿದ್ದರೆ ಅವರೇನು ಹೇಳಲ್ಲ. ನೀರು ನೋಡಿ, ನೀರು ಸಹಜವಾಗಿ ಕೆಳಗೆ ಹರಿಯುತ್ತದೆ ಅಲ್ಲವೇ? ನೀರು ಎಲ್ಲಿಗೆ ಹರಿಯುತ್ತದೆ? ಮೇಲೆಗೆ ಹರಿಯುತ್ತದ? ಕೆಳಗೆ ಹರಿಯುತ್ತದೆ. ಏಕೆ ಅಂದರೆ ಏಕೆ ಏನಿಲ್ಲ, ಅದರ ಸ್ವಭಾವ. ಎಲ್ಲಿ ಸ್ವಲ್ಪ ಕೆಳಮಟ್ಟೆ ಕಂಡು ಬಂದರೆ ತಾನೇ ಕೆಳಗೆ ಹರಿದು ಬಿಡ್ತದೆ. ಹಾಗೆ ಮಹಾತ್ಮರ ಕರುಣೆ ಸಹಜವಾಗಿರುತ್ತದೆ. ಯಾರ ಮೇಲೆ ಅಂದರೆ, ಯಾರಿಗೆ ನಿಜವಾದ ಬೋಧ, ಉಪದೇಶ, ಅನುಗ್ರಹ, ಆಶೀರ್ವಾದ ಬೇಕೋ ಅಂಥವರನ್ನು ನೋಡಿದರೆ, ಪಾಪ ಕಷ್ಟದಲ್ಲಿದ್ದಾರೆ, ಏನೋ ತೊಂದರೆದಲ್ಲಿದ್ದಾರೆ, ಅವ್ರು ನೋಡಿದರೆ ಸಾಕು, ತಾನೇ ಹೃದಯ ಸಹಜವಾಗಿ ಹೋಗ್ತದೆ. ಅವ್ರು ನಮಸ್ಕಾರ ಮಾಡಲಿ ಬಿಡಲಿ, ಅವ್ರು ತಾನೇ ತಾನೇ ಹೋಗುತ್ತೆ. ಕಷ್ಟದಲ್ಲಿದ್ದಾರೆ ಅಂದರೆ ಅಯ್ಯೋ ಪಾಪ ಅನಿಸುತ್ತೆ. ಅವರೇನು ಅವ್ರ ಕೆಲವರು ಹೇಳ್ತಾರೆ, ಅಯ್ಯೋ ಪಾಪ ಏಕೆ ಹೇಳ್ತಾ ಇದ್ದಾರೆ, ಅವರು ದುಷ್ಟ ಪಾಪಾತ್ಮ ತನ್ನ ಕೈಯಾರ ಮಾಡಿಕೊಂಡಿರುವ ದುಃಖ, ಅವರ ಮೇಲೆ ಏಕೆ ಕರುಣೆ ಅನ್ನೋದು. ಕೈಯಾರ ಮಾಡಿಕೊಳ್ಳಲಿ, ಇನ್ನೊಬ್ಬರೇ ಮಾಡಲಿ, ಹೇಗೆ ಮಾಡಲಿ, ಪಾಪ ಕಷ್ಟದಲ್ಲಿದ್ದಾನೆ. ಅವರು ದುಷ್ಟನೇ ಆಗಲಿ, ರಾಕ್ಷಸನೇ ಆಗಲಿ, ಪಾಪಾತ್ಮನೇ ಆಗಲಿ, ಅವರನ್ನು ನೋಡಿದರೆ ಹಾಗೂ ಕರುಣೆ ಬಂದು ಬಿಡ್ತಾರೆ. ಅದು ನೋಡಿ ಮಹನೀಯರು, ಅವರ ಸ್ವಭಾವ ಅಭಿಮಾನವಿಲ್ಲ, ನಾನು ಇವರಿಗೇಕೆ ಕರುಣೆ ತೋರಿಸಬೇಕು, ಇವರು ದುಷ್ಟ ಎಂದು ಅನಿಸಲ್ಲ, ಇವರು ದುಷ್ಟ, ಇವರು ಸಜ್ಜನ ಅನಿಸಲ್ಲ. ಯಾರು ಕಷ್ಟದಲ್ಲಿದ್ದಾರೆ, ಯಾರಿಗೆ ಬೇಕು ಅನಿಸುತ್ತದೋ, ಯಾರು ಬೇಡ್ಕೊಳ್ತಾರೋ ನನಗೆ ಬೇಕು, ಅವ್ರಿಗೆ ಕೊಡಬೇಕನಿಸುತ್ತದೆ ಅಷ್ಟೇ ಅವ್ರ ಸಹಜ ಭಾವ. ನೀರು ಸಹಜವಾಗಿ ಹೇಗೆ ಹರಿಯುತ್ತದೋ ಕೆಳಗೆ ಕೆಳಗೆ ಕೆಳಗೆ, ಹಾಗೆ ಮಹನೀಯರ ದಯೆ ಸಹಜವಾಗಿರುತ್ತದೆ. ಆದ್ದರಿಂದ ಕರುಣಯ ಆಹ, ಈ ಪುರಾಣವನ್ನು ಕರುಣೆಯಿಂದ ಹೇಳಿದ, ಬೇರೆ ಯಾವ ಕಾರಣದಿಂದ ಅಲ್ಲ. ತನಗೆ ಕೀರ್ತಿ ಬೇಕಾ?
ತನಗಿನ್ನು ಹಣ ಬೇಕಾ? ಲೋಕದಲ್ಲಿ ಇಂಥ ಶುಕ, ಇಂಥ ದೊಡ್ಡ ಗುರುಗಳಿದ್ದಾರೆ, ಎಲ್ಲರಿಗೂ ಉಪದೇಶ ಮಾಡ್ತಾನೆ, ಇಷ್ಟು ಜನರಿದ್ದಾರೆ, ಸಾವಿರ ಶಿಷ್ಯರು ಎಲ್ಲ ಕಡೆ ಓಡಿದರೆ ಅವ್ರ ಫೋಟೋ ಮನೆಯಲ್ಲಿ ಇಟ್ಕೊಂಡು ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಇದೆಲ್ಲ ಕೀರ್ತಿ ಬೇಕಾ ಅವರಿಗೆ? ನಾನು ಎಂಬುದು ಇಲ್ಲವೇ ಇಲ್ಲ, ಎಲ್ಲವೂ ಬ್ರಹ್ಮಮಯವಾಗಿದೆ, ಯಾರಿಗೆ ಕೀರ್ತಿ? ಕೀರ್ತಿ ಏನಾದರೂ ಇದ್ದರೆ ಅದು ಪರಮಾತ್ಮಗೆ ಕೀರ್ತಿ, ತಾನೆಂಬುದು ಬಿಡಿಯಾಗಿಲ್ಲ, ಅದರಿಂದ ಕೀರ್ತಿ ಚಿಂತೆನೂ ಇಲ್ಲ ಅವರಿಗೆ. ಅಂಥವರು ಉಪದೇಶ ಮಾಡಿದ್ದರೆ ಏಕೆ ಮಾಡ್ತಾರಪ್ಪ? ಕೇವಲ ಕರುಣೆ, ಯಾವ ಕಾರಣ ಇಲ್ಲ, ಸಹಜವಾದ ಒಂದು ಸಾತ್ವಿಕ ಹೃದಯದಿಂದ ಮಾಡ್ತಾರೆ ಉಪದೇಶ ಅಷ್ಟೇ. ಅದು ತಾನು ಮಾಡಬೇಕೆಂದು ಸಂಕಲ್ಪ ಇಲ್ಲ, ನೀರು ಹರಿಯುವ ಹಾಗೆ ತಾನು ಬಂದುಬಿಡ್ತದೆ ಅಷ್ಟೇ. ಯಾರೋ ಪಾಪ ಕಷ್ಟದಲ್ಲಿದ್ದರೆ ನೋಡಿದರೆ ತಕ್ಷಣವೇ ತಾನೇ ಬಂದುಬಿಡ್ತಾನೆ, ತನ್ನ ಯೋಚನೆಗೂ ಇಲ್ಲ, ಅದೇ ಬಂದುಬಿಡ್ತದೆ. ಅಂಥ ಮಹನೀಯರು ಏನು ಯಾವ ಉಪದೇಶ ಮಾಡಿದ? ಉಪದೇಶ ಮಾಡಿದ್ದೇನು? ಪುರಾಣ ಗುಹ್ಯಂ, ಎಲ್ಲ ಪುರಾಣಗಳಿಗೆ ಶ್ರೇಷ್ಠವಾದದ್ದು ಪುರಾಣ ರತ್ನ, ಪುರಾಣ ರತ್ನಂ ಭಾಗವತ. ಅದರ ಗುಹ್ಯಂ ಅಂದರೆ, ಗುಹ್ಯಂ ಅಂದರೆ ಗೊತ್ತಾ, ರಹಸ್ಯವಾದದ್ದು. ಜೀವನಿಗೆ ನಿಜವಾದ ಸಂಸಾರ ದುಃಖದಿಂದ ಬಿಡಿಸುವಕ್ಕೆ ಬೇಕಾಗಿರುವ ರಹಸ್ಯವೆಲ್ಲಿದೆ? ಆ ಪ್ರೀತಿ. ಆ ಪ್ರೀತಿ ಭಗವಂತನ ಕಡೆ ತಿರುಗಿಸಬೇಕು. ಎಲ್ಲರಲ್ಲಿ ಪ್ರೇಮ ಇದೆ, ಪ್ರೇಮವನ್ನು ಶುದ್ಧಗೊಳಿಸಬೇಕು, ಭಗವಂತನ ಕಡೆಗೆ ತಿರುಗಿಸಬೇಕು. ಇದು ಹೇಗೆ ತಿರುಗಿಸಬೇಕು? ಒಂದು ರಹಸ್ಯ ಇದೆ, ಒಂದು ರಹಸ್ಯ ಇದೆ. ಏನ ರಹಸ್ಯ? ತಾನು ಪರಮಾತ್ಮನಲ್ಲಿರುವುದೇ ಅದೇ ರಹಸ್ಯ, ಬೇರೆ ಏನು ರಹಸ್ಯ ಇಲ್ಲ ಅಲ್ಲವೇ. ತನ್ನ ಪ್ರೇಮ, ತನ್ನ ಹೃದಯ ಸಹಜವಾಗಿ ಪರಮಾತ್ಮನಲ್ಲೇ ಇರುತ್ತದೆ, ಬೇರೆ ಎಲ್ಲಿಯೂ ಹೋಗಲ್ಲ, ಪರಮಾತ್ಮಗಿಂತ ಬೇರೆ ಯಾವುದೂ ಇಲ್ಲ, ಅದೇ ರಹಸ್ಯ. ಆ ರಹಸ್ಯ ನಮಗೆ ತಿಳಿಸ್ಕೊಡ್ತಾರೆ. ನಾವು ಮನಸ್ಸು ಅವರ ಮೇಲೆ, ಇವರ ಮೇಲೆ, ವಸ್ತು ಮೇಲೆ, ಮನೆ ಮೇಲೆ, ಕೀರ್ತಿ ಮೇಲೆ, ಮನುಷ್ಯರ ಮೇಲೆ ಪ್ರೀತಿ ಮಾಡಿ 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 ಮತ್ತೆ ಗಾಯಗೊಂಡು ಮತ್ತೆ ಬೇಜಾರು ಮಾಡಿಕೊಂಡು ಮನಸ್ಸು ಉಪಸಂಹಾರ ಮಾಡ್ತೀವಿ ಅಲ್ಲವೇ. ಯಾರೊಬ್ಬರ ಮೇಲೆ ಪ್ರೀತಿ ಮಾಡ್ತೀವಿ, ಇವನು ಒಳ್ಳೆ ಅನಿಸಿದಾಗ ಅಬ್ಬ ಒಳ್ಳೆಯೇ ಬಾಬಾ ಮತ್ತೆ 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 ಬಾ ಎಂದು ಹೇಳ್ತೀವಿ, ಅವ್ರ ಮನೆಗೆ ನಾವು ಹೋಗ್ತೀವಿ, ಮಾತಾಡಿಸ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ. ಯಾವುದೋ ಒಂದು ದಿವಸ ಬಂದು ಏನೋ ಮಾತಾಡಿಬಿಡ್ತಾನೆ, ನಮ್ಗೆ ಬೇಜಾರು ಮಾಡ್ಕೊಂಡು ಬಿಟ್ಬಿಡ್ತೀವಿ. ಒಂದು ಸಲ ಪ್ರೇಮ ಮಾಡ್ತೀವಿ, ಒಂದು ಸಲ ಗಾಯಗೊಳ್ತೀವಿ, ಮತ್ತೆ ಪ್ರೀತಿ ಮಾಡ್ತೀವಿ, ಮತ್ತೆ ಗಾಯಗೊಳ್ತೀವಿ, ಮತ್ತೆ ಅಬ್ಬ ಕೆಲವು ದಿವಸ ನಂತರ ಅನಿಸುತ್ತದೆ ಎಲ್ಲರೂ ಹೀಗೆ ಸ್ವಾರ್ಥ ಪರಲೆ, ಎಲ್ಲರೂ ನನ್ನನ್ನು ಗಾಯಗೊಳಿಸ್ತಾರೆ, ಎಲ್ಲ ನನ್ನ ಮಾತು ಕೇಳಲ್ಲ, ಎಲ್ಲರೂ ನನ್ನನ್ನು ಕಡೆಗಣಿಸ್ತಾರೆ, ನಾನು ಎಲ್ಲರಿಗೂ ನೋಡಿ ಇಷ್ಟು ಮಾಡಿದೆ, ಇಷ್ಟು ಮಾಡಿದೆ, ಇಷ್ಟು ಪ್ರೀತಿಸಿದೆ, ಆದರೂ ನಾನಂದರೆ ಲೆಕ್ಕನೇ ಇಲ್ಲ. ಇದೆಲ್ಲ ಏನು ಅನುಭವ? ನಮ್ಮ ಪ್ರೀತಿ ನಮಗೆ ಗಾಯ ಉಂಟು ಮಾಡಿತಾ? ಇದು ನಮ್ಮ ಗತಿ. ಪ್ರೀತಿ ಇದೆ, ನಮ್ಮ ಮನಸ್ಸುತ್ತದೆ, ಪ್ರೀತಿ ಪ್ರೀತಿ ನೀವು ಇಷ್ಟೆಲ್ಲ ಪ್ರಶಂಸೆ ಮಾಡ್ತೀರಿ, ಈ ಪ್ರೀತಿಯಿಂದಲೇ ನಮಗೆ ದುಃಖ ಬರ್ತಾ ಇದೆ, ಏನು ಮಾಡಲು? ಇಲ್ಲಿ ನಮಗೆ ರಹಸ್ಯ ಗೊತ್ತಾಗಬೇಕು. ಈ ಪ್ರೀತಿಯಿಂದ ನಮಗೆ ಗಾಯ ಆಗಬಾರದು. ಈ ನಾವು ತೋರಿಸಿರುವ ಪ್ರೇಮದಿಂದ ನಿಜವಾಗಿ ಮನಸ್ಸಿಗೆ ಶುದ್ಧಿ ಆನಂದಿ ಬರಬೇಕು, ಶುದ್ಧ ಮನಸ್ಸಿಗೆ ಶುದ್ಧಿ ಆಗಬೇಕು, ಆನಂದವಾಗಬೇಕು, ಒಂದು ಚೂರು ಗಾಯವಾಗಬಾರದು, ದುಃಖವಾಗಬಾರದು, ನಿರಂತರ ಆನಂದವೇ ಇರಬೇಕು. ಅದು ಹೇಗೆ? ಆ ರಹಸ್ಯ ಹೇಳಬೇಕು. ಪ್ರೀತಿ ಒಳ್ಳೆಯದೆ, ಆದರೆ ಪ್ರೀತಿ ಜೊತೆಗೆ ನಮಗೇನೋ ದುಃಖ ಭಯ ಅನ್ನ ಏನೇನೋ ಆಗುತ್ತಾ ಇದೆಯಲ್ಲ, ಅದೆಲ್ಲ ಇರಬಾರದು. ಆ ನೆಗೆಟಿವ್ ಗುಣಗಳನ್ನೆಲ್ಲ ಬಿಟ್ಟು ಪ್ರೀತಿ ಶುದ್ಧವಾಗಬೇಕು, ನಿರ್ಭಯವಾಗಬೇಕು. ಇನ್ನೂ ಇನ್ನೂ ಪ್ರೀತಿ, ನಿರಂತರ ಅಖಂಡ ಪ್ರೀತಿ, ಆನಂದ ಪ್ರೀತಿ, ಆನಂದ ಉಂಟು ಮಾಡುವ ಪ್ರೀತಿ, ಅದು ಹೇಗೆ ಮಾಡಬೇಕು ನಮಗೆ ಗೊತ್ತಾಗ್ತಾ ಇದೆ. ಆ ರಹಸ್ಯ ನಮಗೆ ಹೇಳಬೇಕು. ಆ ರಹಸ್ಯರು ಗುರುಗಳು ಹೇಗೆ ಉಂಟು ಮಾಡ್ತದೆ? ನಿರಂತರ ಆನಂದ, ಅಖಂಡ ಆನಂದ. ನಮ್ಮ ಹಾಗೆ ನಮ್ಮ ಪ್ರೀತಿ ನಮಗೆ ದುಃಖ ಉಂಟು ಮಾಡ್ತಾ ಇದೆಯಲ್ಲ, ಅದು ಆಗಬಾರದು. ಆದ್ದರಿಂದ ಪುರಾಣ ಗುಹ್ಯ, ಪುರಾಣದ ಒಂದು ರಹಸ್ಯವನ್ನು ತಿಳ್ಕೊಂಡವರು ಆ ಶುಕರು. ಯಾರಿಗೆ ಉಪದೇಶ ಮಾಡಿದ? ಪರೀಕ್ಷಿತ್ತನ್ನು ನೆಪ ಮಾಡಿಕೊಂಡು ಇಡೀ ಬ್ರಹ್ಮಾಂಡಕ್ಕೆ ನಮಗೆಲ್ಲರಿಗೂ ಉಪದೇಶ ಮಾಡಿದ. ಅದಕ್ಕಾಗಿ ಯಾರು ಹೇಳ್ತಾರೆ, ಯಾರ್ಯಾರು ಭಾಗವತ ಓದ್ತಾರೋ, ಯಾರ್ಯಾರು ಭಾಗವತ ಕಥೆ ಹೇಳ್ತಾರೋ, ಅವರಲ್ಲಿ ಒಂದು ಚೂರು ಶುಕನ ಅಂಶ, ಶುಕರ ಆಶೀರ್ವಾದ ಅನುಗ್ರಹ ಇರುತ್ತದೆ. ಏಕೆಂದರೆ ನಾವು ಹೇಳಬೇಕಂದರೆ ನಮಗೆ ಧೈರ್ಯ ಇಯ್ಯಾ ಹೇಳುವುದಕ್ಕೆ, ಭಾಗವತ ಹೇಳುವುದಕ್ಕೆ ನನ್ನಂಥವನಿಗೆ ಧೈರ್ಯ ಇಲ್ಲಿ. ಅವರನ್ನೇ ಮತ್ತೆ ನಾಲ್ಕು ಸಾರ ನಮಸ್ಕಾರ ಮಾಡಿಕೊಂಡು ಇವೋ ಭಾಗವತ ಹೇಳುವುದಕ್ಕೆ ನಾನು ಹೊರಟೆ, ನನಗೆ ಹೇಳುವ ಧೈರ್ಯ ಇಲ್ಲ ಸಾಕಷ್ಟು, ನೀವೇ ಏನಾದರೂ ಅನುಗ್ರಹ ಮಾಡಿ, ನೀವು ದಯಮಾಡಿದರೆ ಏನಾದರೂ ಒಂದು ಚೂರು ಮಾತು ಬರಬಹುದು ಎಂದು ನಮಸ್ಕಾರ ಮಾಡಿಕೊಂಡು ಬಂದು ಕೂತಿರ್ತೀವಿ. ಆದ್ದರಿಂದ ಅವರೇ ಅನುಗ್ರಹ ಮಾಡಿ ಏನು ಹೇಳ್ತಾರೋ ಎಷ್ಟು ಹೇಳ್ತಾರೋ ಅವರ ದಯ. ಅದು ನೋಡು, ನಮ್ಮ ಮೇಲೆ ದಯ ಇದ್ದರೆ, ನಾವು ನಿಜವಾಗಿ ಬೇಡಿಕೊಂಡರೆ ಅವರು ತೋರಿಸ್ತಾರೆ. ಅದಕ್ಕಾಗಿ ಎಲ್ಲಿ ಎಲ್ಲಿ ಭಕ್ತ ನಿಜವಾಗಿ ಅವರಿಗೆ ಬೇಡಿಕೊಂಡು ಶುರು ಮಾಡ್ತಾರೋ, ಆ ಶುಕನ ಅಂಶ ಅನುಗ್ರಹ ಆಶೀರ್ವಾದ ಬರುತ್ತದೆ ನಮಗೆ. ಅವರ ಉಪದೇಶ ಏಕೆ ಇದು ಹೇಳಿದ್ದು ಅವರೇ, ವೇದವ್ಯಾಸರು ಬರೆದಿದ್ದರು. ಮತ್ತು ಸೂತ ಹೇಳಿದ ಅಂದರೆ ಆ ಶುಕನ ಅನುಗ್ರಹದಿಂದಲೇ ಹೇಳಿದ. ಮತ್ತು ಯಾವ ಯಾವ ಭಕ್ತರು ಭಾಗವತ ಸಪ್ತಾಹ ಮಾಡ್ತಾನೋ, ಭಾಗವತ ಕಥೆ ಮಾಡ್ತಾನೋ, ಅವರಲ್ಲಿ ಒಂದು ಚೂರಾದರೂ ಶುಕನೇ ಬಂದು ಹೇಳ್ತಾನೆ, ಅವರ ಆಶೀರ್ವಾದ ಇಲ್ಲದಿದ್ದರೆ ಬಾಯಿ ಓಪನ್ ಆಗಲ್ಲ, ಬಾಯಿ ಓಪನೇ ಆಗಲ್ಲ. ಓಪನ್ ಆಗಿದ್ದರೆ ಏನು ಅಸ್ತವ್ಯಸ್ತ ಆಗಿಬಿಡ್ತಾರೆ. ಒಂದು ಚೂರು ಏನೋ ಒಳ್ಳೆಯ ಮಾತು ಬರುತ್ತಾ ಇದೆ ಅಂದರೆ ಅವರ ಅನುಗ್ರಹ. ನಿಜವಾಗಿ ಅವರ ಅನುಗ್ರಹ ಇಲ್ಲದರೆ ಒಂದು ಮಾತು ಬರಲ್ಲ, ಏನೇನೋ ಬಂದು ಬಿಡ್ತದೆ ಅರ್ಥವಿಲ್ಲದೆ ಮಾತು.
ಅದರಿಂದ ಅಂತ ಅವರ ಅನುಗ್ರಹ, ಅದಕ್ಕಾಗಿ ಹೇಳ್ತಾ ಇದ್ದಾರೆ ಸೂತ, ನಿಮ್ಮನ್ನು ನೀವೇ ಪುರಾಣ ಕಥೆ ಹೇಳಿದ್ದೀರಿ, ಈಗಲೂ ನಮ್ಮಿಂದ ನೀವೇ ಹೇಳಿಸ್ತಾ ಇದ್ದೀರಿ, ನೀವು ಹೇಳಿದ್ದನ್ನೇ ಅವ್ರು ರಿಪೀಟ್ ಮಾಡ್ತಾ ಇದ್ದೀವಿ ಶ್ಲೋಕಗಳನ್ನು ಓದಿ, ಅದರಿಂದ ನಿಮ್ಮ ಅನುಗ್ರಹವೇ ಇದೆ. ಆ ನೀವೇ ಈ ಪುರಾಣದ ರಹಸ್ಯವನ್ನು ನಮ್ಮ ಬಾಯಿಂದ ಹೇಳಿಸ್ತಾ ಇದ್ದೀರಿ, ಅದರ ಆಶೀರ್ವಾದ ನಿಮಗೆ. ಅಂದರೆ ಇನ್ನೊಬ್ಬರಿಗೆ ಹೇಳಬೇಕಾದರೆ ಈ ಬಾಯಿಯಿಂದ ಬರಬೇಕು. ಈ ಬಾಯಿಯಿಂದ ಬರಬೇಕಂದರೆ ಮೊದಲು ಹೃದಯಕ್ಕೆ ಬರಬೇಕು. ಮೊದಲು ನನ್ನ ಹೃದಯಕ್ಕೆ ಕಳಿಸಿಬಿಡಿ, ನಿಮ್ಮ ಪ್ರೀತಿ, ನಿಮ್ಮ ಅನುಗ್ರಹ, ನಿಮ್ಮ ದಯೆ, ಆ ಭಗವಂತನ ಭಕ್ತಿಯನ್ನು ನಮ್ಮ ಹೃದಯಕ್ಕೆ ಕಳಿಸಿ, ನಮ್ಮ ಹೃದಯದಿಂದ ನಿಮಗೆ ಹೋಗುತ್ತೆ ಅಲ್ಲವೇ. ಅಂದರೆ ಮೊದಲು ನನಗೆ ಅನುಗ್ರಹ ಮಾಡ್ತಾನೆ, ಅವರ ದಯೆ ನೋಡಿ ವಕ್ತೃಕ್ಕೆ ಅನುಗ್ರಹ ಮಾಡಿ ಅವರ ಮೂಲಕ ಇನ್ನೊಬ್ಬರಿಗೆ ಮಾಡ್ತಾನೆ. ಇದು ಅಶುಕನದೇ ಅನುಗ್ರಹ, ಅವರದೇ ದಯ. ಯಾರೇ ಆಗಲಿ, ಯಾರೇ ಆಗಲಿ, ಯಾರೇ ಪ್ರವಚನ ಮಾಡಲಿ, ಯಾರೇ ಭಕ್ತರು ಆಗಲಿ, ಅದು ಕೇವಲ ಶುಕರ ಅನುಗ್ರಹವೇ. ಆದ್ದರಿಂದ ಯಸ್ವಾನುಭಾವ ಮಖಿಲಂ, ಯಾವುದು ಪುರಾಣ ಗುಹ್ಯ, ಪುರಾಣದ ರಹಸ್ಯ, ಆ ರಹಸ್ಯ ಏನು ಅಂದರೆ ಯಸ್ವಾನುಭಾವಂ, ಎಲ್ಲರಿಗೆ ತನ್ನ ಅನುಭವಕ್ಕೆ ತಂದುಕೊಡ್ತದೆ. ಈ ಪ್ರೀತಿ, ಈ ಆನಂದವನ್ನು ನೇರಾಗಿ ಅನುಭವಕ್ಕೆ ತಂದುಕೊಡುವಂಥದ್ದು ಅಖಿಲ ಶ್ರುತಿ ಸ್ವಾರಂ, ಇಡೀ ವೇದಾಂತಗಳ ಉಪನಿಷತ್ತುಗಳ ವೇದಗಳ ಸಾರ. ಅಧ್ಯಾತ್ಮ ದೀಪಮತಿ ತೀರ್ಷ ತಾಂತಮೋಂಧಂ ಸಂಸಾರಿ, ಸಂಸಾರದಲ್ಲಿದ್ದು ತಮೋಂತಂ ಅಂದರೇನು, ಕಣ್ಣನ್ನು ತಮಃ ಅಂದರೇನು ಕತ್ತಲೆ, ಕತ್ತಲೆಯನ್ನು ಉಂಟು ಮಾಡುವಂಥ ಅಥವಾ ನಮ್ಮನ್ನು ಕುರುಡಾಗಿ ಮಾಡುವಂಥ ಕತ್ತಲೆ ಇದೆ. ಈಗ ಹೇಳ, ನಮ್ಮ ಮನಸ್ಸನ್ನು ಕುರುಡು ಮಾಡಿಬಿಡ್ತಾ ಇದೆ, ಕುರುಡಾಗಿ ಮಾಡುವಂಥ ಕತ್ತಲೆ ಇದೆ. ಆ ಕತ್ತಲೆಯಿಂದ ನಾವು ದುಃಖವನ್ನು ಅನುಭವಿಸ್ತಾ ಇದ್ದೇವೆ. ಈ ಕತ್ತಲೆಯಲ್ಲಿರುವಾಗ ಸಂಸಾರಿಗಳು, ಈ ಕತ್ತಲೆ ಅಂದರೆ ಅರ್ಥವೇನು, ಏನು ಮಾಡಬೇಕು, ಎಲ್ಲಿ ಹೋಗ್ತಾ ಇದ್ದೀವೋ ಗೊತ್ತಿಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದನಿಂದ ಅಲ್ಲಿ ತೊಂದರೆ, ಇಲ್ಲಿ ತೊಂದರೆ, ಅವರೇನೋ ತೊಂದರೆ ಕೊಡ್ತಾರೆ, ಇವರೇನೋ ಮಾಡ್ತಾರೆ, ಬೇಜಾರಾಗ್ತದೆ, ಏನೋ ಆಗ್ತದೆ, ಏನೋ ಒಂದು ಚೂರು ಸಂತೋಷ ಆಯಿತು ಅಂದರೆ ಮರುಕ್ಷಣ ಏನೋ ದುಃಖ, ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಹೇಗೆ ಮಾಡಬೇಕು, ಇವರ ಜೊತೆಗೆ ಪ್ರೀತಿ ಮಾಡಬೇಕಾ, ಎಲ್ಲರನ್ನು ದೂರವಾಗಿ ಇಟ್ಕೊಳ್ಳಬೇಕಾ? ಹಣ ಇಟ್ಕೊಂಡ್ರೆ ತೊಂದರೆ, ಇಲ್ಲದಿದ್ದರೆ ತೊಂದರೆ ಅಲ್ಲವೇ. ಹಣ ಇಟ್ಕೊಂಡ್ರೆ ಎಲ್ಲರೂ ಕೇಳ್ತಾರೆ, ಇನ್ನೇನು ತೊಂದರೆ ಬರ್ತದೆ. ಹಣ ಇಲ್ಲ ಅಂದರೆ ಬಡತನ ತೊಂದರೆ, ಬಡತನ ತೊಂದರೆ ಎಂದು ಹಣ ಸಂಪಾದಿಸಿದರೆ ಅದರ ಜೊತೆಗೆ ತೊಂದರೆ. ವಾ, ಕೀರ್ತಿ ಇದ್ದರೆ ತೊಂದರೆ, ಇಲ್ಲದಿದ್ದರೆ ತೊಂದರೆ. ಹಣ ಇದ್ದರೆ ತೊಂದರೆ, ಇಲ್ಲದಿದ್ದರೆ ತೊಂದರೆ ಅಲ್ಲವೇ. ಪ್ರೀತಿ ಮಾಡಿದರೆ ತೊಂದರೆ, ಪ್ರೀತಿ ಮಾಡದಿದ್ದರೆ ಎಲ್ಲರೂ ಮೋಸಗಾರರು, ಎಲ್ಲರೂ ಸ್ವಾರ್ಥಗಾರರು, ಎಲ್ಲರನ್ನು ದೂರವಾಗಿಟ್ಟರೆ ನಮ್ಗೆ ಯಾವ ಕೆಲಸ ಆಗಲ್ಲ, ಯಾರೂ ಇರಲ್ಲ ನಮಗೆ. ಆಯಿತು, ಎಲ್ಲರೂ ಬನ್ನಿ ಬನ್ನಿ ಅಂದರೆ ಎಲ್ಲರೂ ಬರ್ತಾರೆ, ಬಂದು ಎಲ್ಲ ಮಾಡಿ ಎಲ್ಲ ಫಂಕ್ಷನ್ಗೆ ಬರ್ತಾರೆ, ಎಲ್ಲ ಮಾಡ್ತಾರೆ, ಏನೋ ತೊಂದರೆ ಕೊಟ್ಟು ಹೋಗ್ತಾರೆ. ಬಂದರೆ ತೊಂದರೆ, ಬರದಿದ್ದರೆ ಏನು ಮಾಡಿದ್ರು, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಲ್ಲ, ಏನೋ ಗೊಂದಲ ಗೊಂದಲ ಆಗ್ತಾ ಇದೆ ಸಂಸಾರ, ಏನು ಮಾಡಬೇಕು. ಇದು ಕತ್ತಲೆ, ಕತ್ತಲೆ ಅಂದರೆ ಏನೇನೋ ಊಹಿಸ್ಕೊಳ್ಳಬೇಡಿ, ಇದು ಕತ್ತಲೆ. ನಮ್ಮ ಜೀವನದಲ್ಲಿ ನಿಜವಾಗಿ ತೊಂದರೆ ಪಟ್ಕೊಳ್ತಾ ಇದ್ದೀವಲ್ಲ, ಇದು ತೊಂದರೆ. ಪರಿಚಿತರು, ನೆಂಟರು, ನಮ್ಮ ಜನರೇ ಮೋಸ ಮಾಡ್ತಾರೆ, ನಮ್ಮ ಮನೆಯವರೇ ತೊಂದರೆ ಕೊಡ್ತಾರೆ, ಅಪಮಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಏನು ಮಾಡಲಿ. ಇವರನ್ನು ಬಿಟ್ಟರೆ ಮತ್ತೆ ಎಲ್ಲಿರುವುದು, ಕಾಡಿನಲ್ಲಿರೋದ ಮರಿ. ಇವ್ರ ಕಾಡಿನಲ್ಲಿ ಬೇಡ, ಇವರು ಬೇಕು ಅಂದರೆ ಇವ್ರ ಜೊತೆಗೆ ಸ್ವಲ್ಪ ಸುಖ ಆಗುತ್ತೆ, ಸ್ವಲ್ಪ ದುಃಖ ಆಗ್ತದೆ, ಸ್ವಲ್ಪ ಅನುಕೂಲ ಮಾಡ್ತಾರೆ, ತೊಂದರೆ ಕೊಡ್ತಾರೆ, ಏನು ಮಾಡಬೇಕು, ಎಲ್ಲಿ ಹೋಗಬೇಕು. ಈ ಕತ್ತಲೆಯನ್ನು ಅನುಭವಿಸ್ತಾ ದುಃಖದಲ್ಲಿದ್ದೀವಲ್ಲ, ಇದಕ್ಕೆ ಏನು ಉಪಾಯ, ಏನು ಮಾಡಬೇಕು? ಒಂದು ರಹಸ್ಯ ಬೇಕು, ರಹಸ್ಯವಾದ ಜ್ಞಾನ ಬೇಕು. ಅಂಥ ಕತ್ತಲೆಯಲ್ಲಿ ಓಡಾಡ್ತಾ ಇರುವವರಿಗೆ, ತಡಕಾಡ್ತಾ ಇರುವವರಿಗೆ, ಓಡಾಡ್ತಾ ಇರುವವರಿಗೆ, ದುಃಖವನ್ನು ಪಡ್ಕೊಳ್ತಾ ಇರುವವರಿಗೆ ಏನಾಗುತ್ತೆ, ಆತ್ಮದೀಪಂ, ಈ ಸಂಸಾರವನ್ನು ದಾಟಬೇಕು, ಈ ದುಃಖವನ್ನು ದಾಟಬೇಕೆನ್ನುವವರಿಗೆ ಒಂದು ದೀಪ ಕೊಡ್ತಾ ಇದ್ದಾನೆ. ಆ ದೀಪವೇ ಈ ಪುರಾಣ ಕಥಾ ಶುಕ, ನನಗೊಂದು ದೀಪ ಕೊಡ್ತಾ ಇದ್ದಾನೆ. ಆ ದೀಪದ ಬೆಳಕಿನಿಂದ ಯಾರ್ಯಾರ ಜೊತೆಗೆ ಹೇಗೆ ಮಾತಾಡಬೇಕು, ಎಷ್ಟು ಪ್ರೀತಿ ಇಟ್ಕೊಳ್ಳಬೇಕು, ಏನು ಮಾತಾಡಬೇಕು ಅಲ್ಲವೇ, ಇದೆಲ್ಲ ನಮಗೆ ಹೇಳಬರಬೇಕು. ಪ್ರೀತಿ ಇರಲಿ, ಪ್ರೀತಿ ನಮ್ಮ ಮನಸ್ಸಿನಲ್ಲಿರಲಿ, ಅವರಿಗೆ ಪ್ರೀತಿ ತೋರಿಸು. ಅವ್ರು ಏನು ಮಾಡ್ತಾರೋ, ಏನು ಬುದ್ಧಿ ಇಟ್ಕೊಳ್ತಾರೋ ಬಿಡಿ, ಅವ್ರ ಬುದ್ಧಿ ಅವ್ರದ್ದು, ನಮಗೇಕೆ, ನಮ್ಮ ಮನಸ್ಸು ಸಮಾಧಾನ ಇದ್ದರೆ ಸಾಕು. ನಮ್ಮ ಮನಸ್ಸಿನಲ್ಲಿ ಪ್ರೀತಿ ಇಟ್ಕೋ, ಹೊರಗೆ ಏನೇ ಆಗಲಿ ಅವ್ರ ಬುದ್ಧಿ ಹೀಗೆ ಇರ್ತದೆ. ಜನ ಯಾರು ಹೇಗಿರಬೇಕು, ಎಷ್ಟು ಬದಲಾಯಿಸಬೇಕು ನಮ್ಮ ಕೈಯಲ್ಲಿದೆಯಾ, ಹೇಳಿ 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 ಬೇಜಾರಾಗ್ತಾರೆ. ಯಾರು ಮಾತು ಕೇಳಲ್ಲ ಬಿಡು, ಅವ್ರ ಮಾತಿಗೆ ಬಿಡು, ನಾವು ಪ್ರಸನ್ನವಾಗಿದ್ರೆ ಸಾಕು. ಇಂಥದ್ದು ಏನು ನಮ್ಗೆ ಉಪದೇಶ ಹೇಳುವವರು ಬೇಕಲ್ಲವೇ, ಈ ರಹಸ್ಯವನ್ನು ಹೇಳುವವರು ಬೇಕು. ಮುಂದೆ ಮುಂದೆ ಬರುತ್ತದೆ, ಈಗ ಎಲ್ಲ ಯಾಕೆ ಹೇಳೋದು, ಮುಂದೆ ಬರುತ್ತದೆಲ್ಲ ಹೇಳೋಣ, ಕಥೆಗಳಲ್ಲಿ ಬರುತ್ತದೆ. ಆದ್ದರಿಂದ ಅಂಥ ಆತ್ಮದೀಪ, ಅಧ್ಯಾತ್ಮ ದೀಪವನ್ನು, ದೀಪ ಅಂದರೆ ಬೆಳಕು, ನಿಮಗೆ ಈ ಬೆಳಕಿನಿಂದ ಯಾವ ಸಂದರ್ಭದಲ್ಲಿ ಹೇಗೆ ಏನು ಯೋಚನೆ ಮಾಡಬೇಕು, ಹೇಗೆ ನಮ್ಮ ಮನೋಭಾವ ಇಟ್ಕೊಳ್ಳಬೇಕು, ಹೇಗೆ ಮಾತಾಡಬೇಕು, ಯಾವ ಕೆಲಸ ಮಾಡಬೇಕು, ಹೇಗೆ ನಡ್ಕೊಂಡರೆ ನಮಗೆ ದುಃಖ ಉಂಟಾಗಲ್ಲ, ಮನಸ್ಸಿಗೆ ನಿರಂತರ ಪ್ರೀತಿ ಆನಂದವಿರುತ್ತದೋ ಅಂಥದೇ ಹೇಳುವವರು ಬೇಕು. ಇಂಥ ದೀಪವನ್ನು, ಬೆಳಕನ್ನು ನಮಗೆ ಕೊಟ್ಟ
ಅಂತ ವ್ಯಾಸಸೂನಮಪಯಾಮಿ ಗುರುಂ ಮುನೀನಾಂ, ಮುನಿಗಳಿಗೆ ಗುರು, ಸಾಧಕರಿಗೆ ಮಹಾತ್ಮರಿಗೆ ಗುರು ಅಂತ ವ್ಯಾಸ ಮುನಿಗೆ, ವ್ಯಾಸನ ಮಗನಿಗೆ ಶುಕನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ವ್ಯಾಸಸೂನಮಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ. ಈ ಶ್ಲೋಕ ಎಲ್ಲ ಪುರಾಣಗಳಲ್ಲಿ ಮಹಾಭಾರತದಲ್ಲಿ ಪ್ರಾರಂಭದಲ್ಲಿ ಬರುತ್ತೆ. ನರೋತ್ತಮ ಅಂದರೆ ಮನುಷ್ಯ ರೂಪದಲ್ಲಿ ಬಂದಿರುವ ಮಹನೀಯರು ನರ ನಾರಾಯಣ, ಅರ್ಜುನ ಶ್ರೀಕೃಷ್ಣ, ನರರೂಪ ನಾರಾಯಣ ರೂಪ, ನರನಾರಾಯಣ ರೂಪದಲ್ಲಿ ಆ ಪರಮಾತ್ಮನೇ ಆವಿರ್ಭವಿಸಿರುವ ಆ ಇಬ್ಬರಿಗೆ ನಾನು ನಮಸ್ಕಾರ ಮಾಡಿ ದೇವೀಂ ಸರಸ್ವತೀಂ ವ್ಯಾಸಂ. ಸರಸ್ವತೀ ದೇವಿ ವಿದ್ಯಾ ವಿದ್ಯೆಗಳಿಗೆಲ್ಲ ತಾಯಿ, ಅವಳಿಗೆ ನಮಸ್ಕಾರ. ವ್ಯಾಸಂ ವೇದವ್ಯಾಸ ಇದು ಬರೆದವನು. ತಥೋ ಜಯ ಮುದೀರ ಏತು, ಜಯ ಅಂದರೆ ಒಂದು ಗ್ರಂಥಕ್ಕೆ ಜಯ ಎಂದು ಹೆಸರು. ಯಾವ ಯಾವ ಗ್ರಂಥಕ್ಕೆ ಜಯ ಎಂದು ಹೆಸರು? ಜಯ ಅಂದರೆ ಅದನ್ನು ಓದಿದವರಿಗೆ ಜೀವನವೆಲ್ಲ ಸಂಸಾರದಲ್ಲಿ ಜಯವಾಗುತ್ತದೆ. ಮಹಾಭಾರತವನ್ನು ಜಯ ಹೇಳ್ತೀವಿ, ಪುರಾಣಗಳನ್ನು ಜಯ ಹೇಳ್ತೀವಿ, ಭಾಗವತವೂ ಜಯವೇ, ಮಹಾರಾಮಾಯಣವೂ ಜಯವೇ. ಒಂದು ಶ್ಲೋಕ ಇದೆ ಇಲ್ಲ ಎಲ್ಲ ಇಟ್ಟಿದೆ, ಈಗ ಟೈಮ್ ವೇಸ್ಟ್ ಏಕೆ ಎಲ್ಲ ನಾನು. ಎಷ್ಟನೇ ಶ್ಲೋಕ? ನಾಲ್ಕನೇ ಇದೆಲ್ಲ ಹೇಳಲ್ಲ ಹುಡುಕಿ ಇಲ್ಲೇ, ಅದು ಟೈಮ್ ಆಗ್ತದೆ. ಇಷ್ಟು ಮಾತ್ರ ಹೇಳ್ತೀನಿ, ರಾಮಾಯಣ ಮಹಾಭಾರತ ಭಾಗವತ ಮಿಕ್ಕ ಪುರಾಣಗಳು ಇವುಗಳನ್ನೇ ಎಲ್ಲ ಗ್ರಂಥಗಳನ್ನೇ ಅಂದರೆ 18 ಪುರಾಣಗಳು ರಾಮಾಯಣ ಮಹಾಭಾರತ ಎಷ್ಟಾಯಿತು? 20 20 ನೆನಪಿಟ್ಕೊಂಡು ಸಂಖ್ಯೆ ಚೆನ್ನಾಗಿ ನೆನಪಿರುತ್ತೆ ಅಲ್ಲ. 18 ಪುರಾಣಗಳು, ಮಹಾಭಾರತ 11, ರಾಮಾಯಣ 20, 20 ಗ್ರಂಥಗಳಿಗೆ ಜಯ ಎಂದು ಹೆಸರು. ಇದನ್ನು ಓದಿದವರಿಗೆ ಇಹಲೋಕ ಪರಲೋಕದಲ್ಲಿ ಜಯ ಆಗುತ್ತದೆ. ಜಯಂ ಎಲ್ಲರಿಗೂ ನಮಸ್ಕಾರ ಮಾಡಿ ಈ ಜಯ ಎಂಬ ಗ್ರಂಥವನ್ನು ಪುರಾಣವನ್ನು ಈಗ ಹೇಳ್ತೀನಿ ನೋಡಿ, ಹೇಳಬೇಕು. ಮುನಯಸ್ಸಾಧು ಪೃಷ್ಠೋಹಂ ಭವದ್ಬಲ್ಲೋಕ ಮಂಗಲಂ ಯತ್ಕೃತ ಕೃಷ್ಣ ಸಂಪ್ರಶ್ನೋ ಯೇನಾತ್ಮ ಸುಪ್ರಸೀದತಿ. ಮುನಯಸ್ಸಾಧು ಪೃಷ್ಠೋಹಂ, ಈಗ ನಮಸ್ಕಾರ ಮಾಡಿ ಮಂಗಳಾಚರಣೆ ಮಾಡಿ ಈಗ ಎಲ್ಲರನ್ನು ಶ್ರೋತೃಗಳಿದ್ದಾರಲ್ಲ ಶೌನಕಾದಿ ಮಹರ್ಷಿಗಳು ಅವರಿಗೆ ಹೇಳ್ತಾ ಇದ್ದಾನೆ. ಏ ಮುನಿಗಳೇ, ನೀವು ಎಷ್ಟು ಒಳ್ಳೆಯ ಪ್ರಶ್ನೆ ಮಾಡಿದ್ದೀರಿ, ಭಗವಂತನ ಕಥಾ ಹೇಳಬೇಕೆನ್ನುವುದು ನನಗೂ ಅದೇ ಇಷ್ಟ. ನನಗಿಷ್ಟವಾದಿದ್ದೇ ನೀವು ಕೇಳಿದ್ದೀರಿ, ನನಗೆ ಅಲ್ಲ, ಯಾರು ಕೇಳಲಿ ಎಲ್ಲರಿಗೂ ಇಷ್ಟ ಅಂಥ ಕಥೆಯನ್ನು ಕೇಳಿದ್ದೀರಿ. ನಮಗಿಷ್ಟವಿಲ್ಲದ್ದನ್ನು ಹೇಳಿದರೆ ಆಯ್ತಪ್ಪ ನೀವು ಕೇಳಿದ್ದೀರಿ, ನಾನು ಹೇಳಬೇಕಾದ್ರೆ ಕಷ್ಟಪಟ್ಟು ಹೇಳ್ತಾ ಇರ್ತಾರೆ ಅಲ್ಲ, ಏನೋ ನೆನಪಿಸ್ಕೊಂಡು ಹೇಳ್ತಾರೆ. ತನಗಿಷ್ಟವಾದದ್ದು ಹೇಳುವಕ್ಕೆ ಹೇಳಿದರೆ ಇನ್ನೇನು ಆನಂದದಿಂದ ಹೇಳ್ತಾರೆ. ನೀವು ಒಂದು ಮಾತು ಹೇಳಿದ್ರೆ ನಾನು 10 ಹೇಳ್ತೀನಿ, ಏಕೆ ಅವ್ರಿಗೆ ಇಷ್ಟವಾಗಿದೆ ಭಗವತ್ ಕಥಾ ಇಷ್ಟ ಆಯಿತು, ನೀವು ಒಂದು ಹೇಳಿದ್ರೆ ನಾನು 10 ಹೇಳಿಬಿಡ್ತೀನಿ. ಅದರಿಂದ ಎಷ್ಟು ಒಳ್ಳೆಯ ಮಾತು ಕೇಳಿದ್ದೀರಿ. ಮುನಯಸ್ಸಾಧು ಪೃಷ್ಠೋಹಂ ಭವದ್ಬಿರ್ಲೋಕ ಮಂಗಲಂ, ಇದರಿಂದ ಇಡೀ ಲೋಕಕ್ಕೆ ಮಂಗಲವಾಗುತ್ತದೆ. ಮಂಗಲ ಅಂದರೆ ಆನಂದ, ದುಃಖರಹಿತ ಅದು ಮಂಗಲ. ಮಂಗಲ ಅಂದರೆ ಏನು? ದುಃಖರಹಿತ ಆನಂದ, ಎಲ್ಲರಿಗೆ ಮಾಂಗಲ್ಯವನ್ನು ಮಂಗಲವನ್ನುಂಟು ಮಾಡ್ತದೆ. ಯತ್ಕೃತ ಕೃಷ್ಣ ಸಂಪ್ರಶ್ನೋ ಏನಾತ್ಮ ಸುಪ್ರಸೀದತಿ, ನಿಮ್ಮ ಪ್ರಶ್ನೆಯಲ್ಲಿ ಕೃಷ್ಣನ ಕುರಿತು ಪ್ರಶ್ನೆಗಳನ್ನು ಮಾಡಿದ್ದೀರಿ, ಅದರಿಂದ ಆತ್ಮ ನಮ್ಮ ಅಂತಃಕರಣ ಶುದ್ಧವಾಗುತ್ತದೆ, ಮನಸ್ಸು ಪವಿತ್ರವಾಗುತ್ತದೆ. ಸವೈ ಪುಂಸಾಂ, ಈಗ ಉಪದೇಶ ಮಾಡ್ತೀರಿ. ನೀವು ಮೊದಲೇ ಪ್ರಶ್ನೆ ಕೇಳಿದ್ದೀರಿ ನೋಡಿ, ಯಾವುದು ನೀವು ಇಷ್ಟಿಷ್ಟು ಶಾಸ್ತ್ರಗಳನ್ನು ಕೇಳಿದ್ದೀರಿ, ಮೊದಲು ಪ್ರಶ್ನೆ ಕೇಳಿದೆ ನೋಡಿ, ನೀವು ಇಷ್ಟಿಷ್ಟು ಶಾಸ್ತ್ರಗಳನ್ನು ಕೇಳಿದ್ದೀರಿ ನಿಮ್ಮ ಗುರುಗಳ ಮುಖದಿಂದ, ಅಷ್ಟು ಶಾಸ್ತ್ರಗಳಲ್ಲಿ ಎಲ್ಲಿಯಾದರೂ ಈ ಮಾತಿದೆಯಾ? ಯಾವುದು ನಮಗೆ ಪರಮಪುರುಷ ಅಂತ, ನಮ್ಮ ಜೀವನದ ಗುರಿ ಏನು, ಯಾವುದನ್ನು ಪಡ್ಕೊಂಡರೆ ನಮಗೆ ನಿಜವಾಗಿ ಜೀವನ ಧನ್ಯವಾಗ್ತದೆ, ಅದಕ್ಕೆ ಸಾಧನವೇನು, ಇಂಥದ್ದು ನಿಮ್ಮ ಶಾಸ್ತ್ರಗಳಲ್ಲಿ ಎಲ್ಲಿಯಾದರೂ ಇದ್ದಿರಬಹುದಾ? ಅದು ಹೇಳಿ, ಅದು ಹೇಳ್ತಾ ಇದ್ದಾರೆ. ಅದು ಆ ಪ್ರಶ್ನೆಗೆ ಪ್ರತ್ಯುತ್ತರ, ಸವೈ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿರಧೋಕ್ಷಜೆ ಅಹೈತುಕ್ಯ ಪ್ರತಿಹತ ಯಯಾತ್ಮ ಸಂಪ್ರಸೀದತಿ. ನಾವು ಧರ್ಮ ಆಚರಿಸ್ತೀವಿ, ಧರ್ಮ ಯಾವುದು ಎಂದು ಕೇಳಿದ್ದೀರಿ, ಅದೇ ಧರ್ಮ ಹೇಳ್ತಾ ಇದ್ದೀವಿ. ಯಾವ ಧರ್ಮದಿಂದ ಭಗವಂತನಲ್ಲಿ ನಿಮಗೆ ಭಕ್ತಿ ಉಂಟಾಗ್ತದೋ ಅದೇ ಧರ್ಮ. ಧರ್ಮಗಳು ಎರಡು ಇವೆ, ಒಂದು ಧರ್ಮ ಯಾವುದು? ಒಂದು ಧರ್ಮ ಲೌಕಿಕ ಧರ್ಮ, ಈ ಲೋಕ, ಹಣ ಹೇಗೆ ಸಂಪಾದಿಸುವುದು, ಉದ್ಯೋಗ ಹೇಗೆ ಮಾಡುವುದು, ಇನ್ನೇನೋ ಏನೇನೋ ಕೆಲಸಗಳಿವೆ, ಇದೆಲ್ಲ ಲೌಕಿಕ ಧರ್ಮ. ಆದರೆ ಒಂದು ಈ ಎಲ್ಲ ಧರ್ಮಗಳಲ್ಲಿ ಒಂದು ಶ್ರೇಷ್ಠ ಧರ್ಮ ಇದೆ. ಯಾವ ಧರ್ಮದಿಂದ ಭಗವಂತನ ಪ್ರೀತಿ ಉಂಟಾಗ್ತದೋ, ಭಕ್ತಿ ಉಂಟಾಗ್ತದೋ ಆ ಧರ್ಮ.
ಅಂದರೆ ನಿಷ್ಕಾಮ ಧರ್ಮ ಎಂದು ಅರ್ಥ ಅಷ್ಟೆ. ಒಂದು ಮಾತಿನಲ್ಲಿ ಆ ಧರ್ಮ ಬೇರೆ ಏನಿಲ್ಲ, ನೀವು ಮಾಡಿರುವ ಕೆಲಸಗಳೇ ನಿಮ್ಮ ಉದ್ಯೋಗ ಜೀವನ ಮನೆ ಕೆಲಸ ಯಾವುದೇ ಆಗಲಿ, ನಿಮ್ಮ ಜೀವನವೇ ನಿಸ್ವಾರ್ಥವಾಗಿ ಭಕ್ತಿಯಿಂದ ಮಾಡಿ, ನಿಸ್ವಾರ್ಥವಾಗಿ ಮಾಡಿ. ಅದೇ ಯಾವ್ಯಾವ ಕೆಲಸ ಮಾಡ್ತಾ ಇದ್ದರೂ ಅದನ್ನೇ ನಿಸ್ವಾರ್ಥವಾಗಿ ಮಾಡಿ, ಯಾರ ಮೇಲೆ ಮೋಸ ಕಪಟ ದ್ವೇಷ ಇಟ್ಕೊಳ್ಳದೆ ಮಾಡಿ, ಹೇಗೆ ಮಾಡ್ತಾನೇ ಇದ್ದೀವಿ ಅದೇ ಮಾಡುವುದನ್ನು ಪ್ರೀತಿಯಿಂದ ಮಾಡಿ ಅಷ್ಟೇ ಹೇಳುವುದು. ನಿಮ್ಮ ಕೆಲಸ ತಪ್ಪಲ್ಲ, ಯಾವ್ಯಾವ ಕೆಲಸ ಮಾಡ್ತಾ ಇದ್ದೀರೋ ಮಾಡ್ತಾನೇ ಇದ್ದೀವಿ ಅದೇ ಮಾಡುವುದು. ಯಾರ ಮೇಲೆ ಗೊಣಗದೆ, ಯಾರ ಮೇಲೆ ಬೈಯದೆ, ಯಾರನ್ನು ಏನಯ್ಯೋ ನಮ್ಮ ಮಾಡಬೇಕಾಯ್ತು ನೋಡಿ ಇಷ್ಟು ತೊಂದರೆ ಆಗಿದೆ ಏನು ಹೇಳಿಕೊಳ್ಳದೆ ಮನಸ್ಫೂರ್ತಿಯಾಗಿ ಸಂತೋಷದಿಂದ ಮಾಡಿ ಅಷ್ಟೇ. ನಿಮ್ಮ ಮನಸ್ಸು ಮಾಡುವಾಗ ತೃಪ್ತಿಯಾಗಿರುತ್ತದೆ, ಮುಗಿದ ನಂತರ ನಿಶ್ಚಿಂತ ನಿದ್ದೆ ಬರುತ್ತದೆ. ಮಿಕ್ಕ ಜನ ಏನೇ ಹೇಳ್ಕೊಳ್ಳಿ ಬಿಡು ಅಲ್ಲವೇ, ನಿಮ್ಮ ಕೆಲಸ ನೀವೇನೋ ನಿಶ್ಚಿಂತವಾಗಿ ಆನಂದದಿಂದ ಮಾಡಿ. ಭಗವಂತ ಕೊಟ್ಟಿರುವ ಕೆಲಸ ನಮಗೆ, ಭಗವಂತರು ಕೊಟ್ಟಿರುವ ಕೆಲಸವನ್ನು ನಾವೇಕೆ ಬಿಡಬೇಕು ಅಲ್ಲ. ಅದರಿಂದ ನಾವು ಪ್ರೀತಿಯಿಂದ ಮಾಡ್ಕೋ. ನೀವು ಮಾಡಿದ ಕೆಲಸ ಅವ್ರು ನೋಡ್ತಾ ಇದ್ದಾನೆ, ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾ ಇದ್ದಾನೆ, ನಮಗೆ ಜೊತೆಗೇ ಇದ್ದಾನೆ. ಆಯಿತು, ಆನಂದದಿಂದ ಮಾಡ್ಕೋ. ಆದ್ದರಿಂದ ಯಾವ ಧರ್ಮದಿಂದ, ಸವೈ ಪುಂಸಾಂ ಪರೋ ಧರ್ಮ, ಧರ್ಮಗಳಿಗೆಲ್ಲ ಶ್ರೇಷ್ಠ ಧರ್ಮ ಯಾವುದು, ಯಾವ ಧರ್ಮದಿಂದ ಆ ಪುಣ್ಯಕರ್ಮ ಅಂದರೆ ನಿಸ್ವಾರ್ಥವಾಗಿ ನಿಷ್ಕಾಮವಾಗಿ ನಿಮ್ಮ ಜೀವನವನ್ನು ಜೀವಿಸುತ್ತಾ ಕರ್ಮಗಳನ್ನು ಮಾಡುತ್ತಾ ಸುಖಗಳನ್ನು ನಿಷ್ಕಾಮವಾಗಿ ಅನುಭವಿಸಬೇಕು. ನಿಷ್ಕಾಮವಾಗಿ ಅನುಭವಿಸುವುದು ಹೇಗೆ ಅಂದರೆ ಭಗವಂತನ ಪ್ರಸಾದ ಎಂದು ಅನುಭವಿಸಬೇಕು, ನನ್ನದು ಎಂದು ಅಭಿಮಾನದಿಂದ ಅನುಭವಿಸಬೇಡಿ. ಯಾವ ಯಾವುದು ನಿಮಗೆ ಅನುಭವಗಳು ಬರುತ್ತದೋ, ನೀವು ಕುಡಿಯುವುದು ತಿನ್ನುವುದು ಕುರ್ಚಿ ಮೇಲೆ ಕೂತಿರುವುದು ಎಲ್ಲ ಸುಖಗಳು ಬರುತ್ತವಲ್ಲ, ಯಾವ ಯಾವ ಸುಖ ಬರುತ್ತದೋ ಇದು ಅಭಿಮಾನದಿಂದ ಮಾಡಬೇಡಿ. ಇದು ಭಗವಂತನ ಪ್ರಸಾದ, ಅವರ ದಯೆ, ಅವರ ದಯಕ್ಕೆ ಪಾತ್ರನಾಗಿದ್ದೇನೆ. ನಮಗೆ ಭೋಗಗಳು ಸುಖಗಳು ಯಾವುದೇ ಬರಲಿ ಭಗವಂತನ ಪಾತ್ರ. ನಾವು ಧರ್ಮ ಆಚರಿಸುವಾಗ ಸ್ವಲ್ಪ ದುಃಖ ಬಂದರೆ ಇದು ಅವರಿಷ್ಟ, ಅವರಿಗೋಸ್ಕರ, ಅವರಿಗೆ ಪ್ರೀತಿಯಿಂದ ನನಗೆ ಕೊಟ್ಟರು ಅವ್ರಿಗೋಸ್ಕರ ಆಯಿತು, ಇಷ್ಟು ಕಷ್ಟಪಡುವುದು ನಾನು ಪಡಲ್ಲವಾ ಅವ್ರಿಗೋಸ್ಕರ, ಆಯಿತು ಮಾಡ್ತೀನಿ ಪ್ರೀತಿಯಿಂದ. ಕಷ್ಟವನ್ನು ನೀವು ಪ್ರೀತಿಯಿಂದ ಸಹಿಸಿಕೊಂಡರೆ ಅದು ತಪಸ್ಸಾಗುತ್ತದೆ, ನಿಮಗೆ ಕಷ್ಟ ಅನಿಸಲ್ಲ. ಸುಖವನ್ನು ಅನುಭವಿಸಿದ್ದರೆ ಅಭಿಮಾನವಿಲ್ಲ ನೋಡಿ, ಸುಖ ಅನುಭವಿಸಿದ್ದಾಗ ಅಭಿಮಾನ ಬರುತ್ತದೆ, ಆಸಕ್ತಿ ಹೆಚ್ಚಾಗ್ತದೆ, ದುಃಖ ಅನುಭವಿಸುವಾಗ ಕೋಪ ಬರುತ್ತದೆ ದ್ವೇಷ ಬರುತ್ತೆ. ಈ ಎರಡು ಹೋಗಬೇಕೆಂದರೆ ಈ ಸುಖ ದುಃಖಗಳ ಅನುಭವವೇ ಒಂದು ಕರ್ಮಯೋಗ ಆಗಬೇಕು. ಅಂದರೆ ಸುಖ ದುಃಖಗಳು ನಮ್ಮ ಜೀವನದಲ್ಲಿ ಬಂದಿರುವ ಸುಖ ದುಃಖಗಳನ್ನು ಭಗವಂತನ ಪ್ರಸಾದ ಎಂದು ತಗೊಳ್ಳಿ. ಸುಖವನ್ನು ಪ್ರಸಾದ ಎಂದು ತಗೊಂಡರೆ ಅಭಿಮಾನ ಹೋಗುತ್ತದೆ, ಇದು ನನ್ನದು ನಾನೇ ಪಡ್ಕೊಂಡೆ, ನಾನು ಎಷ್ಟು ಪುಣ್ಯಾತ್ಮ ನೋಡು, ನಾನು ಎಷ್ಟು ಅದೃಷ್ಟವಂತ ಎಂದು ಅಭಿಮಾನ ಹೋಗುತ್ತದೆ, ಹಿಗ್ಗುವುದು ಹೋಗುತ್ತದೆ, ವಿನಯಶೀಲ ಬರುತ್ತದೆ, ಭಗವಂತನಲ್ಲಿ ಪ್ರೀತಿ ಆಗ್ತದೆ, ಆಸಕ್ತಿ ಹೋಗ್ತದೆ. ಇನ್ನೂ ಹೆಚ್ಚು ಬೇಕು ಅನಿಸಲ್ಲ, ಸ್ವಲ್ಪನೇ ಪ್ರೀತಿಯಿಂದ ಕೊಟ್ಟಿದ್ದು ಒಂದು ಚೂರು ತಗೊಂಡರೂ ನಮ್ಮ ಮನಸ್ಸು ತುಂಬುತ್ತದೆ ಅಲ್ಲವೇ. ಆಸಕ್ತಿಯಿಂದ ಎಷ್ಟು ಅನುಭವಿಸಿದ್ದರೂ ಇನ್ನೂ ಬೇಕು ಅನಿಸುತ್ತದೆ. ಅದಕ್ಕಾಗಿ ಭಗವಂತನ ಪ್ರಸಾದವಾಗಿ ಅನುಭವಿಸಿದ್ದರೆ, ಒಂದು ಚೂರು ಅನುಭವಿಸಿದ್ದರೂ ಮನಸ್ಸಿಗೆ ತುಂಬಿ ಹೋಗುತ್ತದೆ, ಇನ್ನೂ ಬೇಕು ಎನ್ನುವ ಭಾವ ಬಿಡುತ್ತದೆ, ಆಸಕ್ತಿ ಬಿಡುತ್ತದೆ. ಈಗ ದುಃಖ ಅಂದರೆ ಬೇಕು ಬೇಕೆಂದೇ ದುಃಖ ತಗೊಂಡಬಾರದು. ನಮ್ಮ ಜೀವನದಲ್ಲಿ ಏನೋ ಅವರವರ ಬುದ್ಧಿಯಿಂದಲೋ ಏನೋ ಕಾರಣದಿಂದ ಸುತ್ತಿರುವ ಜನರದಿಂದ ಏನೋ ಸ್ವಲ್ಪ ದುಃಖ ತೊಂದರೆ ಉಂಟಾದರೆ ಯಾರ ಮೇಲೆ ಬೈಯುವುದಕ್ಕಿಂತ, ಯಾರನ್ನು ಏನು ನಿಂದೆ ಮಾಡುವುದಕ್ಕಿಂತ, ಆಯಿತು ಇದು ಬಂತಲ್ಲ ಭಗವಂತ ನನಗೋಸ್ಕರನೇ ಕೊಟ್ಟ ಏನೋ ತಪಸ್ಸುಗೋಸ್ಕರ, ಆಯಿತು ಭಗವಂತನಿಗೋಸ್ಕರ, ನನ್ನ ಪ್ರಿಯನಾದ ಭಗವಂತನಿಗೋಸ್ಕರ, ಎಷ್ಟು ಸಹಿಸೋಕ್ಕಾಗಲ್ಲವಾ, ಸಹಿಸುವಕ್ಕೆ ಶಕ್ತಿ ತಾಳುವುದಕ್ಕೆ ಶಕ್ತಿ ತಾಳ್ಮೆಗೆ ಅವರೇ ತಾಳ್ಮೆ ಕೊಡ್ತಾರೆ, ಅದರಲ್ಲಿ ಧೈರ್ಯ ಶಕ್ತಿ ಅವರೇ ಕೊಡ್ತಾರೆ. ಮೊದಲು ಭಯ ಎನಿಸುತ್ತದೆ ದುಃಖ ಬಂದಾಗ, ಏನೋ ತೊಂದರೆ ಉಂಟಾದಾಗ, ಅಪ್ಪಾ ನನಗೇಕೆ ಬಂತು ನೋಡು, ಹೀಗೆ ನೋಡು, ಇಷ್ಟೆಲ್ಲ ಮಾಡಿದರೆ ಹೇಗೆ, ಇದೇ ಎಲ್ಲ ಹೇಗೆ, ನಾವು ಬೇಜಾರು ಮಾಡ್ಕೊಳ್ತೀವಿ ಅಲ್ಲ, ಸ್ವಲ್ಪ ಸಹನ ಮಾಡಿಕೊಂಡು ಆಯಿತು ಇದು ಬೇಕಲ್ಲವೇ, ಆಯಿತು ಮಾಡೋಣ ನೋಡೋಣ. ನೀವು ಸ್ವಲ್ಪ ಧೈರ್ಯದಿಂದ ಭಗವಂತನನ್ನು ನೆನಪಿಸ್ಕೊಳ್ತಾ, ಅವನೇ ಕೊಟ್ಟರು ಈ ತೊಂದರೆ, ಆಯಿತು ಸ್ವಲ್ಪ ಸಹಿಸ್ಕೊಳ್ತೀವಿ ಎಂದು ನೀವು ಧೈರ್ಯದಿಂದ ನೀವು ಶುರು ಮಾಡಿ, ಸ್ವಲ್ಪ ಹೊತ್ತಕ್ಕೆ ಹಿಂದೆ ಅನಿಸಿರುವ ದುಃಖದ ಹೋಗೆ ಬಿಡ್ತವೆ. ಏಕೆಂದರೆ ಮನಸ್ಸು ಧೈರ್ಯ ಮಾಡಿಕೊಂಡು ಭಗವಂತನ ಪ್ರೇಮವನ್ನು ನೆನಪಿಸ್ಕೊಳ್ತಾ ನೀವು ಅದೇ ಕಷ್ಟವನ್ನು ಸಹಿಸ್ಕೊಳ್ತಾ ಹೋದರೆ, ಯಾರನ್ನು ಗೊಣಗದೆ ಯಾರನ್ನು ಬೈಯದೆ ಸುಮ್ಮನೆ ಆಯಿತು ಮಾಡಬೇಕಾ, ಆಯಿತು ಸ್ವಲ್ಪ ತೊಂದರೆ ಇದೆ ಇರಲಿ, ಮನುಷ್ಯನಾಗಿ ಹುಟ್ಟಿರುವಾಗ ತೊಂದರೆ ಇಲ್ಲದೇ ಇರುತ್ತದೆ, ಏನೋ ಸ್ವಲ್ಪ ಆಗ್ತದೆ ಆಗಲಿ ಪರವಾಗಿಲ್ಲ. ನೀವು ಹಾಗೆ ಮಾಡ್ತಾ ಇದ್ದರೆ ನಿಮ್ಮ ಮನಸ್ಸಿಗೆ ಗೊತ್ತೇ ಆಗದೆ ನಿಮ್ಗೆ ಏನೋ ಧೈರ್ಯ ಏನೋ ಉತ್ಸಾಹ ಬರುತ್ತದೆ, ನಿಮಗೆ ದುಃಖ ಅನಿಸುವುದೇ ಅಲ್ಲ, ಸುಮ್ಮನೆ ಪಾರಾಗಿ ಬಿಡ್ತೀರಿ. ನಂತರ ಅನಿಸುತ್ತದೆ ಅಯ್ಯೋ ಈ ಸಲ ನಾನು ಯಾರನ್ನು ಬೈಯಲಿಲ್ಲ ಯಾರನ್ನು ಗೊಣಗಲಿಲ್ಲ, ಈ ಸಲ ಸುಮ್ಮನೆ ಕಳೆದು ಹೋಯ್ತೆ, ದುಃಖ ಕಳೆದು ಹೋಯ್ತು ಹೋಯ್ತು ಸುಮ್ಮನೆ ಹೋಯ್ತು. ಅದಕ್ಕಾಗಿ ಆ ಶಕ್ತಿ ಆ ಉತ್ಸಾಹ ಭಗವಂತನೇ ಕೊಡ್ತಾನೆ, ಇದು ಭಗವಂತನಿಗೋಸ್ಕರನೇ ನಾನು ಸಹಿಸ್ಕೊಳ್ತಾ ಇದ್ದೀನಿ, ನೀವೇ ನನಗೆ ಶಕ್ತಿ ಕೊಡಿ, ನೀವು ಕೊಟ್ಟಿದ್ದೆ ನಿಮಗೋಸ್ಕರ ನಾನು ಸಹಿಸ್ತಾ ಇದ್ದೀನಿ, ಆಯ್ತು ಕೊಡಿ ಆಗ್ತದೆ. ನಂತರ ಒಂದು ದಿವಸ ಎರಡು ದಿವಸ ಪಾರಾಗಿ ಬಿಡ್ತೀರಿ, ನಿಮಗೆ ಆಶ್ಚರ್ಯವಾಗ್ತದೆ. ನಂತರ ಯಾರಿಗೆ ಹೇಳಬೇಡಿ, ನಾನು ಇಷ್ಟು ತಪಸ್ಸು ಮಾಡಿದೆ ಇಷ್ಟು ಶಕ್ತಿ ಆಯಿತು ಎಂದು ಹೇಳಬೇಡಿ, ಅಭಿಮಾನ ಬಂದು ಬಿಡ್ತದೆ.
ನಿಮ್ಮ ಗುರುಗಳಿಗೆ ಹೇಳ್ಕೊಡಿ, ಭಗವಂತನಿಗೆ ಹೇಳ್ಕೊಡಿ, ನೀವು ಕೊಟ್ಟಿದ್ದೀರಿ ನೋಡಿ ಇಂಥ ಶಕ್ತಿ, ಇದು ನಿಮ್ಮ ದಯಾ ಅನುಗ್ರಹ, ಇನ್ನೂ ನನ್ನ ಮೇಲೆ ಇಂಥದ್ದೇ ಇರಲಿ. ಇನ್ನು ಯಾವ ಕಷ್ಟ ಬಂದರೂ, ಇಂಥದ್ದು ಅಪಮಾನಗಳು ಬಂದರೂ ಮನಸ್ಸು ಬೇಜಾರು ಮಾಡಿಕೊಳ್ಳದೆ ಹಗುರವಾಗಿ ತಗೊಂಡು ನಿಶ್ಚಿಂತವಾಗಿರುವಂತೆ ಈ ಶಕ್ತಿ ಕೊಟ್ಟಿದ್ದೀರಿ, ಇನ್ನೂ ಕೊಡಿ ಇಂಥದ್ದೇ ಶಕ್ತಿ, ನಿಮ್ಮ ದಯಾ ನನ್ನ ಮೇಲೆ ನಿರಂತರವಾಗಿರಲಿ. ಅವರನ್ನೇ ನೆನಪಿಸ್ಕೊಳ್ತಾ ಇರಿ. ಮತ್ತೊಂದು ಸಲ ದುಃಖ ಅಪಮಾನ ಕಷ್ಟ ಬರುತ್ತದೆ, ಯಾರ ಮೇಲೆ ಬಯ್ಯಬೇಡಿ, ನಿಂದಿಸಬೇಡಿ, ಆಯಿತಾ ಇದು ಮಾಡ್ತೀನಿ ಮಾಡಿಬಿಡಿ, ಸುಮ್ಮನೆ ಯಾರ ಮೇಲೆ ಬೇಡಿ, ಸುಮ್ಮನೆ ಮಾಡಿಬಿಡಿ. ಆ ತಾಳ್ಮೆ ಶಕ್ತಿ ಉತ್ಸಾಹ ನಿಮಗೆ ಎಲ್ಲಿಂದಲೋ ಬರುತ್ತದೆ ಗೊತ್ತಾಗಲ್ಲ, ಆಯಿತು ಇದು ಪಾರಾಗಿಬಿಡ್ತೀರಿ, ನಿಮ್ಮ ಮೇಲೆ ನಿಮಗೆ ಉತ್ಸಾಹ ಬರುತ್ತದೆ, ಭಗವಂತನ ಅನುಗ್ರಹ ನನ್ನ ಮೇಲೆ ಇದೆ ನೋಡು. ಯಾರನ್ನು ಕೇಳಿಕೊಂಡರೂ ಯಾರು ಏನು ಮಾಡಲ್ಲ, ಏನು ಮಾಡ್ತಾರೆ, ಎಲ್ಲರೂ ಹೇಳಿದರೆ ಹೌದು ನನಗೂ ಹೀಗೆ ಆಯಿತು ಎಂದು ಹೇಳ್ತಾರಲ್ಲ. ನೀವು ಅವರಿಗೆ ಹೇಳುವಕ್ಕೆ ಹೋದರೆ ಹೌದು ನನಗೆ ಹೇಳ್ತಾರೆ, ಅವ್ರಿಗೂ ಇದೇನು, ಇನ್ನೊಬ್ಬರು ಹೇಳಿದರೆ ಹೌದು ನನಗೆ ಇದೆ, ಎಲ್ಲರೂ ಇದೆ ಎಂದು ಹೇಳ್ತಾರೆ. ಮರಿ ಏನು ಮಾಡಬೇಕು ಅಂದರೆ ಎಲ್ಲರೂ ಹೀಗಳುತ್ತಾರೆ ಹೋಗ್ತಾರೆ, ಏನು ಮಾಡೋಕ್ಕಾಗಲ್ಲ. ಒಂದೇ ಒಂದು ಉಪಾಯ, ಹೊರಗೆ ಹೇಳಬೇಡಿ, ನಿಮ್ಮ ಭಗವಂತನ ಹೇಳ್ಕೊಡಿ, ಅವರು ಇಲ್ಲಿರುತ್ತಾರೆ, ಅವರು ಇಲ್ಲಿ ಬಂದು ಕೂತಿದ್ದರೆ ಸಾಕು, ನಿಮಗೆ ಆ ದುಃಖದಿಂದ ಪಾರಾಗುವುದು ಈಸಿ ಆಗುತ್ತದೆ. ಅದು ರಹಸ್ಯ, ಇದು ಕಲಿಯತಕ್ಕದ್ದು. ಮೊದಲು ಮೊದಲು ಅನಿಸುತ್ತಾ ಇದು ಸುಮ್ಮನೆ ಮಾತು ಹೇಳುವುದಕ್ಕೆ ಸುಲಭವೇ, ಆಗುತ್ತದೆ, ನಿಜವಾಗಿ ಆಗುತ್ತದೆ, ಎಲ್ಲರೂ ಮಹನೀಯರು ಸಾಧಕರು ಮಾಡಿದ್ದರೂ ನಾವು ಮಾಡಿದ್ದೇವೆ, ನಿಮಗೂ ಆಗುತ್ತದೆ, ಎಲ್ಲರಿಗೂ ಆಗುತ್ತೆ, ನೀವು ಮಾಡಿ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಆಗುತ್ತೆ, ಎಲ್ಲರಿಗೂ ಆಗ್ತದೆ. ಅದರಲ್ಲಿ ಭಗವಂತನನ್ನೇ ನೆನಪಿಸಿಕೊಂಡು ಅವರ ಪ್ರೀತಿ ಇರುವಾಗ ಏಕೆ ಇನ್ನೊಬ್ಬರ ಮೇಲೆ ನಮಗೆ, ಯಾಕೆ ಭಗವಂತನಿದ್ದಾನಲ್ಲ, ನಿಮ್ಮ ಕಷ್ಟವನ್ನು ಪಾಪ ಅರ್ಥ ಮಾಡ್ಕೊಳ್ತಾ ಇದ್ದಾನೆ, ನೋಡ್ತಾ ಇದ್ದ, ಅಯ್ಯೋ ಪಾಪ ನಿಮ್ಮನ್ನು ಇಷ್ಟು ಅಪಮಾನ ಮಾಡಿದ್ದರಲ್ಲ, ಅವರು ನಿನ್ನನ್ನು ಇಷ್ಟು ಬೈದರಲ್ಲ, ನಿನ್ನ ಮೇಲೆ ಎಲ್ಲ ಕೆಲಸ ಹಾಕಿ ಅವರು ಮಾತ್ರ ಸುಖವಾಗಿ ಕೂತಿದ್ದರಲ್ಲ, ಟಿ ವಿ ನೋಡುತ್ತಾ ಕೆಲಸ ಎಲ್ಲ ನಿಮ್ಮ ಮೇಲೆ ಹಾಕಿ, ಅದು ಪಾಪ. ಅವ್ರಿಗೇನು ತೊಂದರೆ, ಅವರೇನಿಲ್ಲ, ಅವ್ರ ಪಾಡಿಗೆ ಅವರು ಇರ್ತಾರೆ, ಭಗವಂತ ಮಾತ್ರ ನಿಮ್ಮ ಪಕ್ಕಕ್ಕೆ ಜೊತೆಗೆ ಇದ್ದು ನಿಮ್ಮ ಹೃದಯದಲ್ಲಿ ಕೂತ್ಕೊಂಡು ನಿಮ್ಮ ದುಃಖವೆಲ್ಲ ಅರ್ಥ ಮಾಡ್ಕೊಳ್ತಾನೆ, ನಿಮ್ಮ ದುಃಖವೆಲ್ಲ ಹಂಚ್ಕೊಳ್ತಾ ಇದ್ದಾನೆ. ಸಾಕು, ನಮ್ಮ ಪ್ರೀತಿಯಿಂದ ನಮ್ಮನ್ನು ನೋಡಿಕೊಳ್ಳೋರು ಇದ್ದಾಗ ನಮಗೆ ಇನ್ನೇಕೆ, ಅದನ್ನು ಸಹಿಸೋಣ, ಇದು ಆಗುತ್ತದೆ, ತಾಳ್ಮೆ ಬಂದೇ ಬಿಡ್ತದೆ, ಏನು ಚಿಂತೆ ಮಾಡಬೇಡಿ. ಎಷ್ಟು ದುಃಖ ಬಂದರೂ ಅದಕ್ಕಿಂತ ಡಬಲ್ ತಾಳ್ಮೆ ನಮ್ಮಲ್ಲಿ ಕೊಡ್ತಾರೆ ಭಗವಂತ, ಆ ದುಃಖವೇ ಅನಿಸಲ್ಲ ನಿಮಗೆ, ಅಂಥ ತಾಳ್ಮೆ ಕೊಡ್ತಾರೆ, ಅಂಥ ಶಕ್ತಿ, ಅಂಥ ಉತ್ಸಾಹ, ಅಂಥ ಆನಂದ, ಅಂಥ ಪ್ರೀತಿಯನ್ನು ಕೊಡ್ತಾರೆ. ಅದು ಕೊಡುವ ಕೇಳಿ, ಮತ್ತೆ ಮತ್ತೆ ಕೇಳ್ಕೊಂಡು ಕೊಡ್ತಾರೆ. ಅದು ನಿಮ್ಗೆ ಎಷ್ಟೆಷ್ಟು ಬಳಸ್ತಾ ಇದ್ದರೆ ಅಷ್ಟು ಇನ್ನೂ 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 ಹೆಚ್ಚಾಗ್ತದೆ. ನಂತರ ದುಃಖವೇ ಅನಿಸಲ್ಲ, ಅದು ಸುಮ್ಮನೆ ಮೇಲೆ ಮೇಲೆ ಹೀಗೆ ಬಂತು ಹೀಗೆ ಹೋಯಿತು, ಏನಾಗಲ್ಲ, ಇದು ರಹಸ್ಯ. ಆದ್ದರಿಂದ ಕಷ್ಟವನ್ನು ದುಃಖವನ್ನು ತಪಸ್ಸುವಾಗಿ ಸಹಿಸಿಕೊಂಡು ಭಗವಂತನ ಮೇಲೆ ಪ್ರೀತಿಯಿಂದ ಕಷ್ಟವನ್ನು ಹೇಗೆ ಸಹಿಸುವ, ದುಃಖವನ್ನು ಸಹಿಸುವುದು ಬೇಕು ಅಂದರೆ ದುಃಖವನ್ನು ಅಭಿಮಾನ ಇಲ್ಲದೆ ಅನುಭವಿಸಬೇಕು, ಆಸಕ್ತಿ ಇಲ್ಲದೆ, ಅಭಿಮಾನವಿಲ್ಲದೆ. ಆ ಸುಖದಲ್ಲಿ ಭಗವಂತನ ಪ್ರೇಮ, ಅಹೇತುಕ ಪ್ರೇಮ, ದಯಾ, ಆ ಪ್ರೇಮವನ್ನೇ ಆಸ್ವಾದನ ಮಾಡ್ತಾ ಇರಬೇಕು. ನೋಡಿ ಭಗವಂತನಿಗೆ ನನ್ನ ಮೇಲೆ ಎಷ್ಟು ದಯಾ, ಎಷ್ಟು ಪ್ರೀತಿ, ನೋಡಿ ನನಗೋಸ್ಕರ ಈ ಸುಖವೆಲ್ಲ ಕಳಿಸಿಬಿಟ್ಟ. ಸುಖಕ್ಕಿಂತ ಅವರ ಪ್ರೀತಿ ನನಗೆ ಹೆಚ್ಚಿಷ್ಟ, ನನಗೆ ಕೊಟ್ಟಿರುವ ಸುಖಕ್ಕಿಂತ ಸೋಫಾ ಮೇಲೆ ಕುಳಿತಿದ್ದರೆ ಎಷ್ಟು ಸುಖವಾಗ್ತದೋ, ಈ ಸುಖಕ್ಕಿಂತ ಆ ಸುಖವನ್ನು ಕೊಡುವಂಥ ಭಗವಂತನ ಪ್ರೇಮ ನೋಡಿ, ಅದನ್ನು ಆಸ್ವಾದನ ಮಾಡಿ, ನಮಗದು ಆನಂದ, ಅಭಿಮಾನ ಕರಗಿ ಹೋಗ್ತದೆ. ಹಾಗೆ ಸುಖವನ್ನು ದುಃಖವನ್ನು ನಿಸ್ವಾರ್ಥವಾಗಿ ನಿರಭಿಮಾನವಾಗಿ ಅನುಭವಿಸಿ, ಕರ್ಮಗಳನ್ನು ಹೀಗೆ ನಿರಭಿಮಾನವಾಗಿ ಮಾಡಿ, ಹೀಗೆ ಮಾಡಿದ್ದರೆ ನಿಧಾನವಾಗಿ ಮನಸ್ಸಿಗೆ ಭಗವಂತನಲ್ಲಿ ಒಂದು ಪ್ರೀತಿ ಹುಟ್ಟುತ್ತದೆ. ಇದು ಧರ್ಮ. ಯಾವುದು ಧರ್ಮ ಅಂದರೆ, ಧರ್ಮವನ್ನು ಆಚರಿಸಿದ್ದರೆ ಆ ಧರ್ಮ ಪರಿಪಕ್ವವಾಗಿ ಆಗಿ ಆಗಿ ಏನು ಮಾಡ್ತದೆ, ಧರ್ಮದ ಫಲವೇನು, ಪುಣ್ಯ ಬಂದರೆ ಏನಾಗ್ತದೆ, ಪುಣ್ಯ ಬಂದರೆ ಸ್ವರ್ಗ ಆಗ್ತದೆ, ಮನೆ ಸಿಗ್ತದೆ, ಇನ್ನು ಹಣ ಸಿಗ್ತದೆ, ಇದಲ್ಲಪ್ಪ. ಬಟ್ಟೆಗಳು, ವಸ್ತ್ರಗಳು, ಕುರ್ಚಿಗಳು, ಏನದು ಕಾರುಗಳು, ಇದಲ್ಲ ಧರ್ಮದ ಪ್ರಯೋಜನ. ಭಗವಂತನ ಮೇಲೆ ಪ್ರೀತಿ. ಪ್ರೀತಿ ಅಂದರೆ ಏನು, ಜನರು ಮನುಷ್ಯನಲ್ಲಿ ಫಾಲ್ ಇನ್ ಲವ್ ಎಂದು ಹೇಳ್ತಾರೆ ನೋಡಿ, ಪ್ರೇಮದಲ್ಲಿ ಬೀಳುತ್ತಾರೆ ನೋಡಿ, ಹಾಗೆ ಭಗವಂತನ ಮೇಲೆ ಒಂದು ಹುಚ್ಚಾಗಿಬಿಡ್ತಾನೆ. ಪ್ರೇಮದಲ್ಲಿ ಬಿದ್ದರೆ ಭಗವಂತನ ಪ್ರೇಮದಲ್ಲಿ ಇನ್ನೊಬ್ಬರ ಜೊತೆಗೆ ಹೋಗಬೇಕನ್ಸಲ್ಲ. ಬಂದರೂ ಪಾಪ ಅವರನ್ನು ಅಪಮಾನ ಮಾಡಲ್ಲ, ಮಾತಾಡಿಸ್ತಾರೆ, ಎಷ್ಟು ಬೇಕೋ ಅಷ್ಟು ಮಾತಾಡಿಸ್ತಾರೆ, ಹೋಗ್ತಾರೆ. ಅವರು ಹೋದ ನಂತರ ಮತ್ತೆ ತಾನು ತನ್ನ ಭಗವಂತನ ಮೇಲೇ ಇರುತ್ತಾನೆ. ಕೂತಿದ್ದರು, ಜಪ ಮಾಡ್ತಾ ಇದ್ದರು, ಸುಮ್ಮನೆ ಕೂತಿದ್ದರು, ಅವನೇ ನೆನಪಕ್ಕೆ ಬರ್ತಾನೆ. ಅದು ಹುಚ್ಚು ಆಗಿರುತ್ತದೆ, ಏಕೆ ಭಗವಂತನು ಎಷ್ಟು ಸ್ಮರಿಸಿದ್ದರು ನಿಮಗೆ ಯಾರ ಮೇಲೆ ಪ್ರೀತಿ ಇದ್ದರೋ ಅವರನ್ನು ನೆನಪಿಸ್ಕೊಂಡ್ರೆ ಏನನ್ಸುತ್ತದೆ, ದುಃಖವಾಗ್ತದೆ. ಸಾಕಪ್ಪ, ಬೆಳಗಿನಿಂದ ಅವರನ್ನೇ ನೆನಪಿಸ್ಕೊಂಡೆ ಸಾಕು ಅನಿಸುತ್ತದೆ. ಎಷ್ಟು ನೆನಪಿಸ್ಕೊಂಡರೂ ಇನ್ನೂ ಅಯ್ಯೋ ಇನ್ನೂ ನೆನಪಿಸ್ಕೊಂಡೇ ಇಲ್ಲ, ಇನ್ನೂ ಬೇಕನ್ಸು ಹಾಗೆ ಅನಿಸುತ್ತದೆ. ಹಾಗೆ ನಮಗೆ ಒಂದು ಸಹಜವಾದ ಪ್ರೇಮ ನಿನ್ನಲ್ಲಿ ಹುಟ್ಟಬೇಕು. ಭಗವಂತನೇ ನಿನ್ನ ಮೇಲೆ ಒಂದು ಸಹಜವಾದ ಪ್ರೇಮ, ಎಷ್ಟು ಸ್ಮರಿಸಿದ್ದರೂ ಇನ್ನೂ ಅವನೇ ಸರಿಸಿಕೊಳ್ಳಬೇಕು. ಒಂದು ಹುಚ್ಚು ಪ್ರೇಮದಲ್ಲಿ ಬಿದ್ದವನು ಹೇಗಿರ್ತಾನೆ ನೋಡಿ, ಅವರು ಏನು ಮಾಡಿದರು, ಎಲ್ಲಿ ಹೋದರು, ಯಾವ ಕೆಲಸ ಮಾಡ್ತಾ ಇದ್ದರು, ಅವನೇ ನೆನಪಕ್ಕೆ ಬರ್ತಾನೆ, ಅವನೇ ಅವಳೇ, ಯಾರೇ ಆಗಲಿ, ಯಾರು ಪ್ರೇಮ ಇರ್ತದೆ ಅವ್ರ ಮೇಲೆ. ಹಾಗೆಯೇ ಭಗವಂತನೇ ನಿನ್ನ ಮೇಲೆ ನನಗೆ ಅಷ್ಟು ಪ್ರೀತಿ ಉಂಟಾಗಲಿ, ನಾನು ಏನು ಮಾಡುತ್ತಾ ಇದ್ದರೂ ನೀನೇ ಬರಲಿ, ನೀನೇ ಮನಸ್ಸಿಗೆ ಬರಲಿ. ಧರ್ಮದ ಪ್ರಯೋಜನ ಏನೆಂದರೆ ಇಂಥ ಪ್ರೀತಿ ಹುಟ್ಟಬೇಕು. ಇಂಥ ಪ್ರೀತಿ
ಅದರಿಂದ ಮೊದಲು ಭಗವಂತನ ಗುಣಗಳು, ಭಗವಂತನ ಪ್ರೇಮ, ಭಗವಂತನ ನಾಮ, ರೂಪ, ಸೌಂದರ್ಯ, ಗುಣ ಇವುಗಳನ್ನೇ ಸ್ಮರಿಸಿಕೊಳ್ತಾ ಇದೆ ಪ್ರತಿದಿನ ಸ್ವಲ್ಪ ಹೊತ್ತು. ನಂತರ ಕೆಲವು ದಿವಸಕ್ಕೆ ಭಗವಂತನ ಮೇಲೆ ನಿಮಗೊಂದು ಹುಚ್ಚನ ಹಾಗೆ ಪ್ರೇಮ ಬಿದ್ದು ಬಿಡ್ತದೆ. ಈಗ ತೋಚಲ್ಲ, ಏನು ಮಾಡಿದರೂ ತೋಚಲ್ಲ, ಅದೇ 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 ಮತ್ತೆ ಮತ್ತೆ ಬರುತ್ತೆ. ಪ್ರೇಮ ಮೊದಲು ಪ್ರಯತ್ನಪೂರ್ವಕ ಮನಸ್ಸಿಗೆ ಹತ್ತಿಸುವ ಪ್ರಯತ್ನ ಮಾಡ್ತೀವಿ. ಜಪ ಮಾಡು ಸ್ವಲ್ಪ ಹೊತ್ತ, ಪಾರಾಯಣ ಮಾಡು, ಕಥಾ ಕೇಳು, ಭಾಗವತ ಕಥಾ, ಹೀಗೆ ಜಪ ಮಾಡು, ಭಜನ ಮಾಡು. ಕೆಲವು ದಿವಸ ನಂತರ ಏನೋ ಏನೋ ನಮಗೆ ಗೊತ್ತಿಲ್ಲದೆ ಅವರ ಮೇಲೆ ಬಿದ್ದಿದ್ದಂತೆ ಅನಿಸುತ್ತದೆ. ಯಾವಾಗ ಅನಿಸುತ್ತದೆ ಅಂದರೆ ನಂತರ ಬೇರೆ ಕೆಲಸ ಅಂದರೆ ತೋಚಲ್ಲ, ಬೇರೆದು ನಮಗೆ ಯಾವುದು ಇಷ್ಟವಾಗಲ್ಲ, ಅವರ ಸ್ಮರಣೆಯೇ ಇಷ್ಟವಾಗ್ತದೆ. ಹಾಗೆ ಆಗ್ತದೆ, ನಿಜವಾಗಿ ಆಗುತ್ತದೆ. ಒಂದು ಸಲ ಪ್ರೇಮದಲ್ಲಿ ಬಿದ್ದ ಮನುಷ್ಯನಿಗೆ ಹೇಗಿರುತ್ತದೋ ಹಾಗೆ ಆಗ್ತದೆ. ಅವರನ್ನು ನೆನಪಿಸ್ಕೊಳ್ಳಲ್ಲ ಅಂದರೆ ತೋಚಲ್ಲ, ಬಾ ತುಂಬ ಹೊತ್ತಾಯ್ತಪ್ಪ ಈ ಕೆಲಸದಲ್ಲಿ ಮುಳುಗಿದ್ದೇವೆ, ಏನೇನೋ ಮಾತಾಡ್ತಾ ಇದ್ದೇವೆ, ಸಾಕಾಯಿತು. ಮತ್ತೆ ಅವರನ್ನೇ ಅವ್ರು ನೆನಪಿಸ್ಕೊಂಡ್ರೆ ನಮಗೆ ಏನೋ ಸಿಕ್ಕಿದಂತೆ, ಪ್ರಪಂಚವೆಲ್ಲ ನಮಗೆ ಸಿಕ್ಕಿದಂತೆ ಅನಿಸ್. ಏಕೆ ಪರಮಾತ್ಮನೂ ಅಂಥವನೇ ಭಗವಂತ. ನಿಮಗೆ ಕೃಷ್ಣ, ರಾಮ, ಶಿವ ಯಾರೇ ಇಷ್ಟವಾಗಲಿ, ಅವರ ಪ್ರೀತಿ ಹೇಗಿರುತ್ತದೆಂದರೆ ಅವರ ಮುಖ, ರೂಪ, ಸೌಂದರ್ಯ, ದಿವ್ಯ ಸೌಂದರ್ಯ, ಅವರ ದೃಷ್ಟಿ ಅಂಥದ್ದೇ. ಅವರ ಕಣ್ಣಿನ ದೃಷ್ಟಿ ಭಕ್ತನ ಮೇಲೆ ಎಷ್ಟು ಪ್ರೀತಿ ಅಂದರೆ ನಿಮಗೆ ಯಾವ ರೂಪ ಇಷ್ಟವೋ ಆ ರೂಪ, ನಿಮಗೆ ಹೇಗೆ ಇಷ್ಟವೋ ಹಾಗೆ ಆಗ್ತಾನೆ, ಅದು ಭಗವಂತನ ಪ್ರೀತಿ. ಅಂಥ ಸಹಜ ಪ್ರೀತಿ ನನಗೆ ಉಂಟಾಗಲಿ, ನನ್ನ ಹೃದಯದಲ್ಲಿ ಬೆಳೆಯಲಿ, ಅಷ್ಟು ಆ ಬೆಳೆಯುವುದೇ ನಮ್ಮ ಧರ್ಮದ ಪ್ರಯೋಜನ. ಅದಕ್ಕಾಗಿ ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರದೋಚ ಅಧೋಕ್ಷಜೆ. ಆ ಪ್ರೀತಿ ಹೇಗಿರಬೇಕು, ಅಹೈತುಕಿ, ಏಕೆ ಇಷ್ಟ ಇಲ್ಲ ಏನಿಲ್ಲ. ಜನರು ಹೇಳ್ತಾರೆ, ಏನಪ್ಪ ಅವ್ರ ಜೊತೆಗೆ ಸ್ನೇಹ ಮಾಡ್ತಾ ಇದ್ದೀವಿ, ಅವರು ಮೋಸಗಾರ ಅಂದರೆ ಇರಲಿ ಅಪ್ಪ ಪರವಾಗಿಲ್ಲ, ನನಗೆ ಗೊತ್ತು ಹೇಳ್ತಾನೆ, ನನಗೆ ಗೊತ್ತು ಹೇಳ್ತಾನೆ, ಪರವಾಗಿಲ್ಲ. ಅಂದರೆ ಮೋಸಗಾರನೇ ಆಗಲಿ ಏನೇ ಆಗಲಿ, ಪ್ರೀತಿ ಅದರಲ್ಲಿ ನೋಡಲ್ಲ. ಪ್ರೀತಿ ಕುರುಡು ಹೇಳ್ತಾರಲ್ಲ, ನಿಜವಾಗಿ ಕುರುಡೆ. ಭಗವಂತನ ಮೇಲೆ ಪ್ರೀತಿಯೂ ಕುರುಡೆ ಆಗುತ್ತದೆ, ಆಗುತ್ತದೆ ಅಷ್ಟೇ, ನೀವೇನೇ ಹೇಳ್ಕೊ, ಚಿಂತೆ ಇಲ್ಲ. ಅಹೈತುಕಿ ಅಪ್ರತಿಹತ, ಅವಿಚ್ಛಿನ್ನವಾಗಿ ನಡೆಯುತ್ತದೆ, ಯಾವ ಹೇತು ಇಲ್ಲ, ಕಾರಣವಿಲ್ಲ, ಸುಮ್ಮ ಸುಮ್ಮನೆ ಇಷ್ಟ ಅಷ್ಟೇ. ಅಹೈತುಕ ಪ್ರತಿಹತ ಯಯಾತ್ಮ ಸಂಪ್ರಸೀದತಿ. ಇಂಥ ಪ್ರೀತಿ ಹುಟ್ಟಿದ್ದಾಗ ಮೊದಲ ಸಲ ಒಂದೇನು ದೀಪ ಹಚ್ಚುವ ಹಾಗೆ ಒಂದು ಸಲ ಹುಟ್ಟಿದರೆ ಈಗ ಅದು ಬೆಳೆಯುತ್ತಾ ಇರುತ್ತದೆ. ತೋಚಲ್ಲ ನೀವು ಏನು ಮಾಡಿದರು, ಯಾವ ಊರಿಗೆ ಹೋದರು, ಎಷ್ಟು ಕೆಲಸ ಮಾಡಿದ್ದರು, ಅದೇ 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 ಇರುತ್ತದೆ ಮನಸ್ಸಿನಲ್ಲಿ. ಹಾಗಿರಬೇಕು ಅಂಥದ್ದು ನನಗೊಂದಾಗ್ತದೆ. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ. ಇಂತಹ ಭಕ್ತಿಯೋಗವನ್ನು ಭಗವಂತನಲ್ಲಿ ಮಾಡಿದರೆ, ವಾಸುದೇವ ಶ್ರೀಕೃಷ್ಣನಲ್ಲಿ ಮಾಡಿದರೆ ಕೆಲವು ದಿವಸ ನಂತರ ಏನಾಗುತ್ತದೆ, ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚಯದ ಹೈತುಕಂ. ಈಗ ಮಿಕ್ಕ ವಿಷಯಗಳಲ್ಲಿ ಪ್ರೀತಿ ಕಡಿಮೆ ಆಗ್ತದೆ. ವೈರಾಗ್ಯ ಅಂದರೆ ಏನೂ ಹೆದರ್ಕೊಳ್ಳಬೇಡಿ, ವೈರಾಗ್ಯ ಅಂದರೆ ಏನಿಲ್ಲ, ಪ್ರಪಂಚ ಸುತ್ತಮುತ್ತಿರುವ ಜನರು ಹಣ ಎಲ್ಲ ಆಯ್ತು ಇರಲಿ ಪರವಾಗಿಲ್ಲ, ಇದು ಬಂತು ಅಂದರೆ ಆಯಿತು ಹೇಳ್ತು, ಇದು ಇಲ್ಲ ಅಂದರೆ ಪರವಾಗಿಲ್ಲ ಹೇಳ್ತು, ಇಷ್ಟು ಹಣ ಬಂತು ನಮಗೆ ಹಾಂ ಇರಲಿ, ಅಯ್ಯೋ ಈ ಸಲ ಲಾಸ ಆಯಿತು ಹಾಂ ಪರವಾಗಿಲ್ಲ. ಅಂದರೆ ಸುತ್ತು ಇರುವ ಘಟನೆಗಳು ಲೌಕಿಕ ವಿಷಯಗಳಲ್ಲಿ ಮನಸ್ಸು ಅಷ್ಟು ಅಲಗಾಡಲ್ಲ, ವಿಚಲಿತವಾಗಲ್ಲ ಅಷ್ಟೇ ವೈರಾಗ್ಯ. ವೈರಾಗ್ಯ ಅಂದರೆ ಏನೇನೋ ಆಗುತ್ತದೆ ಅಂತ ತಿಳ್ಕೊಳ್ಳಬೇಡಿ, ಅದರ ಮೇಲೆ ಮನಸ್ಸು ಅಷ್ಟು ಅಂಟುಕೊಳ್ಳಲ್ಲ ಅಷ್ಟೇ, ಹತ್ತುಕೊಳ್ಳಲ್ಲ ಅದಕ್ಕೆ. ಈ ಪ್ರೀತಿ ಸಿಕ್ಕಿತಲ್ಲ ಭಗವಂತನ ಮೇಲೆ, ಈ ಪ್ರೀತಿಯಲ್ಲಿ ಮುಳುಗಿ ಈಗ ಮಿಕ್ಕದು ಏನೇ ಆಗಲಿ ಹಾಂ ನಡೆದರೂ ಪರವಾಗಿಲ್ಲ. ಅವ್ರು ಏನೋ ಅವರೆಲ್ಲರೂ ನಮ್ಮ ಫಂಕ್ಷನ್ಗೆ ಬರಬೇಕು ಎಂದು ಕರೆದಿದ್ದೀವಿ, ನಮ್ಮ ನೆಂಟರೇ ಬಂದಿಲ್ಲ, ಏನು ಮಾಡ್ತೀವಿ, ಅಯ್ಯೋ ಏಕೆ ಬಂದಿಲ್ಲ, ಬೇಜಾರು ಮಾಡ್ಕೊಳ್ಳೋದು, ಬೈಯೋದು, ಏನಿಲ್ಲ ಆಯಿತು ಏನೋ ಕಲಿಸಿರಬಹುದು ಪರವಾಗಿಲ್ಲ, ಮತ್ತೊಂದು ಸಲ ಭೇಟಿ ಆದಾಗ ಮಾತಾಡಿಸ್ತೀವಿ, ಅಯ್ಯೋ ನೀವು ಬಂದಿಲ್ಲ, ನೀವು ಬಂದರೆ ಚೆನ್ನಾಗುತ್ತಿತ್ತು ಅಂದರೆ ಪಾಪ ಅವರಿಗೆ ನಾಚಿಕೆ ಬಂದು ಇನ್ನೊಂದು ಸಲ ಬರ್ತಾರೆ, ಏಕೆ ನಮ್ಗೆ ಏಕೆ ಬೇಜಾರು, ನಾವು ನಮ್ಮ ಮನಸ್ಸಿನಿಂದ ಒಳ್ಳೆಯದಾಗೆ ಇಟ್ಕೊಳ್ಳೋಣ, ಅವ್ರು ಏನೇ ಮಾಡಲಿ, ಅವ್ರ ಬುದ್ಧಿ ಏನೇ ಇರಲಿ, ನಾವು ಮಾತು ಸಿಟ್ಟು ಮಾಡಿದರೆ ನೀವು ಸಿಟ್ಟು ಮಾಡಿದ್ದೀವಿ ಅಂತ ಹೇಳಬೇಡ, ಅಯ್ಯೋ ಪಾಪ ನಿಮಗೆ ತೊಂದರೆ ಇದ್ದಿರಬಹುದು ಅದಕ್ಕಾಗಿ ಬಂದಿಲ್ಲ, ಆದರೂ ನೀವು ಬಂದಿದ್ದರೆ ನಿಮಗೆ ತುಂಬ ಚೆನ್ನಾಗಿರ್ತಿತ್ತು, ನಿಮಗೋಸ್ಕರ ತುಂಬ ಕಾಯ್ತಾ ಇದ್ದೀವಿ, ನಿಮ್ಮನ್ನೇ ನೆನಪಿಸ್ಕೊಂಡಿದ್ವಿ, ಮತ್ತೊಂದು ಸಲ ಬನ್ನಿ ಅಂದರೆ ಅವರಿಗೆ ನಾಚಿಕೆ ಬಂದು ಇನ್ನೊಂದು ಸಲ ಸಿಟ್ಟು ಬಿಡ್ತಾನೆ ಅಲ್ಲ. ಏಕೆ ಇದೆಲ್ಲ ಈ ಸಿಟ್ಟು ಎಷ್ಟು ದಿನ ಇಟ್ಕೊಂಡು ಯಾರಿಗೆ ಸುಖ, ಅವ್ರಿಗೂ ಇಲ್ಲ ನಿಮಗೂ ಇಲ್ಲ, ಏನು ಮಾಡ್ಕೊಳ್ಳಿ ಸಿಟ್ಟು ಬಿಡಿ. ಆದ್ದರಿಂದ ಪ್ರೀತಿ ಉಂಟಾದರೆ ಇದೆಲ್ಲ ಹೋಗುತ್ತದೆ, ಸಿಟ್ಟು ಹೋಗ್ತದೆ, ದ್ವೇಷ ಹೋಗ್ತದೆ, ಕೋಪ ಹೋಗ್ತದೆ, ಏಕೆ ಮಾತಾಡಿಸಲ್ಲ, ಏನೋ ಮಾತಾಡಿಸಲ್ಲ, ಮೂಡಿಲ್ಲ ಬಿಡಿ, ಮೂಡಿಲ್ಲ ಅಲ್ಲ, ಅವ್ರು ಬೇಕು ಬೇಕೆಂದು ಮಾಡಿದ, ಓಕೆ ಬೇಕು ಬೇಕೆಂದು ಮಾಡಿದ, ಬಿಡಿ ಎಷ್ಟೊತ್ತು ಮಾಡ್ತಾನೆ ಬಿಡಿ. ನೀವು ಮಾತ್ರ ಅದನ್ನು ಮನಸ್ಸಿಗೆ ಹತ್ತಿಸ್ಕೊಂಡು ಅದೇ ಯೋಚನೆ ಮಾಡಬೇಡಿ, ಅದು ಮರೆತು ಹೋಗಿ ನೀವೇ ಮಾತಾಡಿಸಿ ಆಯಿತಾ, ಮುಳುಗಿತಲ್ಲ ಮುಗಿತಲ್ಲ ಸಮಸ್ಯೆ ಹೋಯ್ತಲ್ಲ, ಏಕೆ ಅದೆಲ್ಲ ಮನಸ್ಸನ್ನು ತುಂಬಿಕೊಂಡವರು. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಾನೆ ನೋಡಿ, ಏನಾತ್ಮ ಸಂಪ್ರಸೀದತಿ, ಆ ಪ್ರೀತಿ ಉಂಟಾದರೆ ಮನಸ್ಸಿಗೆ ಪ್ರಸನ್ನವಾಗ್ತದೆ, ಪ್ರಪಂಚ ವಿಷಯಗಳಲ್ಲಿ ಆಗ್ರಹ ಬಿಡುತ್ತದೆ, ಅದು ಹಾಗೆ ಆಗಬೇಕು, ಹೀಗೆ ಆಗಬೇಕು, ಹೀಗೆ ಮಾಡಬೇಕು, ಹೀಗೆ ಆಗಬೇಕು, ಆಗ್ರಹ ಬಿಡುವುದೇ ವೈರಾಗ್ಯ. ವೈರಾಗ್ಯ ಅಂದರೆ ಏನೇನೂ ಆಗುವುದು ಅಂತ ತಿಳ್ಕೊಳ್ಳಬೇಡಿ, ಇಲ್ಲೇ ಇರ್ತೀರಿ, ಪ್ರಪಂಚದಲ್ಲೇ ಇರ್ತೀರಿ, ಪ್ರಪಂಚ ನಮ್ಮ ಮನಸ್ಸಿನಲ್ಲಿ ಕೂತ್ಕೊಂಡು ತೊಂದರೆ ಮಾಡಲ್ಲ ಅಷ್ಟೇ, ನಾನು ಘಟನೆಗಳು ನಡೆಯುತ್ತವೆ ನೋಡ್ತೀವಿ ಕೇಳ್ತೀವಿ ಹಾಂ ಆಯ್ತು ಅಂದ್ಬಿಡ್ತೀವಿ ಅಷ್ಟೇ, ಮುಂದುವರಿಯು
ಆಗಿರುವ ಘಟನೆಗಳನ್ನು ಕೇಳ್ತೀವಿ, ಮುಂದುವರಿಯುತ್ತೆ ಮುಂದುವರಿಯೋ ಅಷ್ಟೇ. ಆಗ್ರಹ ಅಂದ್ರೇನು? ಅದೇಕೆ ಆಯಿತು, ಅದೇಕೆ ಮಾಡಿದ, ಈಗ ಈಗ ಜಗಳ ಮಾಡ್ತೀವಿ ಜಗಳ ಮಾಡ್ತೀವಿ, ಮತ್ತೆ ಮತ್ತೆ ಮಾತಾಡ, ಏಕಪ್ಪ ಆಯ್ತು ಆಯಿತು ಬಿಡು ಮುಂದುವರಿಯು ಅಂದರೆ ಅರ್ಥವೇ ಇದೇ ವೈರಾಗ್ಯ. ಆಯಿತು ಹಾಗಿದ್ದಾಗಿನ ಆಯ್ತು ಮುಂದುವರಿ, ಇದೇ ವೈರಾಗ್ಯ ಅಂದರೆ ಏನೇನೋ ತಿಳ್ಕೊಳ್ಬೇಡಿ ಇಷ್ಟೇ. ಮನಸ್ಸು ಕೆಟ್ಟು ಹೋಗಲ್ಲ, ಹಾಗಿದ್ದಾಗ ತಕ್ಷಣವೇ ಮನಸ್ಸು ಒಪ್ಕೊಳ್ತದೆ ಬಿಡುತ್ತದೆ, ಮುಂದುವರಿಯು ಆಯಿತು ಮುಂದುವರಿಯು, ಆಗಿದ್ದೇನೋ ಆಯ್ತು ಏನು ಮಾಡ್ತೀವಿ ಮುಂದುವರಿ, ಇಷ್ಟೇ ವೈರಾಗ್ಯ ಅಂದರೆ. ಇದಾದರೂ ಸಾಮಾನ್ಯವಲ್ಲ, ಇಷ್ಟು ಬಂದರೆ ಮನಸ್ಸಿಗೆ ಸಮಾಧಾನವೇ ಸಿಕ್ಕಿಬಿಡ್ತದೆ. ಇಷ್ಟು ಬಂದರೂ ವೈರಾಗ್ಯ, ಇದೇ ವೈರಾಗ್ಯ ಇದೇ ಸಮಾಧಾನ. ಇದಕ್ಕಿಂತ ದೊಡ್ಡ ವೈರಾಗ್ಯ ಅಂದರೆ ಏನೋ ದ್ವೇಷ ಮಾಡುವುದಕ್ಕನ್ನು ಮುಚ್ಚಿಕೊಂಡು ಹೋದ ಅದಲ್ಲ, ವೈರಾಗ್ಯ ಅಂದರೆ ಇಷ್ಟೇ. ನಮ್ಮ ಮನಸ್ಸಿಗೆ ಏನೋ ಭಗವಂತನ ಪ್ರೀತಿ ಸಿಕ್ಕಿಬಿಟ್ಟಿತು, ಈ ಘಟನೆಗಳನ್ನೆಲ್ಲ ಹಗುರವಾಗಿ ತಗೊಂಡು ಮುಂದುವರಿಯುತ್ತದೆ. ವೈರಾಗ್ಯವಿಲ್ಲದಿದ್ದರೆ ಏನು ಮಾಡ್ತದೆ? ಒಂದು ಚಿಕ್ಕ ಘಟನೆ ಏಕಾಯಿತು, ಅವರೇನು ಮಾಡಿದ, ಹೇಗೆ ನೋಡಿದ, ಮತ್ತೆ ಮತ್ತೆ ಕರೆಯು, ಮತ್ತೆ ಮತ್ತೆ ಹೇಳು, ಅದೇನಾಯಿತು ಗೊತ್ತಾ ಹೇಳ್ತಾನೆ. ಹಿಂದೆ ಹೇಳಿದ್ದೆ ಮತ್ತೆ ಇವತ್ತು ಹೇಳ್ತಾನೆ, ಮೊನ್ನೆ ಹೇಳಿದ್ದೆ ಇವತ್ತು ಹೇಳ್ತಾನೆ, ಇವತ್ತು ಹೇಳಿದ್ರೆ ಮತ್ತೆ ನಾಳೆ ಹೇಳಿ, ನಾಳೆ ಹೇಳಿದ್ದೆ ಮತ್ತೆ ಇನ್ನೊಂದು ಸಲ ಭೇಟಿಯಾಗ, ಮೊನ್ನೆ ಹೇಳಿದ್ದೆ ನೋಡು ಅದೇ ಮತ್ತೆ ಆಯಿತು. ಆಯ್ತಪ್ಪ ಹೇಳಿದ್ದೀವಿ ಹೇಳಿದ್ದೀವಿ, ನಾನು ಕೇಳಿದೆ 10 ಸಲ ಕಂಠಸ್ಥವಾಗಿಬಿಟ್ಟಿತು, ಹೇಳಿದ ಶ್ಲೋಕಗಳೆಲ್ಲ, ನೀವು ಹೇಳಿದ ಮಾತು ಮಾತು ಬೈಗಳೆಲ್ಲ ಕಂಠಸ್ಥವಾಯಿತು, ಇನ್ನೇನು ಮಾಡಬೇಕು? ಆಯ್ತಲ್ಲ ಒಂದು ಸಲ ಬಿಡು, ಮತ್ತೆ ಮತ್ತೆ ಹೇಳ್ತೀವಿ ಮತ್ತೆ. ಮನಸ್ಸು ಹಗುರವಾಗಿ ತಗೊಂಡು ಬಿಟ್ಟು ಬಿಟ್ಟರೆ ಅದೇ ವೈರಾಗ್ಯ. ವೈರಾಗ್ಯ ಅಂದರೆ ಏನಿಲ್ಲ, ಆಯ್ತು ಬಿಡೋ ನಮ್ಮ ಮನಸ್ಸಿಗೆ ಬೇರೆ ಏನು ಒಳ್ಳೆಯದಿಟ್ಕೋ, ಇದೇ ವೈರಾಗ್ಯ. ಭಗವಂತನ ಮೇಲೆ ಪ್ರೀತಿ, ಸಹಜ ಪ್ರೀತಿ ಉಂಟಾದರೆ ಪ್ರೀತಿಯೇ ಆನಂದವನ್ನುಂಟು ಮಾಡ್ತದೆ, ಪ್ರಪಂಚ ಮೇಲೆ ವೈರಾಗ್ಯ ತಾಂತಾನೆ ಹೋಗ್ತದೆ. ಆಗ್ರಹ ಬಿಡುತ್ತದೆ, ಏಕೆ ಏಕೆ ಎಂದು ಆಗ್ರಹ ಬಿಟ್ಟಾಗ ಪ್ರಪಂಚ ಘಟನೆಗಳು, ಮನುಷ್ಯರು, ಅವರ ಮಾತುಗಳು, ಅವರ ಕೆಲಸಗಳು, ಏನೇನೋ ಮಾಡಿದ್ದು ಅದೆಲ್ಲ ನಾವು ಮನಸ್ಸಿಗೆ ಹತ್ತಿಸ್ಕೊಳ್ಳಲ್ಲ, ಹಗುರವಾಗಿ ತಗೊಂಡು ಹಗುರವಾಗಿ ಬಿಡ್ತೀವಿ, ಸಮಾಧಾನವಾಗಿ ಬಿಡ್ತದಲ್ಲ. ಇದು ವೈರಾಗ್ಯ. ಭಗವಂತನ ಭಕ್ತಿಯಿಂದ ವೈರಾಗ್ಯ ಬರುತ್ತದೆ. ವೇದಾಂತಕ್ಕೆ ಇದಕ್ಕೆ ವ್ಯತ್ಯಾಸವಾಗಿದೆ. ವೇದಾಂತ ಏನು ಹೇಳ್ತದೆ? ಮೊದಲು ವೈರಾಗ್ಯ ಪಡ್ಕೋ, ನಂತರ ವೇದಾಂತ ಕೇಳು. ಶ್ರವಣ ಮರಣ ಆತ್ಮಾವಾರೆ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ವೇದಾಂತ ಶ್ರವಣಕ್ಕೆ ಮೊದಲು ವೈರಾಗ್ಯ ಪಟ್ಕೊಂಡು ನಂತರ ವೇದಾಂತ ಕೇಳಬೇಕು. ಇಲ್ಲಿ ಭಕ್ತಿಶಾಸ್ತ್ರ ಏನು ಹೇಳ್ತದೆ? ಮೊದಲು ಭಗವಂತನಲ್ಲಿ ಪ್ರೀತಿ ಮಾಡ್ಕೊ, ಪ್ರೀತಿ ಆದ ನಂತರ ಅಲ್ಲಿ ಪ್ರೀತಿ ಆದರೆ ವೈರಾಗ್ಯ ತಾನೇ ಬರ್ತದೆ. ಚಿಂತೆ ಮಾಡಬೇಡ, ಅದೇ ಬರ್ತದೆ, ಅದೇ ಹೋಗಿಬಿಡ್ತದೆ ಪ್ರಪಂಚ, ಚಿಂತೆ ಮಾಡಬೇಡಿ. ಪ್ರೀತಿ ಹಿಡ್ಕೊಂಡು, ಭಗವಂತನ ಪ್ರೇಮ ಹಿಡ್ಕೊಂಡು ವೈರಾಗ್ಯ ತಾನೇ ಬರ್ತದೆ. ವೈರಾಗ್ಯ ತುಂಬ ಕಷ್ಟ, ಹೌದಪ್ಪ ವೈರಾಗ್ಯ ಬರಲ್ಲ, ಚಿಂತೆ ಮಾಡಬೇಡಿ, ಇದು ಹಿಡ್ಕೋ ಅದೇ ಬರ್ತದೆ. ವೈರಾಗ್ಯ ಬರುವುದು ಭಕ್ತಿ ಸಾಧನದಲ್ಲಿ ಸುಲಭ, ಭಕ್ತಿ ಹಿಡ್ಕೋ, ಭಗವಂತನ ಹಿಡ್ಕೋ. ಸಿ ಪ್ರೀತಿಯ ಒಂದು ಮೇಲೆ ಪ್ರೀತಿ ಇದ್ದರೆ ಇನ್ನೊಂದು ಮೇಲೆ ತಾನೇ ಬಿಡುತ್ತದೆ ಅಲ್ಲವೇ? ಯಾವುದಿಲ್ಲ ಅಂದರೆ ಇದು ಹಿಡ್ಕೊಳ್ತದೆ. ಇನ್ನೊಂದು ಒಳ್ಳೆಯದು ಸಿಕ್ಕಿದರೆ, ಇದಕ್ಕಿಂತ ಒಳ್ಳೆಯದು ಸಿಕ್ಕಿದರೆ ಇದೇ ಬಿಡ್ತಾನೆ. ಮಗುಕಿ ನೋಡಿ, ಯಾವುದೋ ಒಂದು ಹಿಡ್ಕೊಳ್ತಾನೆ ಅಲ್ಲವೇ? ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಏನೋ ಆಡ್ತಾ ಆಡ್ತಾ ಆಟ ಆಡ್ತಾ ಏನೋ ಚಾಕು ಸಿಕ್ಕಿತು, ಆಗಿ ಇಷ್ಟು ದಿನ ಅಮ್ಮ ಎಲ್ಲೋ ಮುಚ್ಚಿಟ್ಟರು, ಬಚ್ಚಿಟ್ಟರು, ಯಾರಿಗೂ ಮುಟ್ಟದಂತೆ, ಆಡ್ಕೊಳ್ಳುವುದಕ್ಕೆ ಸಿಗಲೇ ಇಲ್ಲ, ಇವತ್ತು ಸಿಕ್ಕಿತು, ಏನೋ ಹೊಸ ವಸ್ತು ಇಲ್ಲಿ ಇಷ್ಟುವರೆಗೂ ಸೃಷ್ಟಿಯಲ್ಲಿ ನೋಡಲೇ ಇಲ್ಲ ಎಂದು ಮಗು ಹಿಡ್ಕೊಳ್ತಾನೆ. ಅದು ಹಿಡ್ಕೊಂಡಾಗ ಯಾರೋ ನೋಡ್ತಾರೋ, ಅಮ್ಮ ಇವನು ಹಿಡ್ಕೊಂಡ ಎಂದು ಹೇಳಿಬಿಡ್ತಾನೆ ಯಾರೋ ಅಣ್ಣ, ಅಣ್ಣನೋ ಅಕ್ಕನೋ. ಅಮ್ಮ ಬಂದುಬಿಡ್ತಾರೆ, ಬಂದುಬಿಟ್ರೆ ಅವ್ರು ಗೊತ್ತಾಯಿತು ಹಿಡಿಯುವುದಕ್ಕೆ, ಅವ್ರು ಗಟ್ಟಿಯಾಗಿ ಹಿಡ್ಕೊಳ್ತಾನೆ, ಗಟ್ಟಿಯಾಗಿ ಹಿಡ್ಕೊಳ್ತಾನೆ, ಬಿಡುವುದೇ ಇಲ್ಲ. ಇನ್ನು ಕೀರ್ಚುತ್ತಾನೆ, ಅವ್ರಿಗೆಲ್ಲ ಪ್ರಾಣ ಇದರಲ್ಲೇ ಇದೆ ಅಂತೆ, ಬ್ರಹ್ಮಾಂಡವೆಲ್ಲ ಪರಮಾತ್ಮ ಇದೆ ಅಂತ ಅವ್ರು ಬಿಡಲ್ಲ. ಈಗ ಏನು ಮಾಡಬೇಕು ಅವ್ರಿಗೆ? ಅವ್ರ ತಾಯಿ ಹೇಳ್ತಾರೆ ನೀವೇನು ಅವ್ರನ್ನ ಕಿತ್ಕೊಳ್ಳಬೇಡ, ಕಿತ್ಕೊಂಡು ಅವ್ರು ಗಟ್ಟಿಯಾಗಿ ಹಿಡಿತಾನೆ, ಅವ್ರ ಕೈ ಕತ್ತರಿಸ್ಕೊಳ್ತಾನೆ, ನೀವೇನು ಮಾಡಬೇಡ, ತಾಯಿಗೆ ಗೊತ್ತು ಏನು ಮಾಡಬೇಕೆಂದು. ಇವ್ರಿಗೆ ಗೊತ್ತಿಲ್ಲ, ಅವ್ರೇನು ಕಿತ್ತುವಕ್ಕೆ ಹೋಗ್ತಾನೆ, ಅವ್ರು ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ಏನು ಮಾಡಬೇಕು, ಸುಮ್ಮನೆ ಅವ್ರಿಗೆ ಇದಕ್ಕಿಂತ ಇನ್ನೂ ಒಳ್ಳೆಯದು, ಹಾಂ ಏನು ಡಿಸೈನ್ ಇರ್ಬೋದು, ಬಣ್ಣ ಇರ್ಬೋದು, ಬೇರೆದೇ ತೋರಿಸು, ಆ ಇದು ಚೆನ್ನಾಗಿದೆ ನೋಡು ಅಂತ ಹೇಳ್ತಾನೆ. ಹೀಗೆ ಅದೇನು ಹೊಳೆಯುತ್ತಾ ಇದೆ ಆ ಬೆಳಕಿನಲ್ಲಿ, ಹಾ ನೋಡ್ತಾನೆ ಅವನು, ಈ ಚಾಕೆಲ್ಲಿ ಬಿಡ್ತಾನೆ, ಇದೇ ನೋಡ್ತಾನೆ, ಇದು ಹಿಡ್ಕೊಳ್ತಾನೆ ಅಷ್ಟೇ. ತಾಯಿ ಹೇಳ್ತಾರೆ ಮೊದಲ ಚಾಕ್ ತೆಗೆಯೋದು ಪಕ್ಕ ಕೆಡುವನ್ನೇ ಹೇಳ್ಬಿಡ್ತಾರೆ. ಇದೆಲ್ಲ ನನ್ನ ಅನುಭವ ಆಯಿತು ನಮ್ಮ ತಂಗಿಗೆ, ಹಾಗೆ ಪಕ್ಕಕ್ಕಿಟ್ಟೆ ನಾನು. ಓ ಹೀಗೆ ಮಾಡಬೇಕಾ, ನನಗೆ ಗೊತ್ತಿಲ್ಲ ನಮ್ಮ ತಾಯಿ ಮಾಡಿದ್ದು, ಅಯ್ಯೋ ಇದೆಲ್ಲ ಪದ್ಧತಿ ನನಗೆ ಗೊತ್ತಿಲ್ಲ. ಹಾಗೆ ಭಗವಂತ ಮಾಡ್ತಾನೆ. ಭಗವಂತನ ಮೇಲೆ ಪ್ರೀತಿ ಉಂಟಾದರೆ ಸಾಕು, ಈ ಆಗ್ರಹಗಳು ಅದೇಕೆ ಇದೇಕೆ ಅಲ್ಲ ತಾನು ತಾನೇ ಬಿಟ್ಟು ಹೋಗ್ತದೆ. ಇದಕ್ಕಿಂತ ಒಳ್ಳೆಯದು ಸಿಕ್ಕಿದಾಗ ಇದೆಲ್ಲ ಸಿಕ್ಕಿದಾಗ ಇದೆಲ್ಲ ಏಕೆ ನಮಗೆ ತಾನೇ ಬಿಟ್ಟು ಹೋಗ್ತದೆ. ಅದಕ್ಕಾಗಿ ಭಕ್ತಿಶಾಸ್ತ್ರ ಏನು ಹೇಳ್ತದೆ? ನಿಮ್ಗೆ ಮೊದಲು ವೈರಾಗ್ಯ ಬೇಕು, ವೈರಾಗ್ಯ ಬೇಕು ಹೇಳಲ್ಲ. ನೀವು ಭಕ್ತಿ ಮಾಡ್ಕೋ, ವೈರಾಗ್ಯದೇ ಬರ್ತದೆ, ಬರ್ತದೆ ಮೊದಲು ಭಕ್ತಿ ಮಾಡ್ಕೋ. ವೇದಾಂತಶಾಸ್ತ್ರ ಮೊದಲು ಭಕ್ತಿ, ಮೊದಲು ವೈರಾಗ್ಯ ಮಾಡಿಕೊಂಡು ಬಾ, ಆವಾಗ ವೇದಾಂತ ಹೇಳ್ತೇನೆ. ನಿಮಗೆ ವೇದಾಂತ ಇಲ್ಲದಿದ್ದರೆ ಭಕ್ತಿ ವೈರಾಗ್ಯವಿಲ್ಲದಿದ್ದರೆ ನಿಮಗೆ ವೇದಾಂತ ಅರ್ಥವಾಗಲ್ಲ, ಹೋಗೋ ಮೊದಲು ವೈರಾಗ್ಯ ಪಡ್ಕೊಂಡು ಬಾ ಎಂದು ಹೇಳ್ತೀನಿ ಅಲ್ಲ. ಇದು ಭಕ್ತಿಶಾಸ್ತ್ರಕ್ಕೆ, ಇದು ವೇದಾಂತಶಾಸ್ತ್ರಕ್ಕೆ ವ್ಯತ್ಯಾಸ. ವೇದಾಂತ ಭಕ್ತರು ಅದಕ್ಕಾಗಿ ವೇದಾಂತವನ್ನು ಕಡೆಗಣಿಸ್ತಾರೆ, ಯೋಗವನ್ನು ಕಡೆಗಣಿಸ್ತಾರೆ, ಭಕ್ತಿ ಶ್ರೇಷ್ಠ ಎಂದು ಭಕ್ತರು ಹೇಳ್ತಾರೆ ಅಲ್ಲ. ವೇದಾಂತಿಗಳೆಂದರೆ ಯಾರೋ ಅಲ್ಲ, ಅದು ನಾವೇ ವೇದಾಂತಿಗಳು, ನಾವೇ ಭಕ್ತರು, ನಾವೇ ಎರಡು ಬೇರೆ ಏನಲ್ಲ. ಅದು ಹೇಳುವ ಪದ್ಧತಿ ಅಷ್ಟೇ, ಅದೊಂದು ಪದ್ಧತಿ, ಇದು ಒಂದು ಪದ್ಧತಿ ಅಷ್ಟೇ. ಆದ್ದರಿಂದ ವಾಸುದೇವಿ ಭಗವತಿ ಭಕ್ತಿಯೋಗ ಪ್ರಯೋಜಿತ ಏನು ಮಾಡ್ತದೆ?
ಜನಯತ್ಯಾಶು ವೈರಾಗ್ಯಂ, ವೈರಾಗ್ಯವು ಬೇಗ ಹುಟ್ಟುತ್ತದೆ. ಇದಕ್ಕಿಂತ ಮಗುಕ್ಕೆ ಆ ಚಾಕುಕ್ಕಿಂತ ಒಳ್ಳೆಯದು ಸಿಕ್ಕಿದಾಗ ಚಾಕು ಹಿಡ್ಕೊಳ್ತಾನ, ಇದು ಹಿಡ್ಕೊಂಡು ಚಾಕು ಬಿಟ್ಟು ಬಿಡ್ತಾನೆ. ನಂತರ ಚಾಕು ತೋರಿಸು, ಇದು ಚಾಕು ತಗೋ ಅಂದರೆ ಬೇಡ ಹೇಳ್ತಾನೆ, ಈ ಚಾಕು ತಗೋ ಅದು ಕೊಡು ಅಂದರೆ ಹಾಂ ಬೇಡ ಇದೇ ಹಿಡ್ಕೊಳ್ತಾನೆ. ನಮಗೆ ಹಾಗೆ ಇದಕ್ಕಿಂತ ಹೆಚ್ಚಿನದು ಭಗವಂತನ ಪ್ರೇಮ ಸಿಕ್ಕಿದಾಗ ಇದೇ ಇಟ್ಕೊಳ್ತೀವಿ ಬಿಡ ಅಂದರೆ. ಮತ್ತೆ ಅವರು ಬಂದು ಹೇಳ್ತಾರೆ, ನಮಗೆ ಭಗವಂತನ ಮೇಲೆ ಪ್ರೀತಿ ಉಂಟಾದಾಗ ಯಾವುದೋ ನಾಮಸ್ಮರಣ ಪಾರಾಯಣ ಕಥಾ ಭಗವಂತನ ಕಥಾ ಕೇಳ್ತಾ ಕೇಳ್ತಾ ಇದ್ದರೆ ಎಷ್ಟು ಆನಂದವಾಗ್ತದೆ ನೋಡು, ಮತ್ತೆ ಮತ್ತೆ ಅದೇ ಕೇಳಬೇಕು ಅದೇ ಕೇಳಬೇಕು ಅನಿಸುತ್ತದೆ. ಇದರಲ್ಲಿ ಇಷ್ಟು ಆನಂದವಿರುವಾಗ ಯಾರೋ ಬಂದು ನಿನ್ನ ಏನಾಯ್ತೋ ಗೊತ್ತಾ ಎಂದು ಹೇಳ್ತಾರೆ, ಸಾಕು ಬಿಡು ಅದೆಲ್ಲ ನಮಗೇನು ಅನಿಸುತ್ತದೆ, ಸಾಕು ಇಷ್ಟೆಲ್ಲ ಕೇಳಿದ್ದೀನಿ ನಂತರ ಹೇಳೋದು ಬಿಡು ಅಂತ. ಅಥವಾ ಇನ್ನೊಬ್ಬರು ಇದ್ದಾರೆ ಅವ್ರಿಗೆ ಹೋಗಿ ಹೇಳ್ಕೊಳ್ತಾರೆ, ಕೇಳಿ ಕೇಳಿ ಬೇಜಾರಾಗ್ತದೆ, ಸಾಕು ಅನಿಸುತ್ತದಾ, ಸಾಕು ಅನಿಸುತ್ತೆ ಅಂದರೆ ವೈರಾಗ್ಯ ಬಂತು ಅಲ್ಲದೆ ಅದೇ ವೈರಾಗ್ಯ ಇನ್ನೇನಲ್ಲ. ಹಾಗೆ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚಯದ ಅಹೈತುಕ. ಆ ಭಗವಂತನ ಅಹೈತುಕ ಜ್ಞಾನ, ಅಹೈತುಕ ಜ್ಞಾನ ಅಂದ್ರೇನು, ಅವರ ನಿಜವಾದ ಸ್ವರೂಪವೇನು, ಪರಮಾತ್ಮ ಹೇಗಿದ್ದಾನೆ, ಎಲ್ಲಿದ್ದಾನೆ, ಏನು, ಎಲ್ಲ ಕಡೆ ಇದ್ದಾನೆ, ನಮ್ಮ ಹತ್ತಿರ ಇದ್ದಾನೆ. ಭಗವಂತನ ಸನ್ನಿಧಿ, ಭಗವಂತನ ಇರವು ನಮ್ಮ ಅನುಭವಕ್ಕೆ ಹತ್ತಿರವಾಗ್ತದೆ. ಮೊದಲು ಮೊದಲು ಭಗವಂತ ಎಲ್ಲೋ ಇದ್ದಾನೋ ಇಲ್ಲವೋ ಮೊದಲು ಅನಿಸುತ್ತದೆ, ನಾಸ್ತಿಕರಿಗೆ ಇಲ್ಲ ಅನಿಸುತ್ತದೆ. ಇಷ್ಟು ಭಕ್ತಿ ಬೆಳೆಯುತ್ತಾ ಬೆಳೆಯುತ್ತಾ ಏನಾಗ್ತದೆ ನೋಡಿ, ಜ್ಞಾನವೂ ಉಂಟಾಗ್ತದೆ. ಭಕ್ತಿಯಿಂದ ಜ್ಞಾನವು ಹೇಗೆ ಉಂಟಾಗ್ತದೆ ಒಂದು ಹೇಳ್ತೀನಿ ನೋಡಿ. ಮೊದಲು ಭಗವಂತನ ಇಲ್ಲ ಅನಿಸುತ್ತದೆ, ಅಂದರೆ ನಂತರ ಏನಾಗ್ತದೆ, ಇನ್ನೂ ಭಕ್ತಿ ಬೆಳೆಯುತ್ತಾ ಇದ್ದಾನೋ ಇಲ್ಲವೋ ಸ್ವಲ್ಪ ಸಂದೇಹವಾಗ್ತದೆ. ನಂತರ ಇದ್ದರೆ ಇದ್ದಾನೆ, ಆದರೆ ಎಲ್ಲೋ ಇರುತ್ತಾನೆ, ದೂರವಿರುತ್ತಾನೆ, ನಮ್ಮಂಥ ಅಲ್ಪರಿಗೆ ಗೊತ್ತಾಗ್ತದಾ ಅನಿಸುತ್ತದೆ. ನಂತರ ಏನಾಗ್ತದೆ, ಎಲ್ಲ ಕಡೆ ಇದ್ದಾನೆ, ನಮಗೆ ಗೊತ್ತಾಗ್ತಾ ಇಲ್ಲ. ಇದ್ದಾನೆ ಮಹಾತ್ಮರು ನೋಡಿದ್ದರು, ಮಹಾತ್ಮರಿಗೆ ಇದೆಲ್ಲ ಭಗವಂತನೇ ಅಂತೆ, ನಮಗೆ ಗೊತ್ತಾಗ್ತಾ ಇಲ್ಲ ಇದಿದ್ದಂತೆ. ಅಂದರೆ ಹತ್ತಿರವಿದ್ದಾನೆ, ನನ್ನ ಮಾತ್ರ ನೋಡೋಕ್ಕಾಗ್ತಾ ಇಲ್ಲ, ಅವರು ನೋಡಿದ್ದರು ಇಲ್ಲೇ ಇದ್ದಾನಂತೆ. ಸಿನೋಡಿ ಮನಸ್ಸಿಗೆ ಎಷ್ಟು ಹತ್ತಿರವಾಯಿತು, ಇದ್ದಾನಂತೆ ಅವರು ನೋಡಿದರಂತೆ, ನನಗೇನು ಗೊತ್ತಾಗ್ತಾ ಇಲ್ಲ, ಆದರೆ ಇವರು ನೋಡಿದ್ದರಂತೆ, ಇಲ್ಲೆಲ್ಲ ಇದ್ದಾನೆ, ಇವರೆಲ್ಲರೂ ಅವರೇ ಅಂತೆ. ಇಷ್ಟುವರೆಗೂ ಬಂದರೂ ನಮ್ಮ ಮನಸ್ಸು ಹತ್ತಿರವಾಯಿತು. ನಂತರ ಕೆಲವು ಅನುಭವಗಳೇ ನಮಗೆ ಅನುಭವಕ್ಕೆ ಬರುವುದು ಶುರುವಾಗ್ತದೆ. ಭಗವಂತನ ಸನ್ನಿಧಿ ಇಲ್ಲೇ ಇದ್ದಾನೆ, ನಮ್ಮ ಹತ್ತಿರ ಇದ್ದಾನೆ, ನಮ್ಮ ಹೃದಯಕ್ಕೆ ಹತ್ತಿರ ಇದ್ದಾನೆ ಎಂದು ಭಯ ಹೋಗಿ ಹೃದಯಕ್ಕೆ ಒಂದು ಹತ್ತಿರ ಎಂದು ಅನುಭವ ಬರುತ್ತದಲ್ಲ, ಅದು ಭಗವಂತನ ಜ್ಞಾನ. ಹತ್ತಿರಕ್ಕಿದ್ದಾನೆ, ನಮಗೆ ಕೂತಿದ್ದರೆ ಇಲ್ಲೇ ಇದ್ದಾನೆ, ನಮ್ಮ ಜೊತೆಗೆ ಇದ್ದಾನೆ, ನಡ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಜೊತೆಗೆ ಇದ್ದಾನೆ, ನಮ್ಮ ಜೊತೆಗೆ ಒಂದು ಪ್ರೀತಿ ಮಾಡುತ್ತಾ ಇದ್ದಾನೆ ಎಂದು ಭಾವ ಬರುತ್ತಾ ಇದ್ದಲ್ಲ, ಅದು ಜ್ಞಾನ. ಅದು ಜ್ಞಾನ ಆದ ನಂತರ ಅವರು ಏನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ನೋಡಿ, ಪ್ರೆಸೆನ್ಸ್ ಆಫ್ ಮೈಂಡ್, ಪ್ರೆಸೆನ್ಸ್ ಆಫ್ ಗಾಡ್ ಎಂದು ಹೇಳ್ತಾರೆ. ಈಶ್ವರ ಸನ್ನಿಧಿ ನಮ್ಮ ಅನುಭವಕ್ಕೆ ಬರ್ತಾ ಇರುತ್ತೆ. ಇಲ್ಲೇ ಇದ್ದಾನೆ, ಅಕ್ಕಪಕ್ಕದಲ್ಲೇ ಇದ್ದಾನೆ, ನಮ್ಮ ಜೊತೆಗೇ ಇದ್ದಾನೆ, ಈಗ ಮರೆಯಲ್ಲ. ಇದು ಜ್ಞಾನವಾಗುತ್ತಾ ಆಗುತ್ತಾ ಆಗುತ್ತಾ ಕೊನೆಗೂ ನೋಡುತ್ತಿದ್ದೆಲ್ಲ ಅದೇ ಎಂದು ಅನುಭವಕ್ಕೆ ಬರ್ತವೆ. ಮೊದಲು ಸನ್ನಿಧಿ ಅನುಭವಕ್ಕೆ ಬರ್ತವೆ, ನಂತರ ನಾವು ಯಾವ ಅನುಭವದಲ್ಲಿದ್ದರೂ, ಯಾವುದು ಮುಟ್ಟುತ್ತಾ ಇದ್ದರೂ, ನೋಡುತ್ತಾ ಇದ್ದರೂ ಅವನೇ ಎಂದು ಅನುಭವ ಆಗ್ತದೆ. ಕೊನೆಗೆ ಆ ನೋಡುವ ಕಣ್ಣುಗಳು, ಆ ಕೇಳುವ ಕಿವಿಗಳು, ಮನಸ್ಸು, ಯೋಚನೆಗಳು, ಯೋಚನದಿಂದ ಪರಮಾತ್ಮ ಬರುವುದಲ್ಲ, ಯೋಚನವೆಲ್ಲವೂ ಪರಮಾತ್ಮನೇ, ಯಾವುದೇ ಯೋಚನೆ ಮಾಡಿ ಪರಮಾತ್ಮ, ಹಾಗೆ ಎಲ್ಲವೂ ಅನುಭವಕ್ಕೆ ಬರುತ್ತದೆ. ಇದು ಕೊನೆಯ ಅನುಭವ, ಇದು ಭಕ್ತಿಯಿಂದ ಜ್ಞಾನವೂ ಉಂಟಾಗ್ತದೆ ನೋಡಿ. ಆದ್ದರಿಂದ ಭಕ್ತಿ ಎಲ್ಲಕ್ಕಿಂತ ಶ್ರೇಷ್ಠ. ಭಕ್ತಿಯಿಂದ ವೈರಾಗ್ಯ ಆಗುತ್ತದೆ, ಭಕ್ತಿಯಿಂದ ಜ್ಞಾನ ಉಂಟಾಗ್ತದೆ, ಮೋಕ್ಷ ಆಗುತ್ತದೆ, ಎಲ್ಲವೂ ಆಗುತ್ತದೆ. ಯಾವ ಯಾವುದು ಬೇಕೋ ಎಲ್ಲಕ್ಕಿ ಸಾಧನ ಭಕ್ತಿ, ಒಂದೇ ಸರ್ವ ಸಾಧನ. ಭಕ್ತಿ ಸುಲಭ ನೋಡಿ, ನಾವು ಅದಕ್ಕೇನು ಇಷ್ಟು ಕಷ್ಟಪಡಬೇಕಾಗಿಲ್ಲ, ನಮ್ಮ ಮನಸ್ಸಿದೆ, ನಾವಿದ್ದೇವೆ ಸಾಕು. ಧರ್ಮಸ್ವನುಷ್ಠಿತ ಪುಂಸಾಂ, ಟೈಮ್ ಆಯಿತು. ವಿಶ್ವಕ್ಸೇನ ಕಥಾಸುಯಃ ನೋತ್ಪಾದಯೇದ್ಯದಿರತಿಂ ಶಮಯೇ ವಹಿ ಕೇವಲಂ. ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ, ನಾವು ಧರ್ಮ ಆಚರಣೆ ಮಾಡಿದ್ದೇಕೆ, ಧರ್ಮ ಅಧರ್ಮ ಅಂದರೆ ಏನು, ಅಧರ್ಮ ಮಾಡುವಾಗ ಮನಸ್ಸಿನಲ್ಲಿ ಏನೋ ಕಪಟ, ಮೋಸ, ಅಹಂಕಾರ ಇರುತ್ತದೆ. ಧರ್ಮ ಅಧರ್ಮಕ್ಕೆ ವ್ಯತ್ಯಾಸವೇನು, ಯಾವುದು ಮಾಡಿದರೆ ಮನಸ್ಸು ನಿರ್ಮಲವಾಗಿ ಶುದ್ಧ ಮನಸ್ಸಿನಿಂದ, ಪವಿತ್ರ ಮನಸ್ಸಿನಿಂದ ಮಾಡ್ತೀವೋ ಅದು ಧರ್ಮ. ಎಲ್ಲಿ ಸ್ವಲ್ಪ ಮೋಸ, ಕಪಟ, ದ್ವೇಷ, ಅಹಂಕಾರ, ಅಭಿಮಾನ ಇರುತ್ತದೋ ಅದು ಅಧರ್ಮ. ಯಾವುದು ಮನಸ್ಸು ನಿರ್ಮಲ ಭಾವದಿಂದ ಮನಸ್ಫೂರ್ತಿಯಾಗಿ ಮಾಡ್ತೀವೋ, ಮಾಡುವಾಗ ನಮ್ಮ ಮನಸ್ಸಿಗೆ ಏನು ಕೆಟ್ಟ ಬುದ್ಧಿ ಬರಲ್ಲ, ಕಪಟ ಬರಲ್ಲ, ಮೋಸ ಬರಲ್ಲ, ಪ್ರೀತಿ ಉಂಟಾಗ್ತದೋ ಅದು ಧರ್ಮ. ಈ ಧರ್ಮ ಮಾಡುತ್ತಾ ಇದ್ದರೆ, ಧರ್ಮದ ಚೆನ್ನಾಗಿ ಅನುಸರಿಸಿದ್ದರೆ ಆ ಧರ್ಮ ಎಲ್ಲಿ ಕೊನೆಗಾಣುತ್ತದೆ, ಅದೇ ಧರ್ಮ ಹೆಚ್ಚಾಗಿ 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 ಭಗವಂತನಲ್ಲಿ ಪ್ರೀತಿಯನ್ನು ಉಂಟು ಮಾಡುತ್ತೆ. ಸಹಜ ಪ್ರೀತಿ, ಪ್ರೇಮದಲ್ಲಿ ಬಿದ್ದ ಹಾಗೆ ಅದು ಪ್ರೇಮ ತಾನು ತಾನೇ ಹುಟ್ಟುತ್ತದೆ, ನೀವೇನು ಪ್ರಯತ್ನ ಮಾಡಬೇಕಾಗಿಲ್ಲ. ಪ್ರೇಮದಲ್ಲಿ ಬಿದ್ದವನಿಗೆ ಅವರು ನೆನಪಿಸ್ಕೊಳ್ಳಬೇಕಾಗ್ತದೆ, ತಾನು ತಾನೇ ಬರುತ್ತದೆ. ನೀವು ಏನು ಮಾಡಿದರೂ ಅದು ಮರೆತು ಹೋಗೋಕ್ಕೆ ಆಗಲ್ಲ, ನೀವು ಮರೆಯುವ ಪ್ರಯತ್ನ ಮಾಡಿದರೂ ಮರೆಯೋಕ್ಕಾಗಲ್ಲ, ತಾನೇ ನೆನಪಕ್ಕೆ ಬರ್ತದೆ. ಹಾಗಾಗಬೇಕು ಪ್ರೇಮ ಅಂದರೆ, ತಾನೇ ತಾನೇ ಬಂದುಬಿಡುತ್ತದೆ, ನೀವು ಮರೆಯಬೇಕಂದ್ರೂ ಮರೆಯೋಕ್ಕಾಗಲ್ಲ.
ತಾನು ಬಂದು ಕೂತಿರ್ತಾನೆ ಪರಮಾತ್ಮ. ಹಾಗೆ ಅಂಥ ಪ್ರೇಮ. ನೀವು ಧರ್ಮ ಆಚರಿಸ್ತಾ ಇದ್ದರೆ ಧರ್ಮದ ಪ್ರಯೋಜನ ಭಗವಂತನ ಮೇಲೆ ಪ್ರೀತಿ ಹುಟ್ಟಬೇಕು. ಪ್ರೀತಿ ಹುಟ್ಟದಿದ್ದರೆ ನೀವು ಮಾಡಿರುವ ಧರ್ಮವೆಲ್ಲ ವ್ಯರ್ಥ. ಉಪವಾಸ ಮಾಡಿ, ಜಪ ಮಾಡಿ, ಪಾರಾಯಣ ಮಾಡಿ, ಪೂಜಾ ಮಾಡಿ, ಎಲ್ಲ ತೀರ್ಥಯಾತ್ರೆ ಮಾಡಿ, ಪ್ರದಕ್ಷಿಣೆ ಮಾಡಿ, ಮತ್ತೆ ಮತ್ತೆ ಪ್ರದಕ್ಷಿಣೆ ಎಲ್ಲ ಮಾಡಿ ಮಾಡಿ ಭಗವಂತನ ಪ್ರೀತಿ ಹುಟ್ಟದಿದ್ದರೆ ಏಕಪ್ಪ, ಸುಮ್ಮನೆ ಕೈಕಾಲಿಗೆ ನೋವಾಗೋದೇ ಹೊರತು ಏನಾದರೂ ಪ್ರಯೋಜನ ಅಲ್ಲ. ಶ್ರಮ ಏವ ಹಿ ಕೇವಲಂ, ಶ್ಲೋಕನೇ ಹೇಳ್ತದೆ ನೋಡಿ. ಒಂದು ಭಾಗವತ ಕಥಾ ಒಂದು ಶ್ಲೋಕದಲ್ಲೇ ಎಷ್ಟು ಅರ್ಥ ಹೇಳ್ತಾರಂದರೆ, ಒಂದು ಶ್ಲೋಕ ಅರ್ಥ ಹೇಳೋದಕ್ಕೆ ಮುಂದುವರಿಯೋಕ್ಕೆ ಆಗಲ್ಲ. ಇವತ್ತು ಅಧ್ಯಾಯ 34 ಶ್ಲೋಕಗಳು ಹೇಳಿಬಿಡಬೇಕು ಅಂದ್ಕೊಂಡೆ, 4 ಶ್ಲೋಕಗಳಾಗಿವೆ. ಭಾಗವತ ಎಷ್ಟು ನಿಗೂಢವಾದ ಇದೆ ಅಂದರೆ, ಒಂದೊಂದು ಪದ ಪದದಲ್ಲಿ, ಮೊದಲೇ ಹೇಳಿದ್ದೆ ನೋಡಿ, ಸ್ವಾದು ಪದೇ ಪದೇ, ಪದ ಪದದಲ್ಲಿ ಸ್ವಾದು ಇದೆ, ಮಾಧುರ್ಯವಿದೆ. ಒಂದು ಶ್ಲೋಕ ಒಂದು ಮಾತು ಮುಂದುವರಿಯುವುದೇ ಕಷ್ಟ, ಅಷ್ಟು ಆನಂದ. ಪದ ಪದ ಹೆಜ್ಜೆ ಹೆಜ್ಜೆ ಆನಂದವಾಗಿದೆ, ಮುಂದುವರಿಯುವುದೇ ಕಷ್ಟ. ಆದ್ದರಿಂದ ನಾವು ಸುಮ್ಮನೆ ನಾವು ಆಚರಿಸುವ ಪ್ರದಕ್ಷಿಣ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಸುತ್ತು ತಿರುಗಿತೀವಿ, ಏನೋ ದಾನ ದಕ್ಷಿಣೆ ಮಾಡ್ತೀವಿ, ಇದೆಲ್ಲ ನಿಜವಾಗಿ ನಿಸ್ವಾರ್ಥವಾಗಿ ಮಾಡಿ. ಯಾರು ನೋಡ್ತಾರೆ ಬಿಡ್ತಾರೆ ನೋಡಬೇಡ. ಏನೋ ಹಣ್ಣು ಕೊಡಿ, ನಮಸ್ಕಾರ ಮಾಡಿ, ಏನೋ ದಕ್ಷಿಣ ಕೊಡಿ, ಏನೇ ಮಾಡಲಿ, ಇದೆಲ್ಲ ಮನಸ್ಫೂರ್ತಿಯಾಗಿ ಮಾಡಿ, ಪ್ರದಕ್ಷಿಣೆ ಮಾಡಿ, ನಮಸ್ಕಾರ ಮಾಡಿ. ಯಾರು ನೋಡ್ತಾರೆ ನಾನು ಇಷ್ಟು ಮಾಡಿದೆ, ಯಾರು ನೋಡಲಿ ಬಿಡಲಿ, ಅವ್ರ ದೃಷ್ಟಿ ಇಟ್ಕೊಳ್ಳಬೇಡಿ, ನಿಮಗೆ ಭಗವಂತನಿಗೆ ಮಧ್ಯ ಸಂಬಂಧ. ಹಾಗೆ ಮನಸ್ಫೂರ್ತಿಯಾಗಿ ಆ ಪ್ರೇಮದಲ್ಲಿ ಮುಳುಗಿ ಹೋಗಿ ಮಾಡಿ. ನಿಜವಾಗಿ ಪ್ರೇಮ ಹುಟ್ಟಿದರೆ ನಿಮ್ಮ ಧರ್ಮದ ಪ್ರಯೋಜನ ಅದೇ ಧನ್ಯ. ಇಲ್ಲದಿದ್ದರೆ ನೀವು ಪಾಪ ಕಷ್ಟಪಟ್ಟು ತಪಸ್ಸು ಮಾಡಿ, ಧರ್ಮ ಮಾಡಿ, ಜಾಗರಣೆ ಮಾಡಿ, ಉಪವಾಸ ಮಾಡಿ, ಕೃಷ್ಣಾಷ್ಟಮಿ ಮಾಡಿಕೊಂಡು, ರಾಮನವಮಿ ಮಾಡಿಕೊಂಡು, ಶಿವರಾತ್ರಿ ಮಾಡಿಕೊಂಡು, ಇಷ್ಟೆಲ್ಲ ಕಷ್ಟಪಟ್ಟು ಭಗವಂತನ ಪ್ರೀತಿ ಹುಟ್ಟದಿದ್ದರೆ ಎಲ್ಲ ಕೈಕಾಲು ನೋವೇ, ಜಾಗರಣದಿಂದ ನಿದ್ದೆ ಹೋಗುತ್ತದೆ, ತಲೆನೋವು ಬರುತ್ತದೆ, ಏನು ಪ್ರಯೋಜನ ಇಲ್ಲ. ಈ ತಪಸ್ಸಿನ ನಿಜವಾದ ಪ್ರಯೋಜನ ಭಗವಂತನ ಭಕ್ತಿ. ಇನ್ನು ಹೇಳ್ತಾ ಇದ್ದಾರೆ, ನೋಡೋಣ ನಾಳೆ. ಹಾಂ, ಒಂದು ಶ್ಲೋಕ ಹೇಳಿ ಮುಗಿಸೋಣ. ಶ್ರೀಮದ್ಭಾಗವತಂ ಪುರಾಣಮಮಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸಮೇಕಮಮಲಂ ಜ್ಞಾನಂ ಪರಂ ಗೀಯತೆ ಯತ್ರ ಜ್ಞಾನವಿರಾಗಭಕ್ತಿಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ತತ್ಶೃಣ್ವನ್ ವಿಪಠನ್ ವಿಚಾರಣ ಪರೋ ಭಕ್ತ್ಯಾ ವಿಮುಚ್ಯೇನ್ನರಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ.